ನಮಸ್ಕಾರ, ಕಲಿಯೋಣಗೆ ಸ್ವಾಗತ. 30 ಡೇಸ್ ಆಫ್ ML ಕ್ಯಾಗಲ್ ಚಾಲೆಂಜ್ ಅಲ್ಲಿ ಇವತ್ತು ನಾವು ನಮ್ಮದೇ ಆದಂತ ಒಂದು ಮಿಷಿನ್ ಲರ್ನಿಂಗ್ ಮಾಡೆಲ್ನ ಯಾವ ತರ ಡೆವಲಪ್ ಮಾಡೋದು ಅಂತ ಕಲಿಯೋಣ. ಸೊ ಅದರಲ್ಲಿರುವ ಫಸ್ಟ್ ಪಾರ್ಟ್ ಅಂದ್ರೆ ಸೆಲೆಕ್ಟಿಂಗ್ ಡೇಟಾ ಫಾರ್ ಮಾಡೆಲಿಂಗ್. ನಾನು ನಿನ್ನೆ ನಿಮ್ಗೆ ತಿಳಿಸ್ಕೊಟ್ಟಂಗೆ ಯಾವುದೇ ಒಂದು ಮಿಷಿನ್ ಲರ್ನಿಂಗ್ ಕಾನ್ಸೆಪ್ಟ್ ಕಲಿಬೇಕಾದ್ರೂ ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಥವಾ ಮೇನ್ ಪಾರ್ಟ್ ಅಂತ ಅಂದ್ರೆ ಡೇಟಾ. ಎಷ್ಟು ಚೆನ್ನಾಗಿ ಡೇಟಾ ಇರುತ್ತೋ ಅಷ್ಟು ಚೆನ್ನಾಗಿ ನಿಮ್ಮ ಮಿಷಿನ್ ಲರ್ನಿಂಗ್ ಮಾಡಲು ಕರೆಕ್ಟ್ ಆಗಿರೋ ರಿಸಲ್ಟ್ಸ್ನ ಪ್ರಿಡಿಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಸೆಲೆಕ್ಟಿಂಗ್ ದ ಡೇಟಾ ಫಾರ್ ಮಾಡ್ಲಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯುವರ್ ಡೇಟಾ ಸೆಟ್ ಹ್ಯಾಡ್ ಟೂ ಮೆನಿ ವೇರಿಯಬಲ್ಸ್ ಟು ರ್ಯಾಪ್ ಯುವರ್ ಹೆಡ್ ಅರೌಂಡ್ ಆರ್ ಈವನ್ ಟು ಪ್ರಿಂಟ್ ಔಟ್ ನೈಸ್ಲಿ. ಹೌ ಕ್ಯಾನ್ ಯು ಪ್ಯಾರಾ ಡೌನ್ ದಿಸ್ ಓವರ್ವೆಲ್ಮಿಂಗ್ ಅಮೌಂಟ್ ಆಫ್ ಡೇಟಾ ಟು ಸಮಥಿಂಗ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್? ನೋಡಿ, ಇವರು ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ಇದು ಯಾವ ತರ ಇರುತ್ತೆ ಡೇಟಾ ಅಂದ್ರೆ ಇಟ್ಸ್ ಕಾಲ್ಡ್ ಅಸ್ ಬಿಗ್ ಡೇಟಾ. ಎಷ್ಟು ನಂಬರ್ ಆಫ್ ರೋಸ್ ಇರುತ್ತೆ ಅಂದ್ರೆ ನಮ್ಗೆ ಆಕ್ಚುಲ್ ಆಗಿ ಪ್ರಿಂಟ್ ಮಾಡೋದಕ್ಕೆ ಕಷ್ಟ. ಅಷ್ಟು ನಂಬರ್ ಆಫ್ ಥೌಸಂಡ್ಸ್ ಅಲ್ಲ ಲ್ಯಾಕ್ಸ್ ಆಫ್ ರೋಸ್ ಇರುತ್ತೆ, ಅಷ್ಟು ಹ್ಯೂಜ್ ಅಮೌಂಟ್ ಆಫ್ ಡೇಟಾ ಸ್ಟೋರ್ ಆಗಿರುತ್ತೆ. ಅದನ್ನ ನಾನು ಓದ್ತೀನಿ ಮ್ಯಾನ್ಯುಲಿ ಅಂದ್ರೆ ಇಟ್ಸ್ ಇಸ್ ನೆಕ್ಸ್ಟ್ ಟು ಇಂಪಾಸಿಬಲ್. ಅಂತ ಡೇಟಾನ ಅರ್ಥ ಮಾಡ್ಕೊಳ್ಳೋದು ಹೇಗೆ, ಏನ್ ಮಾಡೋದು ಅಂತ ನೋಡಿದಾಗ ಇವ್ರು ಹೇಳ್ತಾರೆ, ಫಸ್ಟ್ ವಿಲ್ ಸ್ಟಾರ್ಟ್ ಬೈ ಪಿಕ್ಕಿಂಗ್ ಎ ಫ್ಯೂ ವೇರಿಯಬಲ್ಸ್ ಯೂಸಿಂಗ್ ಅವರ್ ಇಂಟ್ಯೂಷನ್. ಅಂದ್ರೆ ನಮ್ಗೆ ಏನಂತಾರೆ ಸಿಕ್ಸ್ ಸೆನ್ಸ್ ಅಂತಾರಲ್ಲ, ಆ ತರ ನೋಡ್ಕೊಂಡು ಕೆಲವೊಂದು ವೇರಿಯಬಲ್ಸ್ ನ ಪಿಕ್ ಮಾಡ್ತಾ ಹೋಗೋಣ. ಆಮೇಲೆ ಇವ್ರು ಹೇಳ್ತಾ ಇದಾರೆ, ಲೇಟರ್ ಇನ್ ದ ಕೋರ್ಸ್ ದೇ ವಿಲ್ ಶೋ ಸಮ್ ಅಪ್ರೋಚ್ ಲೈಕ್ ಸ್ಟಾಟಿಸ್ಟಿಕಲ್ ಟೆಕ್ನಿಕ್ಸ್ ಟು ಆಟೋಮೆಟಿಕಲಿ ಪ್ರಿಯೋರಿಟೈಸ್ ವೇರಿಯಬಲ್ಸ್. ಅಂದ್ರೆ ಅದಕ್ಕೂ ಒಂದು ಆಟೋಮೇಷನ್ ಇದೆ, ಒಂದು ಟೆಕ್ನಿಕ್ ಇದೆ. ಬಟ್ ಇವತ್ತಿನ ದಿನದಲ್ಲಿ ನಾವು ರ್ಯಾಂಡಮ್ ಒಂದು ಸ್ವಲ್ಪ ಚೂಸ್ ಮಾಡ್ಕೊಂಡು ನಮ್ಗೆ ಅನ್ಸಿದ್ದನ್ನ ತಗೊಂಡು ಶುರು ಮಾಡೋಣ ವೇರಿಯಬಲ್ಸ್ನ. ಬಟ್ ಲೇಟರ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಸ್ಟಾಟಿಸ್ಟಿಕಲ್ ಟೆಕ್ನಿಕ್ಸ್ ಯೂಸ್ ಮಾಡಿ ಆ ವೇರಿಯಬಲ್ಸ್ ಅಲ್ಲಿ ಯಾವ್ದಕ್ಕೆ ಮೋಸ್ಟ್ ಪ್ರಿಯಾರಿಟಿ ಕೊಡ್ಬೇಕು, ಯಾವ್ದು ಸ್ವಲ್ಪ ಬಿಟ್ಬಿಡ್ಬೋದು ಅನ್ನೋದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಟು ಚೂಸ್ ವೇರಿಯಬಲ್ಸ್ ಆರ್ ಕಾಲಮ್ಸ್ ವಿ ನೀಡ್ ಟು ಸಿ ಎ ಲಿಸ್ಟ್ ಆಫ್ ಆಲ್ ದ ಕಾಲಮ್ಸ್ ಇನ್ ದ ಡೇಟಾ ಸೆಟ್. ಹೌದಲ್ವಾ? ಫಸ್ಟ್ ಅಂಡ್ ಫೋರ್ ಮೋಸ್ಟ್ ನಾನು ಯಾವ್ದೋ ಒಂದು ಕಾಲಮ್ ನ ಸೆಲೆಕ್ಟ್ ಮಾಡ್ಕೋಬೇಕು ನಾನು ಮಾಡ್ಲಿಂಗ್ ಗೆ ಅಂದ್ರೆ ಫಸ್ಟ್ ಏನೇನು ಇದೆ ಅಂತ ನನಗೆ ಗೊತ್ತಾಗಬೇಕು, ಆಮೇಲೆ ತಾನೇ ಸೆಲೆಕ್ಷನ್ ಮಾಡೋಕ್ಕಾಗೋದು. ಅದನ್ನ ಹೇಗ್ ಮಾಡೋದು ಅಂದ್ರೆ, ದಟ್ ಈಸ್ ಡನ್ ವಿತ್ ಕಾಲಮ್ಸ್ ಪ್ರಾಪರ್ಟಿ ಆಫ್ ದ ಡೇಟಾ ಫ್ರೇಮ್. ನಮ್ಗೆ ಆಲ್ರೆಡಿ ಡೇಟಾ ಫ್ರೇಮ್ ಅಂದ್ರೆ ಏನಂತ ಗೊತ್ತು, ನೆನ್ನೆ ನೋಡಿದ್ವಿ. ಏನ್ ಹೇಳಿದ್ದು, ಎಕ್ಸೆಲ್ ಶೀಟ್ ಅಲ್ಲಿ ನೀವು ನೋಡ್ತಿರಲ್ಲ, ಒಂದು ಬೇಸಿಕ್ ಶೀಟ್ ವಿತ್ ರೋಸ್ ಅಂಡ್ ಕಾಲಮ್ಸ್ ಇರುತ್ತೆ, ಆತರ ಅಂತ ಅನ್ಕೋಬಹುದು. ಅಥವಾ ಯಾವ್ದು ನಿಮ್ಗೆ ಸೀಕ್ವೆಲ್ ಚೆನ್ನಾಗುತ್ತೆ, ಡೇಟಾ ಬೇಸ್ ಚೆನ್ನಾಗುತ್ತೆ, ಅದ್ರಲ್ಲಿ ಇರೋ ಟೇಬಲ್ಸ್ ಅಂತ ಅನ್ಕೋಬಹುದು ನೀವು. ಸೊ ಈ ಡೇಟಾ ಫ್ರೇಮ್ ಅನ್ನೋದು ಮಿಷಿನ್ ಲರ್ನಿಂಗ್ ಮಾಡಲ್ಲಿ ಕಾಮನ್ ಮ್ಯಾನ್ಸ್ ಲ್ಯಾಂಗ್ವೇಜ್ ಅಲ್ಲಿ ಒಂದು ಟೇಬಲ್ ತರ ಅಂತ ಅನ್ಕೋಣ. ಸೊ ಫಸ್ಟ್ ಅದನ್ನ ನೀವು ತಗೊಳಕ್ಕೆ ಟ್ರೈ ಮಾಡಬೇಕು. ಅದು ಹೇಗ್ ಮಾಡೋದು? ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಟರ್ನಲ್ ಲೈಬ್ರರಿ ಮಿಷಿನ್ ಲರ್ನಿಂಗ್ ಅಲ್ಲಿ ಯೂಸ್ ಮಾಡೋದು ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಡೇಟಾ ಅಂದ್ರೆ ಪಾಂಡಾಸ್. ಸೊ ಅದನ್ನ ಇಂಪೋರ್ಟ್ ಮಾಡ್ಕೋಣ, ಇಂಪೋರ್ಟ್ ಪಾಂಡಾಸ್ ಆಸ್ ಪಿಡಿ. ಇದು ಯಾಕೆ, ನಮ್ಗೆ ಅಲಿಯಾಸ್ ನೇಮ್. ಸೊ ನೆಕ್ಸ್ಟ್ ಆ ಫೈಲ್ ನ ಇಂಪೋರ್ಟ್ ಮಾಡ್ಕೋಬೇಕು, ಅಥವಾ ಆ ಡೇಟಾ ಎಲ್ಲಿದೆ ಅದನ್ನ ನಾವು ರೀಡ್ ಮಾಡ್ಬೇಕಲ್ವಾ. ಫಸ್ಟ್ ಆ ಪಾತ್ ನ ತಗೊಂತಾ ಇದಾರೆ, ಮೆಲ್ಬೋರ್ನ್ ಫೈಲ್ ಪಾತ್. ನೆಕ್ಸ್ಟ್ ಅದನ್ನ ರೀಡ್ ಮಾಡ್ಬೇಕಂದ್ರೆ ಪಾಂಡಾಸ್ ಅಲ್ಲಿ ಆಲ್ರೆಡಿ ರೀಡ್ ಸಿ ಎಸ್ ವಿ ಅನ್ನೋ ಮೆಥಡ್ ಇದೆ, ಅದನ್ನ ಕರೆದು ಈ ಫೈಲ್ ಪಾತ್ ನ ಕಳಿಸಿದಾಗ ಅದು ನಮ್ಗೆ ಡೇಟಾ ಫ್ರೇಮ್ ಕೊಡುತ್ತೆ. ಸೊ ಮೆಲ್ಬೋರ್ನ್ ಡೇಟಾ ಅನ್ನೋದು ಒಂದು ಡೇಟಾ ಫ್ರೇಮ್ ಆಯ್ತು. ಅದರಲ್ಲಿ ಡಾಟ್ ಕಾಲಮ್ಸ್ ಅನ್ನೋ ಒಂದು ಮೆಥಡ್ ನೀವು ಕಾಲ್ ಮಾಡಿದ್ರೆ ಯಾವ್ಯಾವ ಮೆಥಡ್ಸ್ ಇದೆ ಅದೆಲ್ಲ ಅದನ್ನು ಅದು ಪ್ರಿಂಟ್ ಮಾಡುತ್ತೆ. ಸೊ ಇಲ್ಲಿ ನೋಡಿ, ಸಬರ್ಬ ಇಲ್ವಾ, ಅಡ್ರೆಸ್ ಏನು, ರೂಮ್ಸ್ ಎಷ್ಟಿದೆ, ಟೈಪ್ ಯಾವ ತರ, ಪ್ರೈಸ್ ಏನು, ಮೆಥಡ್ ಏನು, ಅಥರ ಈ ತರ ಹೆನ್ ನಂಬರ್ ಆಫ್ ಇನ್ಫಾರ್ಮೇಶನ್ ಇದೆ. ಬಟ್ ಇವಾಗ ನಾನು ಪ್ರೈಸ್ ಕಂಡುಹಿಡಿದಕ್ಕೆ ಇದರಲ್ಲಿರೋ ಎಲ್ಲಾ ಡೀಟೇಲ್ಸು ಬೇಕಾಗಿರಲ್ಲ ನನಗೆ, ಯಾವ್ದಾರ ಒಂದು ಬೇಸಿಕ್ ಡೀಟೇಲ್ಸ್ ತಗೊಂಡ್ರೆ ಸಾಕು. ಅದನ್ನ ಹೇ ತರ ಯಾವ ತರ ತಗೊಳೋದು ಅಂತ ನೋಡೋಣ. ಜೊತೆಗೆ ಇಲ್ಲೊಂದು ಸ್ಕೋರ್ಸ್ ನೀವು ಬಿಟ್ಕೊಟ್ಟಿದ್ದಾರೆ, ಅದೇನು ಅಂತ ನೋಡೋಣ. ದ ಮೆಲ್ಬೋರ್ನ್ ಡೇಟಾ ಹ್ಯಾಸ್ ಸಮ್ ಮಿಸ್ಸಿಂಗ್ ವ್ಯಾಲ್ಯೂಸ್. ಆಬ್ವಿಯಸ್ಲಿ ನೀವು ಇಷ್ಟೊಂದು ಹ್ಯೂಜ್ ಅಮೌಂಟ್ ಆಫ್ ಡೇಟಾ ತಗೊಂಡಾಗ ಎಲ್ಲಾ ರೋಸ್ ಅಲ್ಲೂ ಎಲ್ಲಾ ಕಾಲಮ್ಸ್ ಅಲ್ಲೂ ವ್ಯಾಲ್ಯೂಸ್ ಇರುತ್ತೆ ಅಂತ ಹೇಳೋದಕ್ಕಲ್ಲ, ಕೆಲವೊಂದು ಮಿಸ್ಸಿಂಗ್ ಇರುತ್ತೆ, ಕೆಲವೊಂದು ವ್ಯಾಲಿಡ್ ಆಗಿ ಮಿಸ್ಸಿಂಗ್ ಇರುತ್ತೆ. ಯಾಕಂದ್ರೆ ನೀವು ಫಾರ್ ಎಕ್ಸಾಂಪಲ್ 2BHK ರಿಲೇಟೆಡ್ ಡೇಟಾನ ಕಲೆಕ್ಟ್ ಮಾಡ್ತಾ ಇದ್ರೆ ಅದು ಅಕಸ್ಮಾತ್ 3BHK ರೋಲ್ ಬಂದ್ರೆ ಅದು ಎಂಪ್ಟಿ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಆತರ ಇರ್ಬೋದು. ವಿ ವಿಲ್ ಲರ್ನ್ ಟು ಹ್ಯಾಂಡಲ್ ಮಿಸ್ಸಿಂಗ್ ವ್ಯಾಲ್ಯೂಸ್ ಇನ್ ಲೇಟರ್ ಟ್ಯುಟೋರಿಯಲ್. ಓಕೆ, ಸದ್ಯಕ್ಕೆ ತಲೆ ಕೆಡಿಸ್ಕೊಬಿಡಿ, ಆ ಮಿಸ್ಸಿಂಗ್ ವ್ಯಾಲ್ಯೂಸ್ ನ ಯಾತ್ರ ನೋಡೋದು ಅಂತ ಆಮೇಲೆ ಬರೋ ಲೆಸನ್ಸ್ ಅಲ್ಲಿ ನಾವು ನೋಡ್ತೀವಿ. ಯುವರ್ IO ಡೇಟಾ ಡಸಂಟ್ ಹ್ಯಾವ್ ಮಿಸ್ಸಿಂಗ್ ವ್ಯಾಲ್ಯೂಸ್ ಇನ್ ದ ಕಾಲಮ್ಸ್ ಯು ಯೂಸ್. ನಾವು ನೆನ್ನೆ ನೋಡಿದಲ್ಲಿ ಈ ಮೆಲ್ಬೋರ್ನ್ ಡೇಟಾನ ಇವ್ರು ನಮ್ಗೆ ಥಿಯರಿ ಎಕ್ಸ್ಪ್ಲೇನ್ ಮಾಡಕ್ ಕೊಡ್ತಾರೆ, ಮತ್ತೆ ನಾವು ಎಕ್ಸಸೈಸ್ ಅಲ್ಲಿ ಯೂಸ್ ಮಾಡೋದು IOA, ಈ ಜಾಗದ್ದು ಒಂದು ಡೇಟಾ, ಅದರಲ್ಲಿ ಮಿಸ್ಸಿಂಗ್ ವ್ಯಾಲ್ಯೂಸೇ ಇರಲ್ಲ. ಸೊ ನಾವು ತಲೆ ಕೆಡಿಸ್ಕೊಳ್ಳೋದೇನು ಬೇಕಾಗಿಲ್ಲ. ಸೊ ವಿ ವಿಲ್ ಟೇಕ್ ದ ಸಿಂಪ್ಲೆಸ್ಟ್ ಆಪ್ಷನ್ ಫಾರ್ ನೌ ಅಂಡ್ ಡ್ರಾಪ್ ಹೌಸಸ್ ಫ್ರಮ್ ಅವರ್ ಡೇಟಾ, ಡೋಂಟ್ ವರಿ ಅಬೌಟ್ ದಿಸ್ ಮಚ್ ಫಾರ್ ನೌ, ದೋ ದ ಕೋಡ್ ಇಸ್. ಅಂದ್ರೆ ಅವ್ರು ಹೇಳ್ತಾರೆ, ಇಲ್ಲಿ ನಾನು ಥಿಯರಿಟಿಕಲ್ ಆಗಿ ನಿಮ್ಗೆ ತೋರಿಸ್ಕೊಡ್ತೀನಿ ಮಿಸ್ಸಿಂಗ್ ಡೇಟಾನ ಯಾವ ತರ ಹ್ಯಾಂಡಲ್ ಮಾಡೋದು, ಫಾರ್ ನೌ ಅದನ್ನ ಇಗ್ನೋರ್ ಮಾಡೋಣ, ಆ ರೋಸ್ ನೆಲ್ಲ ಡಿಲೀಟ್ ಮಾಡೋಣ ಅಥವಾ ತೆಗ್ದಾಕ್ಬಿಡೋಣ ಅಂತ. ಅದನ್ನ ಹೇಗ್ ಮಾಡೋದು ಅಂತ ಕೂಡ ಅವ್ರು ಕೋಡ್ ಕೊಟ್ಟಿದ್ದಾರೆ. ಸೊ ಮೆಲ್ಬೋರ್ನ್ ಡೇಟಾ ಅನ್ನೋದು ಆಲ್ರೆಡಿ ಒಂದು ಡೇಟಾ ಫ್ರೇಮ್ ಇದೆ. ಡಾಟ್ ಡ್ರಾಪ್ NA ಅಂತ ಮಾಡಿದ್ರೆ ಡ್ರಾಪ್ ನಾಟ್ ಅವೈಲೇಬಲ್ ಅಂತ ಅರ್ಥ ಮಾಡ್ಕೋಬಹುದು ಇದನ್ನ. ನಾವು ಡಾಟ್ ಇನ್ ದ ಆಕ್ಸಿಸ್ ಈಕ್ವಲ್ ಟು ಜೀರೋ ಅಂತ ಮಾಡಿದಾಗ ಆ ಮಿಸ್ಸಿಂಗ್ ಡೇಟಾ ಎಲ್ಲ ಹೋಗಿ ಬರೀ ಯಾವ್ಯಾವ ರೋಸ್ ಅಲ್ಲಿ ಡೇಟಾ ಇದೆ ಅದು ಮಾತ್ರನೇ ನಮ್ಗೆ ಡೇಟಾ ಫ್ರೇಮ್ ಅಲ್ಲಿ ಸಿಗುತ್ತೆ.
ಸೊ ಈ ಕೆಲಸ ನಾವು ಐಓ ಅಲ್ಲಿ ಮಾಡೋದು ಬೇಡ, ಯಾಕಂದ್ರೆ ಅವ್ರು ಆಲ್ರೆಡಿ ಕೊಡ್ತಾ ಇರೋದ ಡೇಟಾಲ್ಲಿ ಎಲ್ಲಾ ರೋಸು ಇದೆ ಅಂತ. ಬಟ್ ಮಿಸ್ಸಿಂಗ್ ರೋಸ್ ಇತ್ತು ಅಥವಾ ಮಿಸ್ಸಿಂಗ್ ವ್ಯಾಲ್ಯೂಸ್ ಇತ್ತು ಅಂದ್ರೆ ನಾವು ಈ ತರ ಮಾಡ್ಕೊಳ್ಳೋದು ಒಳ್ಳೇದು. ದೇರ್ ಆರ್ ಮೆನಿ ವೇಸ್ ಟು ಸೆಲೆಕ್ಟ್ ಎ ಸಬ್ಸೆಟ್ ಆಫ್ ಯುವರ್ ಡೇಟಾ. ನಾನು ಹೇಳಿದೆ ಅಲ್ವಾ ಡೇಟಾ ಅನ್ನೋದು ತುಂಬಾ ಹ್ಯೂಜ್ ಇದೆ ನೋಡಿ, ಇಷ್ಟೊಂದು ಕಾಲಮ್ಸ್ ಇದೆ. ಇದ್ರಲ್ಲಿ ನಮ್ಗೆ ಬೇಸಿಕ್ ಆಗಿ ತಗೋಬೇಕಾದ್ರದ್ದು ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ಎಷ್ಟೊಂದು ಅಪ್ರೋಚಸ್ ನೀವು ತಗೋಬಹುದು. ಇವರು ಹೇಳ್ತಾ ಇದಾರೆ ಪಾಂಡಾಸ್ ಕೋರ್ಸ್ ಕವರ್ಸ್ ದಿಸ್ ಇನ್ ಮೋರ್ ಡೆಪ್ತ್. ಸೊ ಈ ಕ್ಯಾಗಲಲ್ಲೇ ಪಾಂಡಾಸ್ಗೆ ಒಂದು ಸಪ್ರೇಟ್ ಕೋರ್ಸ್ ಡೆಡಿಕೇಟ್ ಮಾಡಿದಾರಂತೆ, ಅದರಲ್ಲಿ ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬಟ್ ಬೇಸಿಕ್ ಟು ಅಪ್ರೋಚಸ್ ಯಾವುದು ಅಂದ್ರೆ ಫಸ್ಟ್ ಒನ್ ಡಾಟ್ ನೋಟೇಷನ್ ವಿಚ್ ವಿ ಯೂಸ್ ಟು ಸೆಲೆಕ್ಟ್ ದ ಪ್ರೆಡಿಕ್ಷನ್ ಟಾರ್ಗೆಟ್. ಓಕೆ, ಡಾಟ್ ನೋಟೇಷನ್ ಅನ್ನೋದು ಒನ್ ಆಫ್ ದ ಅಪ್ರೋಚಸ್. ಅದರಲ್ಲಿ ನಾವು ಪ್ರೆಡಿಕ್ಷನ್ ಟಾರ್ಗೆಟ್ ಎಷ್ಟು ಅಂತ ಸೆಲೆಕ್ಟ್ ಮಾಡ್ತೀವಿ, ಅದು ಒನ್ ಅಪ್ರೋಚ್. ಸೆಕೆಂಡ್ ಒನ್ ಸೆಲೆಕ್ಟಿಂಗ್ ವಿತ್ ಎ ಕಾಲಮ್ ಲಿಸ್ಟ್ ವಿಚ್ ವಿ ಯೂಸ್ ಟು ಸೆಲೆಕ್ಟ್ ದ ಫೀಚರ್ಸ್. ಓಕೆ, ಸೆಕೆಂಡ್ ಅಪ್ರೋಚ್ ಅಲ್ಲಿ ಏನ್ ಮಾಡ್ತೀವಿ, ಒಂದೇ ಒಂದು ಡಾಟ್ ನೋಟೇಷನ್ ಮಾಡೋ ಬದಲು ಮಲ್ಟಿಪಲ್ ಕಾಲಮ್ಸ್ ನ ತಗೊಂಡ್ಬಿಟ್ಟು ಅದನ್ನ ಯೂಸ್ ಮಾಡಿ ಫೀಚರ್ಸ್ ಅಂತ ಒಂದು ಅಪ್ರೋಚ್ ಮಾಡಿಕೊಂಡು ನಾವು ಸಬ್ಸೆಟ್ ನ ಸೆಲೆಕ್ಟ್ ಮಾಡ್ತೀವಿ. ಇದು ಒನ್ ಆಫ್ ದ ಟೂ ಮೇಜರ್ ಅಪ್ರೋಚಸ್ ಅಂತ ನಾವು ಹೇಳ್ಬೋದು. ಸೊ ಇದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಇವಾಗ ಸೆಲೆಕ್ಟಿಂಗ್ ದ ಪ್ರೆಡಿಕ್ಷನ್ ಟಾರ್ಗೆಟ್ ಹಾಗಂದ್ರೆ ಏನು, ಯು ಕ್ಯಾನ್ ಪುಲ್ ಔಟ್ ಎ ವೇರಿಯಬಲ್ ವಿತ್ ಎ ಡಾಟ್ ನೋಟೇಷನ್. ಸೊ ನಾವು ಮೆಥಡ್ಸ್ ವೇರಿಯಬಲ್ಸ್ ನೆಲ್ಲ ಆಲ್ರೆಡಿ ಪೈಥಾನ್ ಅಲ್ಲಿ ನೋಡಿರೋ ತರ ಡಾಟ್ ಹಾಕ್ಬಿಟ್ ಮಾಡಿದ್ರೆ ಅದನ್ನ ನಾವು ಆಕ್ಸೆಸ್ ಮಾಡ್ಕೋಬಹುದು. ದಿಸ್ ಸಿಂಗಲ್ ಕಾಲಮ್ ಇಸ್ ಸ್ಟೋರ್ಡ್ ಇನ್ ಎ ಸೀರೀಸ್ ವಿಚ್ ಇಸ್ ಬ್ರಾಡ್ಲಿ ಲೈಕ್ ಎ ಡೇಟಾ ಫ್ರೇಮ್ ವಿತ್ ಓನ್ಲಿ ಎ ಸಿಂಗಲ್ ಕಾಲಮ್ ಆಫ್ ಡೇಟಾ. ಇವ್ರು ಹೇಳ್ತಾ ಇರೋದು ಏನಂದ್ರೆ ಈ ಡಾಟ್ ನೋಟೇಷನ್ ಅಲ್ಲಿ ನಾವು ಒಂದೇ ಒಂದು ಪರ್ಟಿಕ್ಯುಲರ್ ಕಾಲಮ್ ನೇ ಟಾರ್ಗೆಟ್ ಮಾಡ್ತೀವಿ. ನಿಮ್ಗೆ ನಂಬರ್ ಆಫ್ ರೋಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಬಟ್ ಒಂದೇ ಒಂದು ಟಾರ್ಗೆಟ್ ನ ಒಂದೇ ಒಂದು ಕಾಲಮ್ ನ ಟಾರ್ಗೆಟ್ ಮಾಡ್ತೀವಿ. ಸೊ ಇದನ್ನ ಯಾವ ತರ ಆಕ್ಸೆಸ್ ಮಾಡ್ತೀವಿ, ಡೇಟಾ ಫ್ರೇಮ್ ಡಾಟ್ ಅನ್ಬಿಟ್ಟು ಆ ಕಾಲಮ್ ಹೆಸರು ಕೊಟ್ರೆ ಅದ್ರಲ್ಲಿ ಎಷ್ಟೊಂದು ರೋಸ್ ಬರ್ತಾ ಅದೆಲ್ಲ ನಮ್ಗೆ ಸೀರೀಸ್ ಅಂತ ಕರಿತೀವಿ, ಅದ್ ಅಲ್ಲಿ ಸ್ಟೋರ್ ಆಗುತ್ತೆ. ಸೀರೀಸ್ ಇಸ್ ಎ ಕೀವರ್ಡ್. ವಿ ವಿಲ್ ಯೂಸ್ ದ ಡಾಟ್ ನೋಟೇಷನ್ ಟು ಸೆಲೆಕ್ಟ್ ದ ಕಾಲಮ್ ವಿ ವಾಂಟ್ ವಿಚ್ ಇಸ್ ಕಾಲ್ಡ್ ಪ್ರೆಡಿಕ್ಷನ್ ಟಾರ್ಗೆಟ್. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ತಗೊಂಡಿದ್ದಾರೆ ನೋಡಿ, ಮೆಲ್ಬೋರ್ನ್ ಡೇಟಾ ಅನ್ನೋದು ಆಲ್ರೆಡಿ ಡೇಟಾ ಫ್ರೇಮ್ ಅಂತ ಗೊತ್ತಾಯ್ತು. ಪ್ರೆಡಿಕ್ಷನ್ ಟಾರ್ಗೆಟ್ ಮಾಡ್ಬೇಕು ಅಂದ್ರೆ ಡಾಟ್ ಅಂತ ಮಾಡಿ ಯಾವ ಕಾಲಮ್ ಹೆಸರು ತಗೊಂತಾ ಇದೀವಿ, ಅದು ಪ್ರೈಸ್ ಅಂತ ಇದ್ರೆ ಪ್ರೈಸ್ ಅಂತ ಮಾಡಿದ್ರೆ ಇದನ್ನ ನಾವು ಪ್ರೆಡಿಕ್ಷನ್ ಟಾರ್ಗೆಟ್ ಅಂತ ಮಾಡ್ತೀವಿ ಈ ವ್ಯಾಲ್ಯೂನ. ಸೊ ದ ಪ್ರೆಡಿಕ್ಷನ್ ಟಾರ್ಗೆಟ್ ಇಸ್ ಕಾಲ್ಡ್ ವೈ. ವೈ ಅನ್ನೋದು ಒಂದು ವೇರಿಯಬಲ್ ನೇಮ್ ಅಷ್ಟೇ. ಸೊ ದ ಕೋಡ್ ವಿ ನೀಡ್ ಟು ಸೇವ್ ದ ಹೌಸ್ ಪ್ರೈಸಸ್ ಇನ್ ದ ಮೆಲ್ಬೋರ್ನ್ ಡೇಟಾ ಇಸ್ ವೈ ಇಸ್ ಈಕ್ವಲ್ ಟು ಮೆಲ್ಬೋರ್ನ್ ಡೇಟಾ ಡಾಟ್ ಪ್ರೈಸ್ ಅಂದ್ರೆ ಡೇಟಾ ಫ್ರೇಮ್ ಡಾಟ್ ಕಾಲಮ್ ನೇಮ್ ಮಾಡಿದ್ರೆ ಇದೊಂದು ಸೀರೀಸ್ ಬರುತ್ತೆ, ಆ ಸೀರೀಸ್ ನ ನಾವು ಒಂದು ವೇರಿಯಬಲ್ ವೈ ಅನ್ನೋದ್ರಲ್ಲಿ ಸೇವ್ ಮಾಡ್ತಾ ಇದೀವಿ. ಇದು ಪ್ರೆಡಿಕ್ಷನ್ ಟಾರ್ಗೆಟ್ ಮಾಡುವಂತ ಒಂದು ಅಪ್ರೋಚ್. ಅಂದ್ರೆ ದೊಡ್ಡ ಟೇಬಲ್ ಅಥವಾ ಸೆಟ್ ಆಫ್ ಡೇಟಾ ಇದ್ದಾಗ ಅದರಲ್ಲಿ ನಮಗ್ ಬೇಕಾಗಿರೋ ವ್ಯಾಲ್ಯೂಸ್ ನ ಯಾವ ಹೇಗೆ ಸೆಲೆಕ್ಟ್ ಮಾಡೋದು ಅಂತ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸೆಕೆಂಡ್ ಅಪ್ರೋಚ್ ಏನು ಅಂದ್ರೆ ಚೂಸಿಂಗ್ ಫೀಚರ್ಸ್ ದ ಕಾಲಮ್ಸ್ ದಟ್ ಆರ್ ಇನ್ಪುಟೆಡ್ ಇನ್ ಟು ಅವರ್ ಮಾಡೆಲ್ ಅಂಡ್ ಲೇಟರ್ ಯೂಸ್ ಟು ಮೇಕ್ ಪ್ರಿಡಿಕ್ಷನ್ಸ್. ಓಕೆ, ಇಲ್ಲಿ ನಾನು ಆಲ್ರೆಡಿ ಹೇಳಿದೆ ಫೀಚರ್ಸ್ ಮಾಡ್ಬೇಕಾದ್ರೆ ನಾವು ಒಂದೇ ಒಂದು ಕಾಲಮ್ ತಗೊಳ್ದ, ಮಲ್ಟಿಪಲ್ ಕಾಲಮ್ಸ್ ತಗೊಂತೀವಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ಕಾಲಮ್ಸ್ ತಗೊಂಡು ಅದನ್ನ ಫೀಚರ್ಸ್ ಅಂತ ಕರಿತೀವಿ. ಇನ್ ಅವರ್ ಕೇಸ್ ದೇರ್ ವುಡ್ ಬಿ ಕಾಲಮ್ಸ್ ಯೂಸ್ ಟು ಡಿಟರ್ಮೈನ್ ದ ಹೋಮ್ ಪ್ರೈಸ್, ಯಾಕಂದ್ರೆ ನಮ್ದು ಎಕ್ಸಾಂಪಲ್ ತಗೊಂಡಿರೋದು ಹೋಮ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ವಿ ವಿಲ್ ಯೂಸ್ ಆಲ್ ಕಾಲಮ್ಸ್ ಎಕ್ಸೆಪ್ಟ್ ದ ಟಾರ್ಗೆಟ್ ಆಸ್ ಫೀಚರ್ಸ್. ಅದರ್ ಟೈಮ್ಸ್ ಯು ವಿಲ್ ಬಿ ಬೆಟರ್ ಆಫ್ ವಿತ್ ಫ್ಯೂರ್ ಫೀಚರ್ಸ್. ಅಂದ್ರೆ ನಿಮ್ಗೆ ಏನ್ ಬೇಕು ಅನ್ನೋದನ್ನ ಅಂದ್ರೆ ಪ್ರೈಸ್ ನೇ ತಗೊಂಡ್ಬಿಟ್ಟು ನಾನು ಮಾಡೋಕ್ಕಾಗಲ್ಲ, ಅದ್ ಬಿಟ್ಬಿಟ್ಟು ಬೇರೆ ಕಾಲಮ್ಸ್ ನೆಲ್ಲ ತಗೊಂಡು ನಾನೊಂದು ಮಾಡೆಲ್ ನ ಬಿಲ್ಡ್ ಮಾಡ್ತೀನಿ. ಅದ್ ಬೇರೆ ಕಾಲಮ್ಸ್ ನೆಲ್ಲ ತಗೊಂಡಾಗ ಅದ್ರ ಹೆಸರು ನಾನು ಫೀಚರ್ಸ್ ಅಂತ ಕರಿತೀನಿ. ನೌ ವಿ ವಿಲ್ ಬಿಲ್ಡ್ ಎ ಮಾಡೆಲ್ ವಿತ್ ಓನ್ಲಿ ಫ್ಯೂ ಫೀಚರ್ಸ್, ಸ್ವಲ್ಪ ಫೀಚರ್ಸ್ ಅಂದ್ರೆ ಸ್ವಲ್ಪ ಕಾಲಮ್ಸ್ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ತೀನಿ. ಲೇಟರ್ ವಿ ವಿಲ್ ಐಟಿರೇಟ್ ಅಂಡ್ ಕಂಪೇರ್ ಮಾಡೆಲ್ಸ್ ವಿತ್ ಡಿಫ್ರೆಂಟ್ ಫೀಚರ್ಸ್. ಇದು ಫಸ್ಟ್ ಐಟಿರೇಷನ್ ಅಂದ್ರೆ ಫಸ್ಟ್ ಟೈಮ್ ಮಾಡೋದ್ರಿಂದ ಸಿಂಪಲ್ ಆಗಿರೋದು ಮಾಡೋಣ, ಲೇಟರ್ ನೀವು ಅದನ್ನೇ ಇಂಪ್ರೂವ್ ಮಾಡಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಕಾಲಮ್ಸ್ ನೆಲ್ಲ ತಗೊಂಡು ಫೀಚರ್ಸ್ ಮಾಡ್ಕೊಂಡು ಆಮೇಲೆ ಕಂಪೇರ್ ಮಾಡಿ ಅಂತ ಹೇಳ್ತಾರೆ. ವಿ ಸೆಲೆಕ್ಟ್ ಮಲ್ಟಿಪಲ್ ಫೀಚರ್ಸ್ ಬೈ ಪ್ರೊವೈಡಿಂಗ್ ಎ ಲಿಸ್ಟ್ ಆಫ್ ಕಾಲಮ್ ನೇಮ್ಸ್ ಇನ್ಸೈಡ್ ಬ್ರಾಕೆಟ್ಸ್. ಈ ತರ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಮಲ್ಟಿಪಲ್ ಕಾಲಮ್ ನೇಮ್ಸ್ ನ ಕೊಟ್ರೆ ಅವಾಗ ಫೀಚರ್ಸ್ ನಮ್ಗೆ ಸಿಗತ್ತೆ. ಈಚ್ ಐಟಮ್ ಇನ್ ದಟ್ ಲಿಸ್ಟ್ ಶುಡ್ ಬಿ ಎ ಸ್ಟ್ರಿಂಗ್. ಆಬ್ವಿಯಸ್ಲಿ ಕಾಲಮ್ ನೇಮ್ಸ್ ಅಂತ ಇರೋದ್ರಿಂದ ಸ್ಟ್ರಿಂಗ್ಸ್ ಆಗಿರ್ಬೇಕು, ಬೇರೆ ವೇರಿಯಬಲ್ ಟೈಪ್ ಆದ್ರೆ ಆಗೋದಿಲ್ಲ. ಸೊ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಮೆಲ್ಬೋರ್ನ್ ಫೀಚರ್ಸ್ ಅಂತ ಮಾಡಿದ್ರೆ ನೀವು ಅಲ್ಲಿ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಓಪನ್ ಮಾಡಿ ನಿಮ್ಗೆ ರೂಮ್ ಪ್ರೈಸ್ಗೆ ಹೋಮ್ ಪ್ರೈಸ್ಗೆ ಯಾವ್ದು ಬೇಕಾಗತ್ತೆ ಕಾಲಮ್ಸ್ ಅಂತ ನೀವು ಇಂಟ್ಯೂಷನ್ ನ ಸಿಕ್ಸ್ ಸೆನ್ಸ್ ಅಲ್ಲಿ ಯೋಚನೆ ಮಾಡಿ. ರೂಮ್ಸ್ ಅನ್ನೋ ಕಾಲಮ್ ಬೇಕಾಗ್ಬೋದು, ಎಷ್ಟು ಬಾತ್ರೂಮ್ಸ್ ಇದೆ ಅಂತ ಬೇಕಾಗ್ಬೋದು, ಲ್ಯಾಂಡ್ ಸೈಜ್ ಎಷ್ಟು ಜಾಗ, ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಎಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಅದು ಅಂತ ಗೊತ್ತಾಗ್ಬೇಕಾಗ್ಬೋದು. ಸೊ ಇಷ್ಟು ಬೇಸಿಕ್ ಆಗಿ ತಗೊಂಡು ನಾನು ಮೆಲ್ಬೋರ್ನ್ ಫೀಚರ್ಸ್ ಅಂತ ಅಸೈನ್ ಮಾಡ್ಕೋಬಹುದು. ಬೈ ಕನ್ವೆನ್ಷನ್ ದಿಸ್ ಡೇಟಾ ಇಸ್ ಕಾಲ್ಡ್ ಆಸ್ ಎಕ್ಸ್ ಅಂತ ಅಂದ್ರೆ, ಇವಾಗ ಮೆಲ್ಬೋರ್ನ್ ಡೇಟಾ ಅನ್ನೋದು ಡೇಟಾ ಫ್ರೇಮ್ ಆಯ್ತು, ಆ ಡೇಟಾ ಫ್ರೇಮ್ ಒಳಗಡೆ ನೀವು ಫೀಚರ್ಸ್ ನ ಕಳಿಸಿದಾಗ ಅಂದ್ರೆ ಈ ತರ ಕಾಲಮ್ಸ್ ನ ಕಳಿಸಿದಾಗ ಬರತ್ತಲ್ಲ ಔಟ್ಪುಟ್, ಅದನ್ನ ನಾವು ಎಕ್ಸ್ ಅಂತ ಕರಿತೀವಿ. ಲೆಟ್ಸ್ ಕ್ವಿಕ್ಲಿ ರಿವ್ಯೂ ದ ಡೇಟಾ ವಿ ವಿಲ್ ಬಿ ಯೂಸಿಂಗ್ ಟು ಪ್ರೆಡಿಕ್ಟ್ ಹೌಸ್ ಪ್ರೈಸಸ್ ಯೂಸಿಂಗ್ ದ ಡಿಸ್ಕ್ರೈಬ್ ಮೆಥಡ್ ಅಂಡ್ ದ ಹೆಡ್ ಮೆಥಡ್. ಸೊ ಇವಾಗ ಎಕ್ಸ್ ಅಂತ ಮಾಡಿದಾಗ ಆಲ್ರೆಡಿ ಒಂದು ಡೇಟಾ ಫ್ರೇಮ್ ಇದೆ, ಡೇಟಾ ಫ್ರೇಮ್ ಒಳಗಡೆ ನಮ್ಗೆ ಇಷ್ಟೇ ಇಷ್ಟು ಕಾಲಮ್ಸ್ ಕಳಿಸು ಅಂತ ಕಳಿಸಿದ್ದಾರೆ. ಸೊ ಅದನ್ನ ನಾವು ಏನೇನಿದೆ ಏನೇನಿಲ್ಲ ಅಂತ ನೋಡ್ಬೇಕಂದ್ರೆ ನಾವು ಆಲ್ರೆಡಿ ನೆನ್ನೆ ನೋಡಿದೀವಿ ಏನಾದ್ರು ಡಿಸ್ಕ್ರೈಬ್ ಮೆಥಡ್. ಡಿಸ್ಕ್ರೈಬ್ ಮೆಥಡ್ ಏನ್ ಮಾಡುತ್ತೆ,
ಪಾಂಡಾಸ್ ಅಲ್ಲಿ ಆ ಕಾಲಮ್ಸ್ ದು ಏನೇನ್ ತಗೊಂಡಿದೀವಿ ಡೇಟಾ ಫ್ರೇಮ್ ಅಲ್ಲಿ, ಅದ್ರ ಕೌಂಟ್, ಮೀನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್, ಮಿನಿಮಮ್, 1/4, ಹಾಫ್, 3/4, ಮ್ಯಾಕ್ಸಿಮಮ್ ಎಲ್ಲ ಕೊಟ್ಬಿಡತ್ತೆ. ಸೊ ಎಕ್ಸ್ ಡಾಟ್ ಡಿಸ್ಕ್ರೈಬ್ ಅಂತ ಮಾಡೋದು. ಎಕ್ಸ್ ಅಂದ್ರೆ ಏನು? ಇಟ್ ಈಸ್ ನಾಟ್ ಎ ಡೇಟಾ ಫ್ರೇಮ್ ಹಿಯರ್, ಇಟ್ ಈಸ್ ಆಕ್ಚುಲಿ ಎ ಫೀಚರ್. ಲೈಕ್ ಮೆಲ್ಬೋರ್ನ್ ಡೇಟಾ ಅಂತ ಕಳಿಸಿ ಅದರೊಳಗಡೆ ಇರು ನಾವು ಫೀಚರ್ಸ್ ನ ಕಳಿಸಿದೀವಿ. ಎಕ್ಸ್ ಡಾಟ್ ಹೆಡ್ ಅಂದ್ರೆ ಬರೀ ಟಾಪ್ ಫ್ಯೂ ರೋಸ್ ಮಾತ್ರ ತೋರಿಸುವಂತ, ಅಂದ್ರೆ ಇದು ಆಕ್ಚುಯಲ್ ಡೇಟಾ ಅಲ್ಲ, ದಿಸ್ ಇಸ್ ಆಲ್ ಕೌಂಟ್, ಮೀನ್, ಈ ತರ ಫಂಕ್ಷನ್ಸ್ ಅಪ್ಲೈ ಮಾಡಿ ಬಂದಿರೋಂಥದ್ದು. ಬಟ್ ನಿಮ್ಗೆ ಆಕ್ಚುಯಲ್ ಡೇಟಾ ಸ್ಯಾಂಪಲ್ ನೋಡಬೇಕು ಅಂದಾಗ ಎಕ್ಸ್ ಡಾಟ್ ಹೆಡ್ ಅಂತ ಮಾಡಿದ್ರೆ ಟಾಪ್ ಅಲ್ಲಿ ಇರುವಂತ ಫ್ಯೂ ರೋಸ್ ಮಾತ್ರ ನಿಮ್ಗೆ ಬರುತ್ತೆ. ವಿಜುವಲಿ ಚೆಕಿಂಗ್ ಯುವರ್ ಡೇಟಾ ವಿತ್ ದೀಸ್ ಕಮಾಂಡ್ಸ್ ಇಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಎ ಡೇಟಾ ಸೈಂಟಿಸ್ಟ್ ಜಾಬ್. ಯು ವಿಲ್ ಫೈಂಡ್ ಫ್ರೀಕ್ವೆಂಟ್ಲಿ ಫೈಂಡ್ ಸರ್ಪ್ರೈಸಸ್ ಇನ್ ದ ಡೇಟಾ ಸೆಟ್ ದಟ್ ಡಿಸರ್ವ್ ಫರ್ದರ್ ಇನ್ಸ್ಪೆಕ್ಷನ್. ಅವ್ರು ಹೇಳ್ತಾರೆ ನೀವು ಡೇಟಾ ಸೈಂಟಿಸ್ಟ್ ಆಗಬೇಕು ಅಂತ ನಿಮ್ಮ ಆಸೆ ಇತ್ತು ಅಂದ್ರೆ ಈ ತರ ಕೆಲಸ ನೀವು ಡೇ ಇನ್ ಡೇ ಔಟ್ ಮಾಡ್ತಾನೆ ಇರ್ತೀರಾ. ಸೊ ಇದ್ರಲ್ಲಿ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಓ ಇದೇನೋ ತಪ್ಪಾಗ್ತಾ ಇದೆಯಲ್ಲ ಅಂತ, ಅಂದ್ರೆ ದೇರ್ ವಿಲ್ ಬಿ ಲಾಟ್ ಆಫ್ ಸರ್ಪ್ರೈಸಸ್ ವೆನ್ ಯು ಸೆಲೆಕ್ಟ್ ಅಂತ ಹೇಳ್ತಾ ಇದಾರೆ. ಸೊ ಇದನ್ನ ನೀವು ಕಲ್ತ್ಕೋಬೇಕು. ಫಸ್ಟ್ ಫೀಚರ್ಸ್ ಮಾಡಿದಾಗ ಯಾವ್ಯಾವ ಕಾಲಮ್ಸ್ ಅಂತ ಸೆಲೆಕ್ಟ್ ಮಾಡಿ ಅದನ್ನ ಹತ್ರ ಮಾಡೋದು ಬ್ರಾಕೆಟ್ಸ್ ಅಲ್ಲಿ ಡಬಲ್ ಕೋಟ್ಸ್ ಅಥವಾ ಸಿಂಗಲ್ ಕೋಟ್ಸ್ ಸ್ಟ್ರಿಂಗ್ಸ್ ಕನ್ಸಿಡರ್ ಮಾಡಬೇಕು. ಬೈ ಕನ್ವೆನ್ಷನ್ ಎಕ್ಸ್ ಅಂತ ಕರಿತಾರೆ, ಯಾಕಂದ್ರೆ ಎಲ್ಲರೂ ಎಕ್ಸ್ ಎಕ್ಸ್ ಅಂತ ಯೂಸ್ ಮಾಡ್ತಾರೆ ಅನ್ಸುತ್ತೆ ಡೇಟಾ ಸೈಂಟಿಸ್ಟ್ ಎಲ್ಲ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಅಂತ ಮಾಡಿ ಡೇಟಾ ಫ್ರೇಮ್ ಒಳಗಡೆ ಫೀಚರ್ಸ್ ಕಳಿಸಿದಾಗ ನಿಮ್ಗೆ ಔಟ್ಪುಟ್ ಒಂದು ಬರುತ್ತೆ. ಆದ ಔಟ್ಪುಟ್ ಇಟ್ಕೊಂಡು ನೀವು ಆಟ ಆಡ್ತಾ ಶುರು ಮಾಡೋದು, ಅಂದ್ರೆ ಅದು ಡಿಸ್ಕ್ರೈಬ್ ಮಾಡೋದಕ್ಕೆ ಮತ್ತೆ ಹೆಡ್ ನ ಮಾಡೋದಕ್ಕೆ. ಸೊ ನಿಮ್ದೊಂದು ಬೇಸಿಕ್ ಸಬ್ಸೆಟ್ ಹೇಗೆ ಯಾವ ತರ ತಗೊಳ್ಳೋದು ಅಂತ ಗೊತ್ತಾಯ್ತು. ಸೊ ಒಂದ್ಸಲಿ ಸಬ್ಸೆಟ್ ತಗೊಂಡ್ಮೇಲೆ ಇವಾಗ ಯು ನೀಡ್ ಟು ಆಕ್ಚುಲಿ ಬಿಲ್ಡ್ ಯುವರ್ ಮಾಡೆಲ್, ಅಂದ್ರೆ ಆ ಪ್ರೆಡಿಕ್ಷನ್ ಮಾಡೆಲ್ ಅಥವಾ ಮೆಷಿನ್ ಲರ್ನಿಂಗ್ ಮಾಡೆಲ್ನ ಇವಾಗ ನೀವು ಬಿಲ್ಡ್ ಮಾಡಬೇಕು. ಅದು ಹೇಗೆ ಅಂತ ನೋಡೋಣ. ಯು ವಿಲ್ ಯೂಸ್ ದ ಸ್ಕೈ ಕಿಟ್ ಲರ್ನ್ ಲೈಬ್ರರಿ ಟು ಕ್ರಿಯೇಟ್ ಯುವರ್ ಮಾಡೆಲ್ಸ್. ಓಕೆ, ನನ್ನ ಆಲ್ರೆಡಿ ನಿಮ್ಗೆ ಹೇಳಿದೆ ಪೈಥಾನ್ ಅಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂತ ಅಂದ್ರೆ ಎಕ್ಸ್ಟರ್ನಲ್ ಲೈಬ್ರರೀಸ್ ದಂಡಿಯಾಗಿ ಸಿಗತ್ತೆ ಅಂತ. ಸೊ ಮಿಷಿನ್ ಲರ್ನಿಂಗ್ ಕೂಡ ಸಾವಿರಾರು ಮಾಡೆಲ್ ಈ ತರ ಎಕ್ಸ್ಟರ್ನಲ್ ಲೈಬ್ರರಿ ಸಿಗತ್ತೆ. ಸೊ ಡೇಟಾನ ಇದು ಮಾಡೋದಕ್ಕೆ ಪಾಂಡಾ ಸಿಕ್ತು. ಸೊ ಇವಾಗ ಮಾಡೆಲ್ನ ಬಿಲ್ಡ್ ಮಾಡೋದಕ್ಕೆ ಸ್ಕೈ ಕಿಟ್ ಲರ್ನ್ ಅನ್ನೋ ಒಂದು ಲೈಬ್ರರಿ ಇದೆಯಂತೆ. ಅದು ನಮಗೆ ಬೇಕಾಗಿರುವಂತ ಫಂಕ್ಷನ್ಸ್ ಮೆಥಡ್ಸ್ ಎಲ್ಲ ಕೊಡುತ್ತೆ. ವೆನ್ ಕೋಡಿಂಗ್ ದಿಸ್ ಲೈಬ್ರರಿ ಇಸ್ ರಿಟನ್ ಆಸ್ ಎಸ್ ಕೆ ಲರ್ನ್ ಆಸ್ ಯು ಸಿ ಇನ್ ದ ಸ್ಯಾಂಪಲ್ ಕೋಡ್. ಸೊ ಸ್ಕೈ ಕಿಟ್ ಲರ್ನ್ ಅಂತ ಅದರ ಹೆಸರು, ಬಟ್ ಎಸ್ ಕೆ ಸ್ಕೈ ಕಿಟ್ ಅನ್ನೋದು ಶಾರ್ಟ್ ಫಾರ್ಮ್ ಅಲ್ಲಿ ಎಸ್ ಕೆ ಲರ್ನ್ ಅಂತ ಕರೀತಾರೆ. ಸ್ಕೈಕಿಟ್ ಲರ್ನ್ ಇಸ್ ಈಸ್ಲಿ ದ ಮೋಸ್ಟ್ ಪಾಪ್ಯುಲರ್ ಲೈಬ್ರರಿ ಫಾರ್ ಮಾಡ್ಲಿಂಗ್ ದ ಟೈಪ್ ಆಫ್ ಡೇಟಾ ಟಿಪಿಕಲಿ ಸ್ಟೋರ್ ಇನ್ ಡೇಟಾ ಫ್ರೇಮ್ಸ್. ಸೊ ಇದರ ಡೇಟಾ ಫ್ರೇಮ್ ಅನ್ನ ಪಾಂಡಾಸ್ ಜೊತೆ ಸ್ಕೈಕಿಟ್ ಲರ್ನ್ ತುಂಬಾ ಕ್ಲೋಸ್ ಆಗಿ ವರ್ಕ್ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಸೊ ಪಾಂಡಾಸ್ ಬಂದ್ಬಿಟ್ಟು ಬಿಲ್ಡಿಂಗ್ ದ ಡೇಟಾ ಅಥವಾ ಕ್ರಿಯೇಟಿಂಗ್ ಎ ಸಬ್ಸೆಟ್, ಸ್ಕೈಕಿಟ್ ಅಥವಾ ಎಸ್ ಕೆ ಲರ್ನ್ ಬಂದ್ಬಿಟ್ಟು ಬಿಲ್ಡಿಂಗ್ ಯುವರ್ ಮಾಡೆಲ್. ಸೊ ಇವೆರಡು ಜೊತೆ ಜೊತೆಲಿ ಹೋಗುತ್ತೆ ಅಂತ ಹೇಳ್ಬೋದು. ಕುಚ್ ಕುಸ್ ಅಂತ ಅನ್ಕೋಬಹುದು ನೀವು. ದ ಸ್ಟೆಪ್ಸ್ ಟು ಬಿಲ್ಡಿಂಗ್ ಅಂಡ್ ಯೂಸಿಂಗ್ ಎ ಮಾಡೆಲ್ ಆರ್. ಸೊ ಬ್ರಾಡ್ಲಿ ನೀವು ಯಾವ್ದಾರ ಒಂದು ಮಾಡೆಲ್ ಬಿಲ್ಡ್ ಮಾಡ್ತಾ ಇದ್ರ ಅಂದ್ರೆ ಏನೇನು ಸ್ಟೆಪ್ಸ್ ತಿಳ್ಕೋಬೇಕು ಅಂತ ಫಸ್ಟ್ ನೋಡ್ಬೋಣ. ಅದ್ರಲ್ಲಿ ಫಸ್ಟ್ ಒನ್ ಡಿಫೈನ್ ವಾಟ್ ಟೈಪ್ ಆಫ್ ಮಾಡೆಲ್ ವಿಲ್ ಇಟ್ ಬಿ, ಎ ಡಿಸಿಷನ್ ಟ್ರೀ, ಸಮ್ ಅದರ್ ಟೈಪ್ ಆಫ್ ಮಾಡೆಲ್, ಸಮ್ ಅದರ್ ಪ್ಯಾರಾಮೀಟರ್ಸ್ ಆಫ್ ದ ಮಾಡೆಲ್ ಟೈಪ್ ಆರ್ ಸ್ಪೆಸಿಫೈಡ್ ಟು. ಸೊ ಇದುವರೆಗೂ ನಮಗೆ ಗೊತ್ತಿರೋದೇನು, ಮೆಷಿನ್ ಲರ್ನಿಂಗ್ ಮಾಡೆಲ್ ಅಂದ್ರೆ ಒಂದು ಡಿಸಿಷನ್ ಟ್ರೀ ಇರುತ್ತೆ. ನೆನ್ನೆ ನೋಡಿರೋ ತರ ಒಂದು ಕ್ವಶನ್ ಕೇಳ್ತೀರಾ ಎಸ್ ಆರ್ ನೋ ಬರುತ್ತೆ, ಮತ್ತೆ ಅದು ಫರ್ದರ್ ಕ್ವಶನ್ ಕೇಳ್ತೀರಾ ಡೀಪ್ ಆಗಿ ಟ್ರೀ ಹೋಗ್ತಾ ಇರುತ್ತೆ. ಇದು ಒನ್ ಟೈಪ್ ಆಫ್ ಮಾಡೆಲ್. ಸೊ ನೀವು ಏನ್ ಮಾಡೆಲ್ ಯೂಸ್ ಮಾಡ್ತಾ ಇದ್ದು, ಇದು ಮೆಷಿನ್ ಲರ್ನಿಂಗ್ ಅಲ್ಲಿ ಎಷ್ಟೊಂದು ಸಾವಿರಾರು ಮಾಡೆಲ್ಸ್ ಇರುತ್ತೆ, ಅದರಲ್ಲಿ ಡಿಸಿಷನ್ ಟ್ರೀ ಅನ್ನೋದು ಒಂದು. ಅದೇ ತರದ ಬೇರೆ ಮಾಡೆಲ್ ಯೂಸ್ ಮಾಡ್ತಾ ಇದ್ರ ಅಂತ ಫಸ್ಟ್ ಡಿಸಿಷನ್ ತಗೋಬೇಕು. ನಾವಿನ್ನ ಅರ್ಲಿ ಸ್ಟೇಜಸ್ ಅಲ್ಲಿ ಇರೋದ್ರಿಂದ ಡಿಸಿಷನ್ ಟ್ರೀ ಅಂತ ಅನ್ಕೊಳ್ಳೋಣ. ಅದ್ರ ಜೊತೆಗೆ ಏನೇನ್ ಪ್ಯಾರಾಮೀಟರ್ಸ್ ಯೂಸ್ ಮಾಡ್ತೀವಿ ಅಂತಾನು ಹೇಳ್ಬೇಕು. ಈ ಸ್ಟೆಪ್ ನ ನಾವು ಡಿಫೈನ್ ಅಥವಾ ಡೆಫಿನೇಷನ್ ಸ್ಟೇಜ್ ಅಂತ ಕರಿತೀವಿ. ಸೆಕೆಂಡ್ ಸ್ಟೆಪ್ ಮಾಡೆಲ್ ಅಲ್ಲಿ ಫಿಟ್ ಅಂದ್ರೆ ಕ್ಯಾಪ್ಚರ್ ಪ್ಯಾಟರ್ನ್ಸ್ ಫ್ರಮ್ ಪ್ರೊವೈಡೆಡ್ ಡೇಟಾ. ದಿಸ್ ಇಸ್ ದ ಹಾರ್ಟ್ ಆಫ್ ಮಾಡೆಲಿಂಗ್ ಅಂತ ಅಂದ್ರೆ ಸಿ ಕ್ಯಾಪ್ಚರ್ ಪ್ಯಾಟರ್ನ್ಸ್ ಅಂತ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಇಂಡಿಯಾ ಲಾಸ್ಟ್ ಒಂದು 10 ಮ್ಯಾಚ್ ಯಾವ ತರ ಆಡಿದಾರೆ ಕ್ರಿಕೆಟ್ ಅಲ್ಲಿ ಅಂತ ಗಮನಿಸೋಣ. ಅದರಲ್ಲಿ 8 ಮ್ಯಾಚ್ ಸೆಕೆಂಡ್ ಬ್ಯಾಟಿಂಗ್ ಆಡ್ಬೇಕಾದ್ರೆ ಗೆದ್ದಿದ್ದಾರೆ, 2 ಮ್ಯಾಚ್ ಸೋತಿದ್ದಾರೆ ಅಂತ ಅಂದ್ರೆ ನೀವು ಏನ್ ಪ್ಯಾಟರ್ನ್ ನೋಡ್ಬೋದು? ಓಕೆ, ನಮ್ಮವರು ಚೇಸ್ ಮಾಡೋದ್ರಲ್ಲಿ ಮಾಸ್ಟರ್ಸ್. ಯಾವ್ದಾರ ಒಂದು ಟಾರ್ಗೆಟ್ ಸೆಟ್ ಮಾಡಿರೋ ಟಾರ್ಗೆಟ್ ನ ಅವ್ರು ಆರಾಮಾಗಿ ಕ್ಲೀನ್ ಆಗಿ ಯೋಚನೆ ಮಾಡಿ ಚೇಸ್ ಮಾಡೇ ಮಾಡ್ತಾರೆ ಅಂತ ಗೊತ್ತಾಯ್ತು. ಅಂದ್ರೆ ಒಂದು ಪ್ಯಾಟರ್ನ್ ಗೊತ್ತಾಯ್ತು ನಮ್ಗೆ. ಆಮೇಲೆ ಅದೇ ತರ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ವಿರಾಟ್ ಕೊಹ್ಲಿ ಯಾವ್ಯಾವ ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಬಂದಿದ್ದಾರೆ, ಎಷ್ಟೆಷ್ಟು ರನ್ ಸ್ಕೋರ್ ಮಾಡಿದ್ದಾರೆ ಅಂತ ನೋಡೋಣ. ಲಾಸ್ಟ್ ಒಂದು 50 ಇನಿಂಗ್ಸ್ ಅವ್ರ ಪ್ರಾಬ್ಲಿ ಓಪನಿಂಗ್ ಮಾಡಿದಾಗ ಅವ್ರ ಆವರೇಜ್ 25 ಇರುತ್ತೆ, 1 ಡೌನ್ ಬಂದಾಗ 105 ಆಗತ್ತೆ, 2 ಡೌನ್ ಬಂದಾಗ 54 ಆಗತ್ತೆ. ಈ ತರ ಎಲ್ಲ ಇದ್ದಾಗ ನೀವೇನು ಅನ್ಸುತ್ತೆ ನಿಮ್ಗೆ ಆ ಡೇಟಾ ನೋಡಿದ ತಕ್ಷಣ? ಓಕೆ ಗುರು, ಇವನು 1 ಡೌನ್ ಬಂದ್ರೆ ಚೆನ್ನಾಗಿ ಆಡ್ತಾ ಇದ್ದಾನೆ, ಅಥವಾ ಇವ್ನು ಯಾವಾಗ್ಲೂ ಈ ತರ ಇಂಥ ಬೌಲರ್ಗೆ ಔಟ್ ಆಗ್ತಾನೆ, ಸೊ ಇವನು ಈ ತರ ಅವಾಯ್ಡ್ ಮಾಡ್ಬೇಕು. ಈ ತರ ಪ್ಯಾಟರ್ನ್ಸ್ ನಾವು ಎಷ್ಟೊಂದು ಡಿರೈವ್ ಮಾಡ್ತೀವಿ ಅಲ್ಲ ಡೇಟಾ ಕೊಟ್ಟಿದ ತಕ್ಷಣ. ಇದೇ ತರನೇ ಮಿಷಿನ್ ಲರ್ನಿಂಗ್ ಅಲ್ಲಿ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅಥವಾ ಹಾರ್ಟ್ ಆಫ್ ಮಾಡ್ಲಿಂಗ್ ಅಂದ್ರೆ ಕ್ಯಾಪ್ಚರಿಂಗ್ ದ ಪ್ಯಾಟರ್ನ್ಸ್. ಇದನ್ನ ನಾವು ಫಿಟ್ ಅಂತ ಕರಿತೀವಿ, ಫಿಟ್ಟಿಂಗ್ ಅಥವಾ ಫಿಟ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಪ್ರೆಡಿಕ್ಟ್, ಥರ್ಡ್ ಸ್ಟೆಪ್. ಪ್ರೆಡಿಕ್ಟ್ ಅಂದ್ರೆ ಆಬ್ವಿಯಸ್ಲಿ ಅದೇ ಹೆಸರೇ ಹೇಳೋ ತರ ಅದ್ ಏನ್ ಮಾಡತ್ತೆ, ಆ ಮಾಡೆಲ್ ಏನ್ ಮಾಡತ್ತೆ ಅಂತ ಊಹಿಸ್ಬೇಕು. ಸೊ
ಅದಕ್ಕೋಸ್ಕರ ಪ್ರೆಡಿಕ್ಟ್ ಅಂತ ಕರಿತೀವಿ. ಸೊ ಫಸ್ಟ್ ಡಿಫೈನ್ ಮಾಡ್ತೀವಿ ಯಾವ ಮಾಡೆಲ್ ಯಾವ ಥರ ಅಪ್ರೋಚ್ ಅಲ್ಲಿ ಮಾಡ್ತಾ ಇದ್ದೀನಿ ಅಂತ, ಸೆಕೆಂಡು ಪ್ಯಾಟರ್ನ್ ನ ಕ್ಯಾಪ್ಚರ್ ಮಾಡ್ತೀನಿ, ಥರ್ಡು ಪ್ರೆಡಿಕ್ಟ್ ಮಾಡ್ತೀನಿ, ಫೋರ್ತ್ ಆಬ್ವಿಯಸ್ಲಿ ಎವ್ಯಾಲ್ಯೂಯೇಟ್ ನಾನು ಮಾಡಿರೋ ಪ್ರೆಡಿಕ್ಷನ್ ಕರೆಕ್ಟಾ ತಪ್ಪಾ ಅಂತ ನೋಡ್ಬೇಕು, ಡಿಟರ್ಮೈನ್ ಹೌ ಅಕ್ಯುರೇಟ್ ದ ಮಾಡೆಲ್ಸ್ ಪ್ರೆಡಿಕ್ಷನ್ ಆರ್. ಸೇಮ್ ಲೈಕ್ ಬೆಟ್ಟಿಂಗ್ ಆಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ, ಒಂದು ಐ ಪಿ ಎಲ್ ಮ್ಯಾಚ್ ನಡೀತಾ ಇದೆ, ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ, ನೀವು ಆಲ್ರೆಡಿ ಆರ್ ಸಿ ಬಿ ಫ್ಯಾನ್ ಆಗಿದ್ರೆ ಯೋಚನೆ ಮಾಡಿರ್ತೀರ, ಏನ್ ಗುರು ಲಾಸ್ಟ್ ಒಂದ್ 4-5 ಸಲಿಯಿಂದ ಈ ತರ ಆಗಿತ್ತು ಮ್ಯಾಚ್, ಆ ತರ ಆಗಿತ್ತು, ಸೊ ಇವತ್ತು ಆಬ್ವಿಯಸ್ಲಿ ಅದೇ ಪ್ಲೇಯರ್ ಅಲ್ಲಿ 8-10 ಜನ ಆಡ್ತಾ ಇದಾರೆ, ಸಿ ಎಸ್ ಕೆ ಗಳಿಂದ 3 ಜನ, ನಮ್ ಕಡೆ 7 ಜನ, ಈ ತರ ಮ್ಯಾಚ್ ಆಗ್ಬಹುದು ಅಂತ ಏನೇನೋ ಪ್ರೆಡಿಕ್ಟ್ ಮಾಡಿರ್ತೀರ, ಇದ್ ಹೇಗೆ ಆ ತರ ಮಾಡಿದ್ರಿ ನೀವು? ನಿಮ್ ತಲೆಲೆ ಒಂದು ಮಾಡೆಲ್ ಮಾಡ್ಕೊಂಡು ಹಳೆಯದ್ದು ಸ್ಟಾಟಿಸ್ಟಿಕ್ಸ್ ಎಲ್ಲ ತಗೊಂಡು ಅಂದ್ರೆ ಫಿಟ್ ಮಾಡಿ ನೀವು ಒಂದು ಪ್ರೆಡಿಕ್ಟ್ ಮಾಡಿದ್ರಿ, ಅದನ್ನ ಯಾವಾಗ ಎವ್ಯಾಲ್ಯೂಯೇಟ್ ಮಾಡ್ತೀರಾ? ಮ್ಯಾಚ್ ಆದ್ಮೇಲೆ, ನೀವು ಅನ್ಕೊಂಡಿದ್ದಾಗೆ ಮ್ಯಾಚ್ ಆಯ್ತಾ ಅಥವಾ ಫುಲ್ ಡಿಫ್ರೆಂಟ್ ಆಗಿ ಆಯ್ತಾ ಅಂತ ಎವ್ಯಾಲ್ಯೂಯೇಟ್ ಮಾಡ್ತೀರಾ. ಸೊ ದೀಸ್ ಆರ್ ದ 4 ಸ್ಟೆಪ್ಸ್ ಅಂತ ಹೇಳ್ಬೋದು, ಡಿಫೈನ್, ಫಿಟ್, ಪ್ರೆಡಿಕ್ಟ್ ಅಂಡ್ ಎವ್ಯಾಲ್ಯೂಯೇಟ್. ಹಿಯರ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಡಿಫೈನಿಂಗ್ ಎಡಿಷನ್ ಟ್ರೀ ಮಾಡೆಲ್ ವಿತ್ ಸ್ಕೈ ಕಿಟ್ ಲರ್ನ್ ಅಂಡ್ ಫಿಟ್ಟಿಂಗ್ ಇಟ್ ವಿತ್ ದ ಫೀಚರ್ಸ್ ಅಂಡ್ ಟಾರ್ಗೆಟ್ ವೇರಿಯಬಲ್. ಸೊ ಈ 4 ಸ್ಟೆಪ್ನ ಒಂದು ಎಕ್ಸಾಂಪಲ್ ತಗೊಂಡು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದಾರೆ ನೋಡಿ. ನಮಗೆ ಇದು ಬೇಸಿಕ್ ಪೈಥಾನ್ ಅಂದ್ರೆ, ಇವಾಗ ಯಾವ್ದಾರ ಒಂದು ಎಕ್ಸ್ಟರ್ನಲ್ ಲೈಬ್ರರಿ ತಗೋಬೇಕು ಅಂದ್ರೆ ಅದಕ್ಕೆ ಇಂಪೋರ್ಟ್ ಮಾಡ್ಕೋಬೇಕು. ಸೊ ಅದೆಲ್ಲಿರತ್ತೆ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ಲೈಕ್ ಇಂಪೋರ್ಟ್ ನೀವು ಡೈರೆಕ್ಟ್ ಆಗಿ ಮಾಡಿ ಸ್ಟಾರ್ ಅಂತ ಎಲ್ಲ ತಗೊಂಡ್ಬೋದು, ಅಥವಾ ಫ್ರಮ್ ಎಸ್ ಕೆ ಲರ್ನ್ ಡಾಟ್ ಟ್ರೀ, ಈ ಎಕ್ಸ್ಟರ್ನಲ್ ಲೈಬ್ರರಿ ಇಂಪೋರ್ಟ್ ಡಿಸಿಷನ್ ಟ್ರೀ ರೆಗ್ರೆಸರ್, ಅಂದ್ರೆ ನಾನು ಡಿಸಿಷನ್ ಟ್ರೀ ಯೂಸ್ ಮಾಡ್ತಾರೆ ಅಂತ ಅದ್ರ ರಿಲೇಟೆಡ್ ಲೈಬ್ರರೀಸ್ ಎಲ್ಲ ಬೇಕು ಅಂದ್ರೆ ಡಿಸಿಷನ್ ಟ್ರೀ ರೆಗ್ರೆಸರ್ ಅಂತ ತಗೊಂತ ಇದೀನಿ. ನೆಕ್ಸ್ಟ್ ಡಿಫೈನ್ ದ ಮಾಡೆಲ್, ಸ್ಪೆಸಿಫೈ ನಂಬರ್ ಫಾರ್ ರ್ಯಾಂಡಮ್ ಸ್ಟೇಟ್ ಟು ಎನ್ಶೂರ್ ಸೇಮ್ ರಿಸಲ್ಟ್ಸ್ ಈಚ್ ರನ್, ಅಂದ್ರೆ ಒಂದು ಮಾಡೆಲ್ ನ ಇವಾಗ ಡಿಫೈನ್ ಮಾಡೋಣ. ಇವಾಗ ನಾನು ಮೆಲ್ಬೋರ್ನ್ ಅಂತ ಒಂದು ಡೇಟಾ ತಗೊಂಡಿದ್ದೆ, ಮೆಲ್ಬೋರ್ನ್ ಮಾಡೆಲ್ ಅಂತ ಮಾಡಿ ಈ ಡಿಸಿಷನ್ ಟ್ರೀ ರೆಗ್ರೆಸರ್ ಎಕ್ಸ್ಟರ್ನಲ್ ಫೈಲ್ ಎಕ್ಸ್ಟರ್ನಲ್ ಲೈಬ್ರರಿ ತಗೊಂಡಿದ್ದೆ, ಆ ಮೆಥಡ್ ನ ಕಾಲ್ ಮಾಡಿ ರ್ಯಾಂಡಮ್ ಸ್ಟೇಟ್ ಇಸ್ ಇಕ್ವಲ್ ಟು 1 ಅಂತ ಮಾಡ್ತೀನಿ. ಜಾತಿಗೋಸ್ಕರ ಮಾಡ್ತೀನಿ ಅಂದ್ರೆ ಟು ಎನ್ಶೋರ್ ದ ಸೇಮ್ ರಿಸಲ್ಟ್ಸ್, ಅಂದ್ರೆ ಸೇಮ್ ಸೆಟ್ ಆಫ್ ರಿಸಲ್ಟ್ಸ್ ಬರ್ತಾ ಇರ್ಬೇಕು, ಅಂದ್ರೆ ಇನ್ ಟರ್ಮ್ಸ್ ಆಫ್ ನಂಬರ್ಸ್ ವ್ಯಾಲ್ಯೂಸ್ ಅಲ್ಲ, ಅದಕ್ಕೋಸ್ಕರ ರ್ಯಾಂಡಮ್ ಸ್ಟೇಟ್ ಇಸ್ ಇಕ್ವಲ್ ಟು 1 ಅಂತ ಮಾಡ್ತೀನಿ. ಇದನ್ನ ಮಾಡಲೇಬೇಕು ಅಂತ ಏನಿಲ್ಲ, ಬಟ್ ಇವ್ರು ಹೇಳೋ ಪ್ರಕಾರ ನೋಡಿ, ಮೆನಿ ಮಿಷಿನ್ ಲರ್ನಿಂಗ್ ಮಾಡೆಲ್ಸ್ ಅಲೋ ಸಮ್ ರ್ಯಾಂಡಮ್ನೆಸ್ ಇನ್ ಮಾಡೆಲ್ ಟ್ರೈನಿಂಗ್, ಅಂದ್ರೆ ನಿಮ್ ಡೇಟಾ ಯಾತ್ರ ಕೊಡ್ತೀರಾ ಅನ್ನೋದು. ಇವಾಗ ನಾನು ಆಗ್ಲೇ ಹೇಳಿದೆ ಕ್ರಿಕೆಟ್ ಮ್ಯಾಚ್ ಎಕ್ಸಾಂಪಲ್, ಲಾಸ್ಟ್ 10 ಅಂತ ತಗೊಳ್ಳೋದು ಬೇಕಾಗಿಲ್ಲ, ನಿಮ್ ಹತ್ರ 100 ಮ್ಯಾಚ್ ಇತ್ತು ಅಂದ್ರೆ ಸ್ಟಾರ್ಟಿಂಗ್ ಒಂದು 10 ಆಮೇಲೆ 20 ಆಮೇಲೆ ಮಧ್ಯದಲ್ಲಿ ಆತ ರ್ಯಾಂಡಮ್ ಆಗಿ ಯಾವ್ದೋ ಒಂದು 10 ಮ್ಯಾಚ್ ತಗೋಬಹುದು, ಅದರಿಂದ ನಿಮ್ದು ಮಾಡೆಲ್ ಇನ್ನ ಪಕ್ಕ ಆಗ್ತಾ ಹೋಗ್ತಾ ಇರತ್ತೆ. ಇಲ್ಲಾಂದ್ರೆ ಬರೀ ಡೇಟಾ ಇದೇ ತರ ಆಗಿದೆ ಅಂತ ಗೊತ್ತಾಗ್ಬಿಟ್ರೆ ಅದು ಫ್ಯೂಚರ್ ಪ್ರೆಡಿಕ್ಷನ್ಸ್ ಅಲ್ಲಿ ತಪ್ಪು ಆಗಬಹುದು. ಸೊ ಇದು ಗುಡ್ ಪ್ರಾಕ್ಟೀಸ್ ಅಂತ ಹೇಳ್ತಾರೆ ರ್ಯಾಂಡಮ್ ಸ್ಟೇಟ್ ಅನ್ನು ಸ್ಪೆಸಿಫೈ ಮಾಡೋದು. ನೆಕ್ಸ್ಟ್ ಫಿಟ್ ಮಾಡ್ಬೇಕಲ್ವಾ ಮಾಡೆಲ್ನ, ಮಾಡೆಲ್ನ ಫಿಟ್ ಮಾಡೋದು ಯಾವ ತರ, ಫಿಟ್ ಅಂದ್ರೆ ನಾವು ಪ್ಯಾಟರ್ನ್ ನ ತಗೊಳ್ಳೋದು ಯಾವ ತರ ಅಂದ್ರೆ, ಈ ಡಿಸಿಷನ್ ಟ್ರೀ ಅಲ್ಲೇ ಆಲ್ರೆಡಿ ಒಂದು ಮೆಥಡ್ ಇರುತ್ತೆ ಡಾಟ್ ಫಿಟ್ ಅಂತ, ಬಟ್ ಅದಕ್ಕೆ ನಾವು ಏನ್ ಪಾಸ್ ಮಾಡ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಏನ್ ಪಾಸ್ ಮಾಡ್ಬೇಕು ಅಂದ್ರೆ ಎಕ್ಸ್, ನಾವು ಆಲ್ರೆಡಿ ಮೇಲ್ಗಡೆ ನೋಡಿದ್ರಲ್ಲ ಫೀಚರ್ ಯಾವುದು ಏನು ಅಂತ ಅದನ್ನ ಪಾಸ್ ಮಾಡ್ಬೇಕು, ಕಮ ವೈ, ವೈ ಕೂಡ ನಾವು ಆಲ್ರೆಡಿ ಡಿಫೈನ್ ಮಾಡಿದ್ವಿ, ಅಂದ್ರೆ ನಾವು ಪ್ರೈಸ್ ನ ಮಾಡ್ಲಿಂಗ್ ಮಾಡ್ಬೇಕಂತ. ಸೊ ಇವೆರಡೂ ಕರೆಕ್ಟ್ ಆಗಿದ್ಯಾ ಇಲ್ವಾ ಅಂತ ಫಿಟ್ಟಿಂಗ್ ಫಿಟ್ ಮಾಡೋದಕ್ಕೋಸ್ಕರ ಎಕ್ಸ್ ಕಮ ವೈ ಅನ್ನೋದು ಕಳಿಸ್ತಾ ಇದೀವಿ. ಸೊ ಫೀಚರ್ಸ್ ಕಮ ಅದೇ ಎಕ್ಸಾಕ್ಟ್ ಪ್ರಿಡಿಕ್ಷನ್ ಏನಿದೆಯೋ ಅದು, ಇಲ್ಲಿ ನೋಡಿ ಎಕ್ಸ್ ಅನ್ನೋದು ಇಲ್ಲಿ ಡಿಫೈನ್ ಮಾಡಿದ್ದೀನಿ, ಇಲ್ಲದು ಸೊ ವೈ ಅನ್ನೋದು ಇಲ್ಲಿ ಸಿಕ್ತು ನಿಮ್ಗೆ, ಎಕ್ಸ್ ಅನ್ನೋದು ಇಲ್ಲಿ ಮಾಡಿದ್ದೀನಿ. ಸೊ ಇವೆರಡನ್ನ ನಾನು ಈ ಮಾಡೆಲ್ ಬಿಲ್ಡ್ ಮಾಡಿದಾಗ ಕಳಿಸ್ಬೇಕು. ಸೊ ಇವೆರಡು ಎಲ್ಲಿ ಸಿಗತ್ತೆ ನಿಮ್ಗೆ, ಮುಂಚೆನೆ ನೀವು ಡೇಟಾನ ಇಟ್ಕೋಬೇಕು. ಸೊ ಅದೇ ಹೇಳಿದ್ ಫಸ್ಟ್ ಪಾರ್ಟ್ ಏನಂದ್ರೆ ಡೇಟಾನ ರಿಫೈನ್ ಮಾಡಿ ಇಟ್ಕೊಳ್ಳೋದು, ಸೆಕೆಂಡ್ ಪಾರ್ಟ್ ಮಾಡೆಲ್ನ ಬಿಲ್ಡ್ ಮಾಡೋದು. ಮಾಡೆಲ್ನ ಬಿಲ್ಡ್ ಮಾಡೋಕೆ ಫಸ್ಟ್ ಡಿಸೈಡ್ ಮಾಡಿದೆ ಡಿಸಿಷನ್ ಟ್ರೀ ಯೂಸ್ ಮಾಡ್ತೀನಿ ಅಂತ, ಸೆಕೆಂಡು ಅದನ್ನ ಫಿಟ್ ಮಾಡ್ತಾ ಇದೀನಿ. ಸೊ ಥರ್ಡ್ ಏನು ಆಬ್ವಿಯಸ್ಲಿ ಪ್ರೆಡಿಕ್ಟ್ ಮಾಡಬೇಕು, ಅದು ಹೇಗೆ ಅಂತ ನೋಡೋಣ. ನೌ ವಿ ಹ್ಯಾವ್ ಫಿಟೆಡ್ ಅ ಮಾಡೆಲ್ ದಟ್ ವಿ ಕ್ಯಾನ್ ಯೂಸ್ ಟು ಮೇಕ್ ಪ್ರಿಡಿಕ್ಷನ್ಸ್. ಇನ್ ಪ್ರಾಕ್ಟೀಸ್ ಯು ವಿಲ್ ವಾಂಟ್ ಟು ಮೇಕ್ ಪ್ರಿಡಿಕ್ಷನ್ಸ್ ಫಾರ್ ನ್ಯೂ ಹೌಸಸ್ ಕಮಿಂಗ್ ಆನ್ ದ ಮಾರ್ಕೆಟ್ ರಾದರ್ ದನ್ ದ ಹೌಸಸ್ ವಿ ಆಲ್ರೆಡಿ ಹ್ಯಾವ್ ಪ್ರೈಸಸ್ ಫಾರ್. ಸೊ ಈಗ ನನ್ನ ಹತ್ರ ಡೇಟಾ ಇದ್ದಿದ್ದೇನೋ ಹಳೇದುರ್ದು, ಹಳೇದುರ್ದೆಲ್ಲ ಡೇಟಾ ಸಿಕ್ತು. ನಾನು ಆಕ್ಚುಲಿ ಮಾಡೆಲಿಂಗ್ ಮಾಡ್ತಾ ಇರೋದಕ್ಕೆ ಮುಂದೆ ಏನಾಗುತ್ತೆ ಅಂತ ಪ್ರೆಡಿಕ್ಟ್ ಮಾಡೋದಕ್ಕಲ್ವಾ. ಸೊ ಆಬ್ವಿಯಸ್ಲಿ ಅದಕ್ಕೋಸ್ಕರ ನಾನು ಮಾಡಬೇಕು. ಸೊ ಬಟ್ ವಿ ವಿಲ್ ಮೇಕ್ ಫ್ಯೂ ಪ್ರಿಡಿಕ್ಷನ್ಸ್ ಫಾರ್ ಫ್ಯೂ ರೋಸ್ ಆಫ್ ದ ಟ್ರೈನಿಂಗ್ ಡೇಟಾ ಟು ಸಿ ಹೌ ದ ಪ್ರೆಡಿಕ್ಟ್ ಫಂಕ್ಷನ್ಸ್ ವರ್ಕ್. ಸೊ ಅದು ನಂಗೆ ಮುಂದೆ ಏನಾಗುತ್ತೆ ಅಂತ ನನ್ನ ಹತ್ರ ಆಲ್ರೆಡಿ ಡೇಟಾ ಇರಲ್ಲ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಇರೋ ಡೇಟಾಲೆ ಒಂದ್ 80% ಆಫ್ ದ ಡೇಟಾನ ಟ್ರೈನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಇನ್ 20% ಆಫ್ ದ ಡೇಟಾನ ನಾವ್ ಇತರ ಎವ್ಯಾಲ್ಯೂಯೇಷನ್ ಯೂಸ್ ಮಾಡ್ತೀವಿ, ಅಂದ್ರೆ ಕರೆಕ್ಟ್ ಆಗಿದ್ಯಾ ಇಲ್ವಾ ಅಂತ. ಯಾಕಂದ್ರೆ ಫಸ್ಟ್ ಟೈಮ್ ಆ ಮಾಡೆಲ್ಗೆ ಅದ್ ಕಳಿಸ್ಬೇಕು, ಇಲ್ಲಾಂದ್ರೆ ಏನಾಗುತ್ತೆ ಮಾಡೆಲ್ ನಪ್ಪ ಕಟ್ಕೊಂಡ್ಬಿಡುತ್ತೆ, ಓಕೆ ಈ ತರ ಇನ್ಪುಟ್ ಕಳ್ಸಾಗ ಇದು ಔಟ್ಪುಟ್ ಬರ್ಬೇಕು ಅಂತ, ಆ ತರ ನಮ್ಗೆ ಆಗ್ಬಾರ್ದಲ್ವಾ. ಅದಕ್ಕೆ 80% ನ ಟ್ರೈನಿಂಗ್ ಯೂಸ್ ಮಾಡ್ತೀವಿ, 20% ನ ಎವ್ಯಾಲ್ಯೂಯೇಷನ್ ಗೆ ಯೂಸ್ ಮಾಡ್ತೀವಿ, ದಟ್ ಈಸ್ ಅ ಗುಡ್ ರೇಷಿಯೋ ಅಂತ ಹೇಳ್ತಾರೆ ಎಷ್ಟೊಂದ್ ಜನ. ಸೊ ಇವಾಗ ನೋಡೋಣ ಹೇಗ್ ಪ್ರಿಡಿಕ್ಷನ್ ಮಾಡೋದು. ಪ್ರಿಂಟ್ ಮೇಕಿಂಗ್ ಪ್ರಿಡಿಕ್ಷನ್ಸ್ ಆಫ್ ದ ಫಾಲೋಯಿಂಗ್ ಫೈವ್ ಹೌಸಸ್ ಅಂದ್ರೆ ಬೇಸಿಕಲಿ ದ ಫೀಚರ್ಸ್ ನಾವು ಸೆಲೆಕ್ಟ್ ಮಾಡಿದ್ದು. ಎಕ್ಸ್ ಡಾಟ್ ಹೆಡ್ ಅಂತ ಮಾಡಿದ್ರೆ ಟಾಪ್ ಫ್ಯೂ ರೋಸ್ ಮಾತ್ರ ಬರುತ್ತೆ. ದ ಪ್ರಿಡಿಕ್ಷನ್ಸ್ ಆರ್, ಈ ಟಾಪ್ ಗೆ ಪ್ರಿಡಿಕ್ಷನ್ಸ್ ಏನು ಅಂತ ಕೇಳಿದ್ರೆ ಮೆಲ್ಬೋರ್ನ್ ಮಾಡೆಲ್, ಮೆಲ್ಬೋರ್ನ್ ಮಾಡೆಲ್ ನಾವು ಡಿಫೈನ್ ಮಾಡಿರೋದಲ್ವಾ ಇಲ್ಲಿ, ಮೆಲ್ಬೋರ್ನ್ ಮಾಡೆಲ್ಸ್ ಕೂಡ ಡಿಸಿಷನ್ ಟ್ರೀ ಅಗ್ರಿಗೇಟ್ ಅಂತ. ಡಾಟ್ ಪ್ರೆಡಿಕ್ಟ್
ಈ ವ್ಯಾಲ್ಯೂಸ್ ನಾನು ಈ ಡೇಟಾ ಫ್ರೇಮ್ನ ಕಳಿಸಿದ್ರೆ ನೀವು ಅದರದ್ದು ಆಟೋಮೆಟಿಕ್ ಆಗಿ ಪ್ರೆಡಿಕ್ಟ್ ಆಗಿ ಬರುತ್ತೆ ನೋಡಿ. ಇದೆಲ್ಲ ಅದ್ರದ್ದು ಪ್ರೈಸಸ್, ಟೂ ಟೂ ರೂಮ್ಸ್ ಒನ್ ಬಾತ್ರೂಮ್ ಇದ್ರೆ ಎಷ್ಟಪ್ಪ ಇದು 10,35,000 ಅಂತ ಬಂತು. ಮೂರು ರೂಮು ಎರಡು ಬಾತ್ರೂಮ್ ಇದ್ರೆ 14,65,000 ಅಂತ ಬಂತು. ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ರೇಟ್ಸು ಬರ್ತಾ ಹೋಗ್ತಾ ಇದೆ. ಸೊ ಇಲ್ಲಿ ಎಲ್ಲ ಸ್ಟೆಪ್ಸ್ ಗೊತ್ತಾಯ್ತಲ್ವಾ ನಿಮ್ಗೆ? ಏನ್ ಹೇಳಿ, ಫಸ್ಟ್ ಡಿಫೈನ್ ಮಾಡಿದೆ, ಫಿಟ್ ಮಾಡಿದೆ, ಅದಾದ್ಮೇಲೆ ಪ್ರೆಡಿಕ್ಟ್ ಮಾಡಿದೆ. ಇವಾಗ ಎವ್ಯಾಲ್ಯೂಯೇಟ್ ಮಾಡ್ಬೇಕು ಇಲ್ಲಿ ಬಂದಿರೋ ವ್ಯಾಲ್ಯೂ ಮತ್ತೆ ನಾವು ಕೊಟ್ಟಿದ್ದಂತ ವೈ ವ್ಯಾಲ್ಯೂ ಕರೆಕ್ಟ್ ಆಗಿಲ್ವಾ ಅಂತ ಚೆಕ್ ಮಾಡ್ಕೋಬಹುದು. ಅದು ಪ್ರಾಬ್ಲಿ ನಮ್ಗೆ ಎಕ್ಸಸೈಸ್ ಅಲ್ಲಿ ಇರ್ಬೋದು. ನೋಡೋಣ ಮಾಡೆಲ್ ಬಿಲ್ಡಿಂಗ್ ಎಕ್ಸಸೈಸ್. ಸೊ ಮತ್ತೆ ನಿಮ್ಗೆ ನಾಪಿಸ್ತಾ ಇದೀನಿ, ನಾವು ಈ ಕೋಡ್ನೆಲ್ಲ ರನ್ ಮಾಡ್ತಾ ಇರೋದು ಕ್ಯಾಗಲ್ ನೋಟ್ ಬುಕ್ ಅಂತ. ನಮ್ಮ ಲೋಕಲ್ ಅಲ್ಲಿ ಇದನ್ನ ರನ್ ಮಾಡ್ತಾ ಇಲ್ಲ. ಯೂಶಲಿ ಯಾಕೆ ಅಂತ ಅಂದ್ರೆ ಈ ಬಿಗ್ ಬಿಗ್ ಡೇಟಾ ಸೆಟ್ಸ್ ಮತ್ತೆ ಮಿಷಿನ್ ಲರ್ನಿಂಗ್ ಮಾಡೆಲ್ ಎಲ್ಲ ತುಂಬಾ ಎಕ್ಸ್ಟೆನ್ಸಿವ್ ಆಗಿರುತ್ತೆ, ಅಂದ್ರೆ ಪ್ರೊಸೆಸಿಂಗ್ ಪವರ್ ತುಂಬಾ ಬೇಕಾಗಿರುತ್ತೆ. ಅಷ್ಟು ಪ್ರೊಸೆಸಿಂಗ್ ಪವರ್ ನಮ್ದ್ರಲ್ಲಿ ಇರಲ್ಲ ಲೋಕಲ್ ಮಿಷಿನ್ಸ್ ಅಲ್ಲಿ, ಅದಕ್ಕೋಸ್ಕರ ಕ್ಲೌಡ್ ಅಲ್ಲಿ ಅಲ್ಲೇ ಮಾಡ್ಕೊಂತಾರೆ. ರೀಕ್ಯಾಪ್, ಓಕೆ, ಒಂದು ರೀಕ್ಯಾಪ್ ಕೂಡ ಕೊಟ್ಟಿದ್ದಾರೆ ಕಲ್ತ್ಕೊಳ್ಳಿ ಅಂತ. ಸೊ ಫಾರ್ ಯು ಹ್ಯಾವ್ ಲೋಡೆಡ್ ಯುವರ್ ಡೇಟಾ ಅಂಡ್ ರಿವ್ಯೂಡ್ ಇಟ್ ವಿತ್ ದ ಫಾಲೋಯಿಂಗ್ ಕೋಡ್, ರನ್ ದಿಸ್ ಸೆಲ್ ಟು ಸೆಟ್ಅಪ್ ಯುವರ್ ಕೋಡಿಂಗ್ ಎನ್ವಿರಾನ್ಮೆಂಟ್. ಸೊ ಫಸ್ಟ್ ಇದನ್ನ ಹಳೆ ಡೇಟಾ ನಮ್ಗೆ ಬೇಕು ಅಂದಾಗ ಇದನ್ನ ರನ್ ಮಾಡು ಅಂತ ಕೊಟ್ಟಿರಿ. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಬೇಸಿಕಲಿ ಪಾಂಡಾಸ್ ಇಂಪೋರ್ಟ್ ಮಾಡ್ಕೊತಾರೆ ಈ ಐಓವಾ ಫೈಲ್ನ ಇನ್ಪುಟ್ ಆಗಿ ತಗೊಂಡು ಅದನ್ನ ರೀಡ್ ಮಾಡಿ ಇಲ್ಲಿ ಬರ್ತಾ ಇದೆ ನಮ್ಗೆ ಹೋಮ್ ಡೇಟಾ ಅನ್ನೋ ಕಡೆ ಅದು ಫೈಲ್ ರಿಲೇಟೆಡ್ ಡೀಟೇಲ್ಸ್ ಎಲ್ಲ ಇರತ್ತೆ ಅಂತ ಗೊತ್ತಾಯ್ತು. ಸೊ ಇದನ್ನ ರನ್ ಮಾಡ್ತಾ ಇದೀನಿ, ಇದೊಂದು ಒಂದೆರಡು ನಿಮಿಷ ಆಗ್ಬೋದು ಮ್ಯಾಕ್ಸ್ ಟು ಮ್ಯಾಕ್ಸ್. ಇನ್ ದ ಮೀನ್ ಟೈಮ್ ನೀವೇನಾರು ನಮ್ಮ ಕಲಿಯೋಣ ವೆಬ್ಸೈಟ್ ವಿಸಿಟ್ ಮಾಡಿಲ್ಲ ಅಂದ್ರೆ ವಿಸಿಟ್ ಮಾಡಿ, ಎಷ್ಟೊಂದು ಕೋರ್ಸಸ್ ಇದೆ, ಇದೆಲ್ಲದನ್ನು ಎನ್ರೋಲ್ ಆಗಿ. ಬೆಸ್ಟ್ ಪಾರ್ಟ್ ಅಂದ್ರೆ ಇವಾಗ ಎಲ್ಲದನ್ನು 0 ರುಪೀಸ್ ಇದೆ ಅಥವಾ ಫ್ರೀ ಇದೆ. ನಿಮಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ನಿಮ್ಮ ಫ್ರೆಂಡ್ಸ್ ಯಾರು ಕನ್ನಡ ಕಲಿಬೇಕು ಅಂತ ಇದ್ರೆ ಅವ್ರಿಗೆ ನೋ ಕನ್ನಡ ಅಂತ ಸ್ಪೋಕನ್ ಕನ್ನಡ ಕಾನ್ಸೆಪ್ಟೇ ಒಂದು ಇಟ್ಕೊಂಡು ಮಾಡಿದೀವಿ. ಒಂದು 2 ಅವರ್ಸ್ 30 ಮಿನಿಟ್ಸ್ ಅಲ್ಲಿ ಅವರು ನಿಮ್ ಜೊತೆ ಆರಾಮಾಗಿ ಕನ್ನಡದಲ್ಲಿ ಮಾತಾಡ್ತಾ ಇರ್ತಾರೆ. ಆ ತರ ಆಗ್ಬೇಕು ಅಂದ್ರೆ ಅವ್ರಿಗೆ ಈ ಕೋರ್ಸ್ ಬಗ್ಗೆ ತಿಳಿಸಿ, ಅವ್ರಿಗೆ ಇನಿಷಿಯೇಟಿವ್ ಆಗಿ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಇರತ್ತೆ ಅವ್ರಿಗೆ. ಓಕೆನಾ? ಇವಾಗ ಇಲ್ಲಿ ಬಂದೆ, ಸೆಟಪ್ ಕಂಪ್ಲೀಟ್ ಆಗಿದೆ. ಓಕೆ, ಸ್ಟೆಪ್ ಒನ್, ಸ್ಪೆಸಿಫೈ ಪ್ರೆಡಿಕ್ಷನ್ ಟಾರ್ಗೆಟ್, ಸೆಲೆಕ್ಟ್ ದ ಟಾರ್ಗೆಟ್ ವೇರಿಯಬಲ್ ವಿಚ್ ಕರೆಸ್ಪಾಂಡ್ಸ್ ಟು ದ ಸೇಲ್ ಪ್ರೈಸ್. Save this to a new variable called y. You will need to print a list of columns to find the name of the column you need. Okay. ಇವ್ರೇನ್ ಹೇಳ್ತಾ ಇದಾರೆ ಅಂದ್ರೆ ಸೇಮ್, ಇವಾಗ ಇಲ್ಲಿ ಡೇಟಾ ಬಂದಿದೆ, ಅದರಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನನಗೆ ಯಾವ್ಯಾವ ಕಾಲಮ್ ಇದೆ ಅಂತ ಗೊತ್ತಾಗಬೇಕು. ಅದಾದ್ಮೇಲೆ ನಾನು ಅದನ್ನ ಅಸೈನ್ ಮಾಡೋಕ್ಕೆ ಸರಿ ಹೋಗುತ್ತೆ. ಸೊ ನಾನೇನ್ ಮಾಡ್ಬೋದು ಅಂದ್ರೆ ಹೋಮ್ ಡೇಟಾ ಡಾಟ್ ಕಾಲಮ್ ಅಂತ ಮಾಡ್ಬೋದಾ, ಮಾಡ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ ದಿಸ್ ಇಸ್ ವಾಟ್ ವಿ ಯೂಸ್ಡ್ ಹಿಯರ್ ಅಲ್ವಾ. ನಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿ ಹಿಂಟ್ ಅಥವಾ ಇಲ್ಲಿ ನೋಡ್ಕೊಳೋಣ ಬನ್ನಿ. ನೋಡಿ, ಎಲ್ಬೋನ್ ಡೇಟಾ ಡಾಟ್ ಕಾಲಮ್ಸ್ ಅಂತ ಆಯ್ತು. ನಾನೇನ್ ಮಾಡಿದೆ, ಡಾಟ್ ಕಾಲಮ್ಸ್ ಅಂತಾನೆ ಮಾಡಿದ್ದೀನಿ. ಸೊ ಇದನ್ನ ರನ್ ಮಾಡಿದ್ರೆ ನೋಡಿ, ಇಷ್ಟೊಂದು ಕಾಲಮ್ ಇದೆ ಅಂತ. ಒಬ್ಬಾಬ್ಬ, ಇಷ್ಟು ಕಾಲಮ್ಸ್ನ ನಾನು ಯೂಸ್ ಮಾಡೋಕ್ಕೆ ಆಗಲ್ಲ. ಪ್ರಿಂಟ್ ದ ಲಿಸ್ಟ್ ಆಫ್ ಕಾಲಮ್ಸ್ ಡೇಟಾ ಸೆಟ್ ಟು ಫೈಂಡ್ ದ ನೇಮ್ ಆಫ್ ದ ಪ್ರೆಡಿಕ್ಷನ್ ಟಾರ್ಗೆಟ್. ಸೊ ನನಗೆ ಇಲ್ಲಿ ಬೇಕಾಗಿರೋದು ಸೇಲ್ಸ್ ಪ್ರೈಸ್, ಸೇಲ್ಸ್ ಪ್ರೈಸ್ ರಿಲೇಟೆಡ್ ಏನಿದೆಯಾ, ಸೇಲ್ ಪ್ರೈಸ್ ಅಂತ ಇದೆ. ಸೊ ನಾನೇನ್ ಮಾಡ್ಬೋದು, ವೈ ಇಸ್ ಈಕ್ವಲ್ ಟು ಮೇಲ್, ಇದು ಐಓವಾ ಡೇಟಾ ಅಲ್ವಾ ಇದು, ಅಥವಾ ಹೋಮ್ ಡೇಟಾ, ಹೋಮ್ ಡೇಟಾ ಅಂತ ಮಾಡ್ಕೊಂಡಿದ್ದೇನೆ. ಸೊ ಇದನ್ನ ಕಾಪಿ ಮಾಡಿ ಹೋಮ್ ಡೇಟಾ ಡಾಟ್ ಸೇಲ್ ಪ್ರೈಸ್ ಅಂತ ಮಾಡ್ಬೋದು. ಯಾಕಂದ್ರೆ ದಿಸ್ ಇಸ್ ಡಾಟ್ ನೊಟೇಷನ್ ಅಂತ ಕರೆಯೋದು ಸಬ್ಸೆಟ್ ಬೇಕಂದ್ರೆ. ಇದನ್ನ ರನ್ ಮಾಡೋಣ, ಕರೆಕ್ಟ್ ಆಗಿ ಮಾಡಿದ್ದೀನಿ. ಹಿಂಟ್ಸ್ ಬೇಕಾಗಿತ್ತು ಅಂದ್ರೆ ನೀವು ಇಲ್ಲಿ ನೋಡ್ಕೋಬೋದಾಯ್ತು. ನಾವು ಆಕ್ಚುಲಿ ಇಲ್ಲೋ ಕಾಲಮ್ ಕರೆಕ್ಟ್ ಆ ಇಲ್ವಾ ಅಂತ ನೋಡಿದ್ವಿ. ಪ್ರಿಂಟ್ ಹೋಮ್ ಡೇಟಾ ಡಾಟ್ ಕಾಲಮ್ಸ್ ಅಂತ ಮಾಡಿದ್ರೆ ಅದು ಬರ್ತಾ ಇತ್ತು. ಸೊ ಅದನ್ನೇ ನಾವು ಮಾಡಿರೋದು ಡೇಟಾ ಫ್ರೇಮಲ್ಲಿ. ಸೊಲ್ಯೂಷನ್ನು ಸಿಮಿಲರ್ ಲೈನ್ಸ್ ಎಲ್ಲ ಇರತ್ತೆ. ಯಾ, ಹೋಮ್ ಡೇಟಾ ಡಾಟ್ ಸಮ್. ಸೊ ನೆಕ್ಸ್ಟ್ ಕ್ರಿಯೇಟ್ ಎಕ್ಸ್. ಎಕ್ಸ್ ಅಂದ್ರೆ ಏನು ಆಲ್ರೆಡಿ ನಮ್ಗೆ ಗೊತ್ತು, ಅದು ಒನ್ ಆಫ್ ದ ನೊಟೇಷನ್ಸ್ ವಿ ಯೂಸ್ ಫಾರ್ ಡೇಟಾ ಫ್ರೇಮ್ಸ್. ಅಲ್ಲಿ ನಾನು ಫೀಚರ್ಸ್ನ ಕಳಿಸಿದ್ರೆ ಬರತ್ತಲ್ಲ ಔಟ್ಪುಟ್, ಅದನ್ನು ಡೇಟಾ ಫ್ರೇಮ್. ಸಿನ್ಸ್ ಯು ವಾಂಟ್ Only some columns from the original data, you will first create a list with the names of the columns you want. Obviously, ನೋಡಿ ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಕಾಲಮ್ಸ್ ಇದೆ, ಇಷ್ಟೊಂದು ಕಾಲಮ್ಸ್ ನನಗೆ ಬೇಕಾಗೇ ಇಲ್ಲ. ಸೊ ನನಗೆ ಫಸ್ಟ್ ಪಾರ್ಟ್ ಏನು ಯಾವಾಗಲೂ ಸಬ್ಸೆಟ್ ಆಫ್ ಡೇಟಾನ ತಗೋಬೇಕು, ಅಥವಾ ನನಗೆ ಬೇಕಾಗಿರೋ ಡೇಟಾನ ಮಾತ್ರ ಇದನ್ನ ರಿಫೈನ್ ಮಾಡಬೇಕು. ಸೊ ಅದನ್ನ ನಾನು ತಗೋಬೇಕು. ಸೊ ಯು ವಿಲ್ ಯೂಸ್ ದ ಫಾಲೋಯಿಂಗ್ ಕಾಲಮ್ಸ್ ಇನ್ ದ ಲಿಸ್ಟ್. ಅವರೇ ಕೊಟ್ಬಿಡ್ಯಾರೆ, ಲಾಟ್ ಏರಿಯಾ ಯೂಸ್ ಮಾಡು, ಇಯರ್ ಬಿಲ್ಟ್, ಫಸ್ಟ್ ಫ್ಲೋರ್ ಎಸ್ ಎಫ್, ಸೆಕೆಂಡ್ ಫ್ಲೋರ್ ಎಸ್ ಎಫ್, ಫುಲ್ ಬಾತ್, ಬೆಡ್ರೂಮ್ ಅಂತ ಏನೇನೋ ಕೊಟ್ಟಿದ್ದಾರೆ, ಈ ಕಾಲಮ್ಸ್ನ ಯೂಸ್ ಮಾಡು ಅಂತ ಹೇಳಿದ್ದಾರೆ. ಸೊ ಫೀಚರ್ ನೇಮ್ಸ್ ಇಲ್ಲೇ ಹಿಂಟ್ ಇದ್ರೆ ಹಿಂಟ್ ನೋಡ್ಕೊಳ್ಳೋಣ, ತಪ್ಪೇನಿಲ್ಲ, ಹಿಂಟ್ ನೋಡಿ ಮುಂದುವರಿಯೋಣ. ಸೊ ಇವ್ರು ಹೇಳ್ತಾರೆ ಕ್ಯಾಪಿಟಲೈಸೇಷನ್ ಅಂಡ್ ಸ್ಪೆಲ್ಲಿಂಗ್ಸ್ ಆರ್ ಇಂಪಾರ್ಟೆಂಟ್. ಸೊ ಅವ್ರು ಯಾಕೆ ಹೇಳ್ತಾರೆ, ನಾನು ಟೈಪ್ ಮಾಡಿದ್ರೆ ತಪ್ಪಾಗತ್ತೆ ಅಂತ. ಯೂಸ್ ದ ಬ್ರಾಕೆಟ್ ನೊಟೇಷನ್ ಅಂಡ್ ಸ್ಪೆಸಿಫೈಂಗ್ ಡೇಟಾ ಫಾರ್ ಎಕ್ಸ್. ಓಕೆ, ಇಲ್ಲಿ ನಾನು ಕೂಡ ಎಕ್ಸ್ನ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಓಕೆ, ಸೊ ನಮಗಿದು ಗೊತ್ತಲ್ವಾ, ಇದನ್ನ ಡಿಫೈನ್ ಮಾಡ್ಬೇಕಂದ್ರೆ ಯಾವಾಗಲೂ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಮಾಡಬೇಕು. ಇದು ಇನ್ಸೈಡ್ ಯಾವಾಗಲೂ ಸ್ಟ್ರಿಂಗ್ಸ್ ಆಗಿರ್ಬೇಕು. ಸೊ ಸಿಂಗಲ್ ಕೋಟ್ ಅಥವಾ ಡಬಲ್ ಕೋಟ್. ಅವ್ರು ನನಗೆ ವಾರ್ನಿಂಗ್ ಅಲ್ಲೇ ಕೊಟ್ಟಿದ್ದಾರೆ ಏನಂತ,
ನೋಡ್ಕೊಂಡು ಮಾಡಿದ್ರು ಇದು ತಪ್ಪುಗಳಾಗತ್ತೆ ಅಂತ. ಸೊ ಅದಕ್ಕೆ ನಾನು ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಬಿಡ್ತೀನಿ. ಇಲ್ಲಿ ಬಂದು ಲಾಟ್ ಏರಿಯಾ ಕಾಪಿ ಮಾಡ್ದೆ, ಪೇಸ್ಟ್ ಮಾಡ್ದೆ. ಸಿಮಿಲರ್ ಆಗಿ ಆ್ಯಕ್ಚುಲಿ ಎಲ್ಲದನ್ನು ಒಂದ್ಸರಿ ತೊಗೊಂಡು ಬಿಡ್ತೀನಿ, ಆಮೇಲೆ ಡೈರೆಕ್ಟಾಗಿ ಡಿಲೀಟ್ ಮಾಡ್ಕೊಂಡು ಮಾಡ್ಕೊಂಬರ್ತೀನಿ. ಇಲ್ಲಿ ಬಂದರೆ ಬಿಲ್ಟ್ ಏರಿಯಾ ಫಸ್ಟ್ ಫ್ಲೋರು ಸೆಕೆಂಡ್ ಅಲ್ವಾ, ಅದು ಕರೆಕ್ಟಾಗಿ ಇರಬೇಕು ಇಲ್ಲಾಂದರೆ ತಬ್ಬನ್ಬಿಡುತ್ತೆ. ಆಮಾ ಇಲ್ಲಿ ಡಬಲ್ ಕೋಟ್ಸ್ ಕೂಡ ಯೂಸ್ ಮಾಡ್ಬೋದು, ನಾಟ್ ಎ ಪ್ರಾಬ್ಲಮ್. ತಪ್ಪು ಮಾಡಿದೆ, ಇಲ್ಲಿ ಇದು ಮಾಡಬೇಕಾಯ್ತು. ಓಕೆ, ಇವಾಗ ಲುಕ್ಸ್ ಗುಡ್. ಸೊ ಎಲ್ಲದನ್ನು ಮಾಡಿ ಆಯಿತು. ನೆಕ್ಸ್ಟ್ ಸೆಲೆಕ್ಟ್ ಡೇಟಾ ಕರೆಸ್ಪಾಂಡಿಂಗ್ ಟು ಫೀಚರ್ಸ್ ಇನ್ ಫೀಚರ್ ನೇಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ನಾನು ಡೇಟಾ ಫ್ರೇಮ್ ಸೆಲೆಕ್ಟ್ ಮಾಡಬೇಕಾದ್ರಿಂದ ಆಲ್ರೆಡಿ ನನ್ನ ಹತ್ರ ಇಲ್ಲಿ ಹೋಮ್ ಡೇಟಾ ಅಂತ ಇದೆ. ಸೊ ಹೋಮ್ ಡೇಟಾ ಮಾಡಿ ಇಂಟೆಲ್ ಏನ್ ಕೊಟ್ಟಿದ್ದಾರೆ, ಯೂಸ್ ಬ್ರಾಕೆಟ್ ನೋಟೇಷನ್ ಅಂತ, ಡಾಟ್ ಅಲ್ಲ ಬ್ರಾಕೆಟ್ಸ್ ಯೂಸ್ ಮಾಡಬೇಕು. ಸೊ ಹೋಮ್ ಅಂಡರ್ಸ್ಕೋರ್ ಡೇಟಾ ಮಾಡಿ ಬ್ರಾಕೆಟ್ ಒಳಗಡೆ ಈ ಫೀಚರ್ ನೇಮ್ಸ್ನ ನಾನು ಕಳಿಸಿದ್ರೆ ಸಬ್ ಏನಿದು ಫ್ಯೂಚರ್ ನೇಮ್ಸ್ನ ಕಳಿಸಿದ್ರೆ ಎಕ್ಸ್ ಬಂದ್ಬಿಟ್ಟು ಸಬ್ಸೆಟ್ ಆಗಿರುತ್ತೆ. ಸೊ ಲೆಟ್ಸ್ ಟ್ರೈ ದಿಸ್. ಕರೆಕ್ಟ್ ಆಗಿ ಮಾಡಿದೀವಿ. ಸೊ ಇಲ್ಲಿ ನಮ್ಗೆ ಎಲ್ಲಿ ಕ್ವಶನ್ ಇತ್ತು ಅಂದ್ರೆ ಬೇಸಿಕಲಿ ಇದನ್ನ ಯಾವ ತರ ಡಿಫೈನ್ ಮಾಡ್ತೀಯಾ ಮತ್ತೆ ಇಲ್ಲಿ ಯಾವ ತರ ಕಳಿಸ್ತೀಯ ಅಂತ. ಇಲ್ಲಿ ಡಾಟ್ ಹಾಕಿದ್ರೆ ತಪ್ಪಾಗ್ತಾ ಇತ್ತು, ಅದಕ್ಕೆ ಅವರು ಹಿಂಟ್ ಅಲ್ಲಿ ನಮ್ಗೆ ಬ್ರಾಕೆಟ್ ನೋಟೇಶನ್ ಯೂಸ್ ಮಾಡು ಅಂತ ಹೇಳಿದ್ದಾರೆ. ಸೊ ದಟ್ಸ್ ಎ ಗುಡ್ ಒನ್, ಆಕ್ಚುಲಿ ಗುಡ್ ಹಿಂಟ್ ಅಂತ ಹೇಳ್ಬೋದು. ರನ್ ಮಾಡಿದ್ರೆ ಓಕೆ, ಇವ್ರು ಡಬಲ್ ಕೋಟ್ಸ್ ಅಲ್ಲಿ ಮಾಡಿದ್ದಾರೆ, ಸಿಮಿಲರ್ ಆಗಿದೆ. ಓಕೆ, ಬಿಫೋರ್ ಬಿಲ್ಡಿಂಗ್ ಎ ಮಾಡೆಲ್ ಟೇಕ್ ಎ ಕ್ವಿಕ್ ಲುಕ್ ಅಟ್ ಎಕ್ಸ್ ಟು ವೆರಿಫೈ ಇಟ್ ಲುಕ್ಸ್ ಸೆನ್ಸಿಬಲ್. ಓಕೆ ಓಕೆ, ಇವ್ರೇನು ಹೇಳ್ತಾರೆ. ಓಕೆ, ನೆಕ್ಸ್ಟ್ ಪಾರ್ಟ್ ನಾನು ಆಬ್ವಿಯಸ್ಲಿ ಡೇಟಾ ಎಲ್ಲ ಫಿಲ್ಟರ್ ಆದ್ಮೇಲೆ ಮಾಡ್ಲಿಂಗ್ ಮಾಡಕ್ ಹೋಗ್ತೀನಿ. ಅದಕ್ಕೆ ಮುಂಚೆ ಎಕ್ಸ್ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಒಂದ್ಸಲಿ ನೋಡು ಅಂತ ಹೇಳ್ತಾರೆ. ಪ್ರಿಂಟ್ ಡಿಸ್ಕ್ರಿಪ್ಷನ್ ಆ ಸ್ಟಾಟಿಸ್ಟಿಕ್ಸ್ ಫ್ರಮ್ ಎಕ್ಸ್ ಅಂತ ಕೇಳ್ತಾರೆ. ಸೊ ಇಲ್ಲೆಲ್ಲ ಹಿಂಟ್ ಇದೆಯಾ? ಹಿಂಟ್ ಇಲ್ಲ. ಸೊ ನನಗೆ ಗೊತ್ತಿರೋ ಪ್ರಕಾರ ನಮ್ಗೇನ ಸ್ಟಾಟಿಸ್ಟಿಕ್ಸ್ ಬೇಕು ಅಂದ್ರೆ ನಾವೇನ್ ಮಾಡ್ತೀವಿ, ಯೂಶಲಿ ಎಕ್ಸ್ ಡಾಟ್ ಡಿಸ್ಕ್ರೈಬ್ ಅಂತ ಮಾಡ್ತೀವಲ್ವಾ. ಡಿಸ್ಕ್ರೈಬ್ ಮಾಡಿದ್ರೆ ಏನ್ ಬರುತ್ತೆ, ಮೀನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಲ್ಲ ಬರತ್ತಲ್ವಾ. ಸೊ ಒಂದ್ಸಲಿ ರನ್ ಮಾಡೋಣ. ಆಮೇಲೆ ಪ್ರಿಂಟ್ ದ ಟಾಪ್ ಫ್ಯೂ ಲೈನ್ಸ್ ಅಂತ ಕೂಡ ಹೇಳಿದ್ದಾರೆ. ಟಾಪ್ ಫ್ಯೂ ಲೈನ್ಸ್ಗೆ ಯಾವಾಗ್ಲೂ ಹೆಡ್ ಅನ್ನೋ ಫಂಕ್ಷನ್ ನ ಯೂಸ್ ಮಾಡ್ತೀವಿ. ಹೆಡ್ ಅಂದ್ರೆ ಟಾಪ್ ಫ್ಯೂ ಲೈನ್ಸ್ ಅಂತ ಅರ್ಥ. ಎರಡೂ ರನ್ ಮಾಡೋಣ, ನೋಡೋಣ ಏನ್ ಬರ್ತಾ. ನೋಡಿ, ಕರೆಕ್ಟ್ ಆಗಿ ಬಂದಿದೆ. ಇಷ್ಟು ಕಾಲಮ್ಸ್ ಅಂದ್ರೆ ನಾನು ತಗೊಂಡು 1, 2, 3, 4, 5, 6, 7 ಅಷ್ಟೇ ಅಲ್ವಾ ಇಲ್ಲಿರೋದು. 7 ಕಾಲಮ್ದು ಇದೆಲ್ಲ ಬಂತು, ಎಷ್ಟು ಕೌಂಟ್ ಇದೆ, ಮೀನ್ ಏನು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನು, ಮಿನಿಮಮ್ ಮ್ಯಾಕ್ಸಿಮಮ್ ಎಲ್ಲ. ಅದು ಆದ್ಮೇಲೆ ಹೆಡ್, ಹೆಡ್ ಅಂದ್ರೆ ಆಕ್ಚುಯಲ್ ರೋಸ್ ಬರುತ್ತೆ, ಬಟ್ ಓನ್ಲಿ ಫಾರ್ ಟಾಪ್ ಫ್ಯೂ ರೋಸ್. ಲೈಕ್ ಇಲ್ಲಿ ಬರೀ 5 ರೋಗೆ ಬಂದಿದೆ, ಅದೇನ್ ಲಾಟ್ ಏರಿಯಾ ಇರ್ಬೇಕು ಅಂತ. ಸೊ ಈ ತರ ನಾವು ಮಾಡ್ಬೋದು ಟಾಪ್ ಫ್ಯೂ ಲೈನ್ಸ್. ಓಕೆ, ದಿಸ್ ಇಸ್ ಗುಡ್. ನಾವು ಡೇಟಾ ಫಿಕ್ಸ್ ಆಯ್ತು. ಸೊ ಇವಾಗ ಸೆಕೆಂಡ್ ಪಾರ್ಟ್, ಸೆಕೆಂಡ್ ಪಾರ್ಟ್ ಟು ಮಾಡ್ಲಿಂಗ್. ಮಾಡ್ಲಿಂಗ್ ಅಲ್ಲಿ ಆಲ್ರೆಡಿ 4 ಸ್ಟೆಪ್ಸ್ ಇದೆ ಅಂತ ನಿಮ್ಗೆ ಗೊತ್ತು. ಕ್ರಿಯೇಟ್ ಎ ಡಿಸಿಷನ್ ಟ್ರೀ ರಿಗ್ರೆಸರ್ ಅಂಡ್ ಸೇವ್ ಇಟ್ ಐಓವಾ ಅಂಡರ್ಸ್ಕೋರ್ ಮಾಡೆಲ್. ಎನ್ಶೂರ್ ಯು ಹ್ಯಾವ್ ಡನ್ ದ ರಿಲೆವೆಂಟ್ ಇನ್ಪುಟ್ ಫ್ರಮ್ ಸ್ಕೇಲನ್ ಟು ರನ್ ದಿಸ್ ಕಮಾಂಡ್. ಓಕೆ, ದೆನ್ ಫಿಟ್ ದ ಮಾಡೆಲ್ ಯು ಜಸ್ಟ್ ಕ್ರಿಯೇಟೆಡ್ ಯೂಸಿಂಗ್ ದ ಡೇಟಾ ಇನ್ ಎಕ್ಸ್ ಅಂಡ್ ವೈ ದಟ್ ಯು ಸೇವ್ ಡೇವೋ. ನಾವು ಥಿಯರಿಯಲ್ಲಿ ಏನ್ ಮಾಡೋದು ಅದೇ ತರ ಹೇಳ್ತಾರೆ. ಇಲ್ಲಿ ಫಸ್ಟ್ ಡಿಫೈನ್ ಮಾಡ್ಬೇಕಾಯ್ತು. ಡಿಫೈನ್ ಅಲ್ಲಿ ಅವ್ರು ಹೇಳ್ಬಿಟ್ಟಿದ್ದಾರೆ ಡಿಸಿಷನ್ ಟ್ರೀನ ಯೂಸ್ ಮಾಡೋದು ಅಂದ್ರೆ ಯಾವ ಮಾಡೆಲ್ ಯೂಸ್ ಮಾಡ್ತಾ ಇದೀನಿ ಅಂತ ಫಿಕ್ಸ್ ಆಯ್ತು. ಅಂಡ್ ಸೇವ್ ಇಟ್ ಟು ಐಓವಾ ಮಾಡೆಲ್ ಅಂದ್ರೆ ಇಲ್ಲಿ ಮಾಡೆಲ್ ಅಲ್ಲಿ ಸೇವ್ ಮಾಡು ಅಂತ ಹೇಳ್ತಾರೆ. ಎನ್ಶೂರ್ ಯು ಹ್ಯಾವ್ ಡನ್ ದ ರಿಲೆವೆಂಟ್ ಇಂಪೋರ್ಟ್. ಸೊ ನಾವು ಇಂಪೋರ್ಟ್ ಮಾಡ್ಕೋಬೇಕಾದ್ರೆ ಆಗ್ಲೇ ನೋಡಿದ್ವಿ ಇದನ್ನ ಎಸ್ಕೇಲ್ ಲರ್ನ್ ಡಾಟ್ ಟ್ರೀ ಅಂತ ಮಾಡಿ ಇಂಪೋರ್ಟ್ ಡಿಸಿಷನ್ ಟ್ರೀ, ಡಿಸಿಷನ್ ಟ್ರೀ ರಿಗ್ರೆಸರ್ ಅಂತ ಆಯ್ತಲ್ವಾ ಹೆಸರು. ಇದು ಒಂದೊಂದ್ಸಲಿ ಮಿಸ್ ಆಯ್ತು ಅಂದ್ರೆ ನೀವು ಯು ಕನ್ ಈಸಿಲಿ ಹಿಂಟ್ ನೋಡ್ಬೋದು, ಇಲ್ಲಾಂದ್ರೆ ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ ಆಕ್ಚುಯಲ್ ನೇಮ್ಸ್. ಯಾಕಂದ್ರೆ ಟೈಪೋಸ್ ಆಗತ್ತಿಲ್ಲ ಅಂದ್ರೆ ಇನ್ಕ್ಲೂಡ್ ರ್ಯಾಂಡಮ್ ಸ್ಟೇಟ್, ಇವು ಬರೀ ರ್ಯಾಂಡಮ್ ಸ್ಟೇಟ್ ಇನ್ಕ್ಲೂಡ್ ಮಾಡು ಅಂತ ಹೇಳಿದ್ದಾರೆ. ಸೊ ಸ್ಪೆಸಿಫೈ ದ ಮಾಡೆಲ್ ಐಓವಾ ಮಾಡೆಲ್. ಓಕೆ, ಇಲ್ಲೇನ್ ಮಾಡ್ಬೇಕು, ಸೇಮ್ ಡಿಸಿಷನ್ ಟ್ರೀ ರಿಗ್ರೆಸರ್ನ ಕಾಲ್ ಮಾಡಿ ಹಿಂಟ್ ಅಲ್ಲಿ ಕೊಟ್ಟಿರೋ ತರ ರ್ಯಾಂಡಮ್ ಸ್ಟೇಟ್ ನ ಕಾಲ್ ಮಾಡ್ಬೇಕು. ರ್ಯಾಂಡಮ್ ಅಂಡರ್ ಸ್ಕೋರ್ ಸ್ಟೇಟ್ ಇಸ್ ಈಕ್ವಲ್ ಟು 1 ಅಂತ, ಯಾಕಂದ್ರೆ ಇಟ್ಸ್ ಆಲ್ವೇಸ್ ಎ ಗುಡ್ ಗುಡ್ ಪ್ರಾಕ್ಟೀಸ್ ಅಂತ ಹೇಳಿದಾರೆ. ಸೊ ಇದನ್ನ ಸುಮ್ಮನೆ ರನ್ ಮಾಡಿ ನೋಡೋಣ ಕರೆಕ್ಟ್ ಆಗಿದೆಯಾ ಅಂತ. ಯು ಹ್ಯಾವ್ ನಾಟ್ ಫಿಟ್ ದ ಮಾಡೆಲ್ ಆಬ್ವಿಯಸ್ಲಿ, ನಾವಿನ್ನ ಫಿಟ್ಟಿಂಗ್ ಬಂದಿಲ್ಲ. ಇಟ್ಸ್ ಇಸ್ ದಿಸ್ ಸ್ಟಿಲ್ ಅ ಫಸ್ಟ್ ಪಾರ್ಟ್ ಅಂದ್ರೆ ಡಿಫೈನ್ ಮಾಡಿದಾಯ್ತು. ಇವಾಗ ನಾವು ಮಾಡೆಲ್ನ ಫಿಟ್ ಮಾಡ್ಬೇಕು. ಮಾಡೆಲ್ನ ಫಿಟ್ ಮಾಡ್ಬೇಕಾದ್ರೆ ಇಲ್ಲೇನ ಕೊಟ್ಟಿಯಾರ, ದೆನ್ ಫಿಟ್ ದ ಮಾಡೆಲ್ ಯೂಸಿಂಗ್ ದ ಡೇಟಾ ಎಕ್ಸ್ ಅಂಡ್ ವೈ. ಸೊ ಐ ಓವಾ ಮಾಡೆಲ್ ಫಿಕ್ಸ್ ಅಂತಾನೆ ಇಟ್ಕೊಳ್ಳ, ನಂಗೆ ಹೆಸರು ಏನ್ ಕೊಡ್ಬೇಕು ಗೊತ್ತಿಲ್ಲ. ಸೊ ಇದನ್ನ ಹೀಗೆ ಕೊಡ್ತೀನಿ, ಐಓವಾ ಅಂಡರ್ ಸ್ಕೋರ್ ಮಾಡೆಲ್ ಡಾಟ್ ಫಿಕ್ಸ್ ಅಂತ ಮಾಡಿ ಎಕ್ಸ್ ಕಾಮ ವೈ ಮಾಡೋಕೆ. ಅಂದ್ರೆ ಎಕ್ಸ್ ಕಾಮ ವೈ ಸಿಮಿಲರ್ ಆಗಿ ನಾವು ಇಲ್ಲಿ ಮೇಲ್ಗಡೆ ಮಾಡ್ಕೊಂಡಿದ್ವಲ್ಲ ಅದೇ ತರ ಎಕ್ಸ್ ಅಂತ ಒಂದು ವೇರಿಯಬಲ್ ಇರುತ್ತೆ, ವೈ ನಾನು ವೈನೇ ಮಾಡಿಲ್ವಲ್ಲ,
ಬಟ್ ಇವ್ರು ಹೇಳ್ತಾರೆ ದಟ್ ಯು ಸೇವ್ಡ್ ಎಬೋ ಅಂತ. ವೈ ಸೇವ್ ಮಾಡಿದೀನಿ ಆಮೇಲೆ ಇಲ್ಲಿ ಮಾಡಿದ್ದೀನಲ್ಲ ಹೋಮ್ ಡೇಟಾ ಡಾಟ್ ಸ್ಪೇಸ್ ಅಂದರೆ ಡಾಟ್ ನೋಟೇಷನ್, ಸೊ ಆಬ್ವಿಯಸ್ಲಿ ಇದು ವರ್ಕ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ರನ್ ಮಾಡಿ ನೋಡೋಣ. ಆಟ್ರಿಬ್ಯೂಟ್ ಎರರ್ ಬರ್ತದೆ. ಫಿಕ್ಸ್ ಫಿಟ್ ಫಿಟ್ ಮಾಡಬೇಕಾಯ್ತು, ನಾನು ಫಿಕ್ಸ್ ಅಂತ ಕೊಟ್ಟಿದ್ದೀನಿ. ಸೊ ಪ್ರಾಬ್ಲಿ ಅದು ತಪ್ಪಾಗಿದೆ ಅನ್ಸುತ್ತೆ. ಸೊ ಇಲ್ಲೊಂದ್ಸರಿ ನೋಡೋಣ, ಫಿಟ್ ಮಾಡಿದ್ದೀನಿ ಇವಾಗ. ಸೊ ಕರೆಕ್ಟ್ ಆಗಿದೆ. ಸೊ ಇದೇ ಮಾಡೆಲ್ ತಗೊಂಡು ಡಾಟ್ ಫಿಟ್ ಅಂತ ಮಾಡಿ ಇನ್ವೋಕ್ ಮಾಡ್ದೆ. ಇವಾಗ ಪ್ರೆಡಿಕ್ಷನ್ಸ್ ಮಾಡು ಅಂತ ಹೇಳ್ತಾರೆ. ಮೇಕ್ ಪ್ರೆಡಿಕ್ಷನ್ ವಿತ್ ದ ಮಾಡಲ್ಸ್, ಪ್ರೆಡಿಕ್ಟ್ ಕಮ್ಯಾಂಡ್ ಯೂಸಿಂಗ್ ಎಕ್ಸ್ ಆಸ್ ದ ಡೇಟಾ, ಸೇವ್ ದ ರಿಸಲ್ಟ್ ಟು ಎ ವೇರಿಯಬಲ್ ಕಾಲ್ಡ್ ಪ್ರೆಡಿಕ್ಷನ್ಸ್. ಸೊ ಪ್ರೆಡಿಕ್ಷನ್ಸ್ ಅನ್ನೋದು ಆಲ್ರೆಡಿ ಇದೆ. ಸೊ ಇದು ಯಾವ ಮಾಡಲ್ಲು ನಾವು ಮಾಡಿರೋದು? Iowa_ model dot predict ಅಂತ ಮಾಡಿ ಎಕ್ಸ್ ನ ಕಳಿಸ್ತೀನಿ, ಅಂದರೆ ಆ ಡೇಟಾ ಫ್ರೇಮ್ನ ಕಳಿಸ್ತೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ನೋಡಿ ಪ್ರೆಡಿಕ್ಟ್ ಮಾಡಿರೋ ಅಂತ ಆನ್ಸರ್ಸ್ 208500018500 ಅಂತ ಬರ್ತದೆ. ಸೊ ಇದ್ರೂ ಹಿಂಟ್ ತಗೋಬೋದಾಯ್ತು, ನಾವು ಡೈರೆಕ್ಟಾಗಿ ಮಾಡೋಕೆ ಹೋದ್ವಿ. ನೋಡೋಣ ಇಲ್ಲಿ ಏನ್ಬಿಟ್ಟಿದ್ದಾರೆ. ಯೂಸ್ ಪ್ರೆಡಿಕ್ಟ್ ಫಂಕ್ಷನ್ ಆರ್ಗ್ಯುಮೆಂಟ್ ಹೋಲ್ಡಿಂಗ್ ದ ಡೇಟಾ. ಸೊ ಯಾವ ಡೇಟಾ ಹೋಲ್ಡ್ ಮಾಡಿರುತ್ತೆ? ಎಕ್ಸ್ ಅನ್ನೋ ಸಬ್ಸೆಟ್. ಸೊ ಇದು ಕರೆಕ್ಟ್ ಆಗಿದೆ. ಸೊ ಸೊಲ್ಯೂಷನ್ ಇವ್ರು ಯಾವ ಥರ ಮಾಡಿದಾರೆ ಅಂತ ನೋಡೋಣ. ಸೊ ಡೈರೆಕ್ಟ್ ಡಾಟ್ ಪ್ರೆಡಿಕ್ಟ್ ಆಫ್ ಎಕ್ಸ್ ಕರೆಕ್ಟ್ ಆಗಿ ಮಾಡಿದ್ದೀವಿ. ಸೊ ಥಿಂಕ್ ಅಬೌಟ್ ಯುವರ್ ರಿಸಲ್ಟ್ಸ್. ಸೊ ರಿಸಲ್ಟ್ಸ್ ಏನೋ ಬಂದಿದೆ ಇಲ್ಲಿ 208500 ಅದೇ ಹಾಳು ಬಂದಿದೆ. ಯೂಸ್ ದ ಹೆಡ್ ಮೆಥಡ್ ಟು ಕಂಪೇರ್ ದ ಟಾಪ್ ಫ್ಯೂ ಪ್ರೆಡಿಕ್ಷನ್ಸ್ ಟು ದ ಆಕ್ಚುಯಲ್ ಹೋಮ್ ವ್ಯಾಲ್ಯೂಸ್ ಇನ್ ವೈ ಫಾರ್ ದೋಸ್ ಸೇಮ್ ಹೌಸಸ್. ಎನಿಥಿಂಗ್ ಸರ್ಪ್ರೈಸಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಫಸ್ಟ್ ನೀನು ವೈ ಅಲ್ಲಿ ಏನ್ ಬರ್ತ ವೈನ ಪ್ರಿಂಟ್ ಮಾಡಿ ನೋಡೋಣ. ವೈ ಬಂದ್ಬಿಟ್ಟು ಆಕ್ಚುಯಲ್ ಇದಲ್ವಾ. ಸೊ 208500 ಬಂತು ಇಲ್ಲಿ. ಸೊ ಇದನ್ನು ಒಂದ್ಸಲ ಕೆಳಗಡೆ ಪ್ರಿಂಟ್ ಎರಡನ್ನು ತಗೊಂಡು ಕಂಪೇರ್ ಮಾಡಕ್ ಈಸಿ ಆಗುತ್ತೆ. ಇದು ಜಸ್ಟ್ ನಮ್ಗೆ ಆರ್ ಅಂಡ್ ಡಿ ತರ ಕೊಟ್ಟಿದಾರೆ. ಸೊ ಟ್ರೈ ಮಾಡೋಣ, ತಪ್ಪೇನಿಲ್ಲ. ಸೊ 208005, ಸೊ 181500, 223500, ದ ಲಾಸ್ಟ್ ಫ್ಯೂ 266500, 14. ಸೊ ಇಲ್ಲಿ ಏನಿದೆ ಅದೇ ಥರನೇ ಆಕ್ಚುಯಲ್ ಆಗಿ ಪ್ರೆಡಿಕ್ಟ್ ಆಗಿದೆ. ಇಟ್ಸ್ ನ್ಯಾಚುರಲ್ ಟು ಆಸ್ಕ್ ಹೌ ಅಕ್ಯುರೇಟ್ ದ ಮಾಡಲ್ ಪ್ರೆಡಿಕ್ಷನ್ಸ್ ವಿಲ್ ಬಿ ಅಂಡ್ ಹೌ ಯು ಕ್ಯಾನ್ ಇಂಪ್ರೂವ್ ದಟ್ ದಟ್ ವಿಲ್ ಬಿ ಯುವರ್ ನೆಕ್ಸ್ಟ್ ಸ್ಟೆಪ್. ಸೊ ಆಬ್ವಿಯಸ್ಲಿ ಪ್ರೆಡಿಕ್ಷನ್ಸ್ ಇಲ್ಲಿ ಅದೇ ಡೇಟಾನ ಕೊಟ್ಟಿರೋದ್ರಿಂದ ಕರೆಕ್ಟಾಗಿ ಬಂದಂಗಿದೆ. ಸೊ ಇದನ್ನ ಯಾವ ಥರ ಇಂಪ್ರೂವ್ ಮಾಡಬೇಕು, ಏನ್ ಮಾಡ್ಕೋಬೇಕು ಅಂತ ನೆಕ್ಸ್ಟ್ ಟ್ಯೂಟೋರಿಯಲ್ಸ್ ಅಲ್ಲಿ ನಮಗೆ ಹೇಳ್ತಾರೆ. ದಟ್ ಈಸ್ ಕಾಲ್ಡ್ ಮಾಡಲ್ ವ್ಯಾಲಿಡೇಷನ್. ಸೊ ಅದು ಕೂಡ ಇವತ್ತಿನ ಲೆಸನ್ ಅಲ್ಲಿ ಇರೋದ್ರಿಂದ ಅದನ್ನ ಗಮನ ಕೊಡೋಣ. ಸೊ ಮಾಡಲ್ ವ್ಯಾಲಿಡೇಷನ್. ಸೊ ಇಷ್ಟೊತ್ತಂಕ ನಾನು ಒಂದು ಮಾಡಲ್ ಬಿಲ್ಡ್ ಮಾಡಿದೆ, ಬಟ್ ಹೌ ಗುಡ್ ಇಟ್ ಈಸ್, ಅದೆಷ್ಟು ಕರೆಕ್ಟ್ ಆಗಿದೆ ಅಂತ ನೋಡ್ತೀವಿ. ಇನ್ ದಿಸ್ ಲೆಸನ್ ಯು ಲರ್ನ್ ಟು ಯೂಸ್ ಮಾಡಲ್ ವ್ಯಾಲಿಡೇಷನ್ ಟು ಮೆಷರ್ ದ ಕ್ವಾಲಿಟಿ ಆಫ್ ಯುವರ್ ಮಾಡಲ್. ಮೆಜರಿಂಗ್ ಮಾಡಲ್ ಕ್ವಾಲಿಟಿ ಇಸ್ ಎ ಕೀ ಟು ಐಟಿರೇಟಿವ್ಲಿ ಇಂಪ್ರೂವ್ ಯುವರ್ ಮಾಡಲ್ಸ್. ಯಾ, ಇದೇನಾದ್ರೆ ಮಾಡಲ್ ಇವಾಗ ನಾವು ಡೆವಲಪ್ ಮಾಡಿದ್ರಲ್ಲ ಅದು ಒಂದ್ಸರಿ ಮಾಡಿದೆ ಅಷ್ಟೇ ಅಂತ ಇರೋಕ್ಕಾಗಲ್ಲ, ಯಾಕಂದ್ರೆ ಡೇಟಾ ಮೇಲೆ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ನೀವು ಆ ಫೀಚರ್ ಫೈಲ್ನ ಡೇಟಾ ತಗೊಳೋದನ್ನ ಅಥವಾ ಮಾಡಲ್ ಇವಾಗ ಡಿಸೆಂಟ್ರಿ ಯೂಸ್ ಮಾಡಿದ್ದೆ ಬೇರೆ ಯಾವ್ದಾದ್ರು ಯೂಸ್ ಮಾಡಿ ಇಂಪ್ರೂವ್ ಮಾಡ್ತಾ ಇರಬೇಕು. ನಮ್ಮ ಅಲ್ಟಿಮೇಟ್ ಗೋಲ್ ಏನಂದ್ರೆ ಪ್ರೆಡಿಕ್ಷನ್ಸು ಆದಷ್ಟು ಕರೆಕ್ಟ್ ಆಗ್ತಾ ಹೋಗ್ಬೇಕು. ಸೊ ಅದನ್ನ ಯಾವ ತರ ವ್ಯಾಲಿಡೇಟ್ ಮಾಡೋದು? ಸೊ ಇವ್ರು ಹೇಳ್ತಾ ಇದ್ದಾರೆ ರಿಲೆವೆಂಟ್ ಮೆಜರ್ ಇಸ್ ಪ್ರೆಡಿ ಅಕ್ಯುರೇಟ್ ಇಟ್ಸ್ ಕ್ಲೋಸ್ ಟು ವಾಟ್ ಹ್ಯಾಪನ್ಸ್. ಸೊ ಪ್ರೆಡಿಕ್ಷನ್ ಅಂದ್ರೆ ಏನು? ಆಕ್ಚುಯಲ್ ಲೈಫ್ ಅಲ್ಲಿ ಏನಾಗ್ತದೆ ಮತ್ತೆ ನಮ್ಮ ಮಾಡಲ್ ಏನ್ ಪ್ರೆಡಿಕ್ಟ್ ಮಾಡ್ತಾರೆ, ಎರಡು ಒಂದೇ ಆಗ್ಬಿಟ್ರೆ ಸೂಪರ್, ಸಕಾಲಾಗಿ ಮಾಡಿ ಮಾಡಲ್ಲ. ಬಟ್ ಒಂದೊಂದ್ಸಲಿ ಆತರ ಆಗಲ್ಲ. 90% ಆಫ್ ದ ಟೈಮ್ ಮಾಡಲ್ ಹೇಳಿರೋ ತರನೇ ರಿಯಲ್ ಲೈಫ್ ಅಲ್ಲಿ ಆಗ್ತಾ ಇರುತ್ತೆ. ಬಟ್ ಒಂದೊಂದ್ಸಲಿ ಬರೀ 10% ಆಗ್ತಾ ಇರುತ್ತೆ. ಈ ತರ ಡಿವಿಯೇಷನ್ ಇದ್ದೇ ಇರುತ್ತೆ. ಆ ಡಿವಿಯೇಷನ್ ಎಷ್ಟು ಅಂತ ನಾವು ಕಂಡುಹಿಡಿದು ಅದನ್ನ ನಾವು ವರ್ಕ್ ಮಾಡ್ಬೇಕಾಗತ್ತೆ. ಸೊ ಇವರು ಅದೇ ಹೇಳ್ತಾರೆ ನೋಡಿ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. 10,000 ಹೌಸಸ್ ಇತ್ತು ಅಂದ್ರೆ ಗುಡ್ ಅಂಡ್ ಬ್ಯಾಡ್ ಡಿಸಿಷನ್ಸ್ ಬರ್ತಾನೆ ಇರುತ್ತೆ. ಸೊ ನಮ್ಮ ಆಬ್ಜೆಕ್ಟಿವ್ ಏನು? ತುಂಬಾ ಚೆನ್ನಾಗಿ ಗುಡ್ ಡಿಸಿಷನ್ಸ್ ಕೊಡ್ತಾ ಹೋಗ್ಬೇಕು ಅಂತ. ಸೊ ಇದನ್ನ ಅನಲೈಸ್ ಮಾಡ್ಬೇಕಾದ್ರೆ ನೀನ್ ಫಿಫ್ತ್ ರೋ ತಪ್ಪು ಮಾಡಿದೆ, 10th ಹೌಸ್ಗೆ ತಪ್ಪು ಮಾಡಿದೆ, 15th ಹೌಸ್ಗೆ ತಪ್ಪು ಮಾಡಿದೆ ಅನ್ನೋದು ಕಷ್ಟ ಆಗತ್ತೆ ಅನಲೈಸ್ ಮಾಡಕ್ಕೆ. ಸೊ ಇದಕ್ಕೆಲ್ಲದಕ್ಕೂ ಸೇರಿಸಿ ಸಮ್ಮರಿ ಮಾಡಿ ಒಂದ್ ಪ್ಯಾರಾಮೀಟರ್ ಹೇಳ್ಬೇಕು. ಒಂದ್ ಪ್ಯಾರಾಮೀಟರ್ ನೋಡಿದ ತಕ್ಷಣ ಇವಾಗ ಫಾರ್ ಎಕ್ಸಾಂಪಲ್ ಕಲ್ಯಾಣ ಕಡೆಯಿಂದ ಒಂದ್ ಮಾಡಲ್ ಮಾಡಿರ್ತೀವಿ, ಇನ್ನೊಂದು ಯಾವ್ದೋ ABC ಕಂಪನಿಯಿಂದ ಇನ್ನೊಂದು ಮಾಡಲ್ ಮಾಡಿರ್ತಾನೆ. ಎರಡ್ ಮಾಡಲ್ ಯಾವ್ದು ಚೆನ್ನಾಗಿದೆ ಅಂದ್ರೆ ಒಂದ್ ಪ್ಯಾರಾಮೀಟರ್ ಇಟ್ಕೊಂಡ್ರೆ ಗೊತ್ತಾಗುತ್ತೆ, ಗುರು ಓಕೆ ಇದು ಇದು ಮಾಡಲ್ ಇದು ಈ ಮಾಡಲ್ ಫ್ರಮ್ ಕಲ್ಯಾಣ ಇಷ್ಟು ಚೆನ್ನಾಗಿದೆ ಯಾಕಂದ್ರೆ ಈ ಪ್ಯಾರಾಮೀಟರ್ ಚೆನ್ನಾಗಿದೆ ಅಂತ. ಆ ಪ್ಯಾರಾಮೀಟರ್ ಯಾವುದು ಅಂತ ಕೇಳಿದ್ರೆ ನೀವು, ದಟ್ ಈಸ್ ಕಾಲ್ಡ್ ಮೀನ್ ಅಬ್ಸಲ್ಯೂಟ್ ಎರರ್ ಅಂತ. ಸೊ ಏನಾಗುತ್ತೆ ಅಂತ ಇವಾಗ ನೋಡೋಣ. ಅದನ್ನ MAE ಅಂತ ಕೂಡ ಕರೀತಾರಂತೆ. ಓಕೆ, ಸೊ ಲೆಟ್ಸ್ ಬ್ರೇಕ್ ಡೌನ್ ಫ್ರಮ್ ದ ಲಾಸ್ಟ್ ವರ್ಡ್. ಸೊ ಇಲ್ಲಿಂದ ಹೋಗೋಣ. ಫಸ್ಟ್ ಎರರ್ ಅಂತ ಏನು ಅಂತ ಕೇಳ್ತಾ ಇರಲಿ. ಎರರ್ ಅಂದ್ರೆ ಆಕ್ಚುಯಲ್ ಮೈನಸ್ ಪ್ರೆಡಿಕ್ಟೆಡ್. ಸೊ ನಾನು ಹೇಳಿದ್ದೆ ಅಲ್ವಾ, ಒಂದು ಕ್ರಿಕೆಟ್ ಮ್ಯಾಚ್ ಅಂತ ಇಟ್ಕೊಂಡ್ರೆ ನಾವು ಹಳೆ ಸ್ಟಾಟಿಸ್ಟಿಕ್ಸ್ ಎಲ್ಲ ನೋಡ್ಬಿಟ್ಟು ಗುರು ಇಂಡಿಯಾ ಫಸ್ಟ್ ಬ್ಯಾಟಿಂಗ ಇವತ್ತೊಂದು 350 ಹೊಡಿತಾರೆ ಅಂತ ಹೇಳ್ತೀನಿ. ಅದು ಕರೆಕ್ಟ್ ಆಗಿ 350 ಹೊಡಿದ್ರೆ ದರ್ ಇಸ್ ನೋ ಎರರ್, ಎರರ್ ಅನ್ನೋದೇ ಇಲ್ಲ. ಬಟ್ ಅವ್ರು 350 ಬದಲು 340 ಹೊಡಿದ್ರೆ ಎರರ್ ಎಷ್ಟು? 10 runs. ಅದೇ ತರ 350 ಬದಲು 360 ಹೊಡಿದ್ರು ಎರರ್ ಅನ್ನೋದು 10 runs ಅಲ್ವಾ. ಸೊ ಅದಕ್ಕೆ ಇವ್ರು ಹೇಳ್ತಾರೆ ಆಕ್ಚುಯಲ್ ಮೈನಸ್ ಪ್ರಿಡಿಕ್ಟೆಡ್ ಸಬ್ಟ್ರಾಕ್ಟ್ ಮಾಡ್ಕೊ, ಬಟ್ ಯಾವಾಗ್ಲೂ ಪಾಸಿಟಿವ್ ವ್ಯಾಲ್ಯೂನೇ ತಗೋ ಅಂತ. ಯಾಕೆ ಅಂದ್ರೆ
ನಾನು ಎಕ್ಸಾಂಪಲ್ ಕೊಡ್ತೀನಿ 350 340 ಆದ್ರೂ ಎರರ್ ತನ್ನ 360 ಆದ್ರೂ ಎರರ್ ಕೂಡ ತನ್ನ ಸೊ ಅದು ನಮ್ಗೆ ಬೇಕಾದ ಎಷ್ಟು ಎರರ್ ಡಿವಿಯೇಷನ್ ಇದೆ ಅಂತ ಅದಕ್ಕೆ ಪಾಸಿಟಿವ್ ನಂಬರ್ ತಗೋ ನೆಕ್ಸ್ಟ್ ಟು ಕ್ಯಾಲ್ಕುಲೇಟ್ ಎಂಎಇ ವಿ ಫಸ್ಟ್ ನೀಡ್ ಎ ಮಾಡಲ್ ಸೊ ಮಾಡಲ್ ಅನ್ನೋದು ಫಸ್ಟ್ ಬೇಕಾಗತ್ತೆ ನಮಗೆ ಅದು ಆಮೇಲೆ ದೆನ್ ವಿ ನೀಡ್ ಟು ಕ್ರಿಯೇಟ್ ದ ಆಬ್ಸಲ್ಯೂಟ್ ಒನ್ ಆಬ್ಸಲ್ಯೂಟ್ ಎರರ್ ಎಷ್ಟು ಅಂತ ಸೊ ಈ ಸ್ನಿಪೆಟ್ ನಾವು ಒಂದ್ಸಲಿ ಗಮನಿಸೋಣ ಇಲ್ಲಿ ಫಸ್ಟ್ ನಾವು ಇಂಪೋರ್ಟ್ ಪಾಂಡಾಸ್ ಸ್ಪೀಡಿ ಪಾಂಡಾಸ್ ನ ಇಂಪೋರ್ಟ್ ಮಾಡ್ಕೊತ ಇದೀವಿ ಡೇಟಾ ಲೋಡ್ ಮಾಡೋದು ಗೊತ್ತಾಯ್ತೀವಿ ಫೈಲ್ ಪಾತ್ ಕೊಟ್ಟಿರ್ತಾರೆ ರೀಡ್ ಸಿ ಎಸ್ ವಿ ಮೆಥಡ್ ಕಾಲ್ ಮಾಡಿದ್ರೆ ಡೇಟಾ ರೋ ಆಗುತ್ತೆ ಫಿಲ್ಟರ್ ರೋಸ್ ವಿತ್ ಮಿಸ್ಸಿಂಗ್ ಪ್ರೈಸ್ ವ್ಯಾಲ್ಯೂಸ್ ನಾವು ಆಬ್ವಿಯಸ್ಲಿ ಮೆಲ್ಬೋರ್ನ್ ಅಲ್ಲಿ ಮಿಸ್ಸಿಂಗ್ ಪ್ರೈಸ್ ವ್ಯಾಲ್ಯೂಸ್ ಇರೋದ್ರಿಂದ ಡ್ರಾಪ್ ಎನ್ಎ ಅಂದ್ರೆ ನಾಟ್ ಅವೈಲಬಲ್ ಮಾಡಿ ಆಕ್ಸಿಸ್ ಈಕ್ವಲ್ ಟು ಜೀರೋ ಅಂತ ಮಾಡಿದಾಗ ಫಿಲ್ಟರ್ಡ್ ಅಂದ್ರೆ ಬರೀ ವ್ಯಾಲ್ಯೂಸ್ ಇರೋಂಥ ರೋಸ್ ಮಾತ್ರ ಬಂದಿರುತ್ತೆ ನಾವು ಚೂಸ್ ಟಾರ್ಗೆಟ್ ಅಂಡ್ ಫೀಚರ್ಸ್ ಅಲ್ವಾ ಇವಾಗ ಸಬ್ಸೆಟ್ ತಗೋಬೇಕು ನಾನು ಎಲ್ಲದನ್ನು ತಗೊಳಕ್ಕಾಗಲ್ಲ ಅದಕ್ಕೆ ನಾನೇನ್ ಮಾಡ್ತೀನಿ ಇದು ಡಾಟ್ ನೋಟೇಷನ್ ಅಲ್ಲಿ ಡೇಟಾ ಪ್ರೈಸ್ ಅದು ನನ್ನ ಟಾರ್ಗೆಟ್ ಫೀಚರ್ಸ್ ಯಾವುದು ರೂಮ್ ಬಾತ್ರೂಮ್ ಆಗ್ಲೇ ನಾವು ನೋಡಿದ್ರು ಅದೆಲ್ಲ ತಗೊಂಡಿದ್ದಾರೆ ಸೊ ಎಕ್ಸ್ ಅಂದ್ರೆ ಡೇಟಾ ಫ್ರೇಮ್ ಬಂತು ಓಕೆ ನಾವು ಲಾಸ್ಟ್ ಮಾಡಿದ್ದೇನೆ ಮತ್ತೆ ಇನ್ನೊಂದ್ಸಲಿ ಸ್ಮಾಲ್ ಸ್ನಿಪೆಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಷ್ಟೇ ಇಷ್ಟು ತಂಗ ಏನ್ ಮಾಡ್ತೀವಿ ಅಂತ ನೆಕ್ಸ್ಟ್ ಫ್ರಮ್ ಎಸ್ಕೆ ಲರ್ನ್ ಡಾಟ್ ಟ್ರೀ ಡಿಸಿಷನ್ ಟ್ರೀನ ತಗೊಂಡಿದ್ದಾರೆ ಅಲ್ಲೊಂದು ಮಾಡೆಲ್ ನ ಡಿಫೈನ್ ಮಾಡಿದ್ದಾರೆ ಅಲ್ಲಿ ಫಿಟ್ ಮಾಡಿದ್ದಾರೆ ಮಾಡೆಲ್ ಸೊ ಒನ್ಸ್ ವಿ ಹ್ಯಾವ್ ಎ ಮಾಡೆಲ್ ಹಿಯರ್ ಇಸ್ ಹೌ ವಿ ಕ್ಯಾಲ್ಕುಲೇಟ್ ಮೀನ್ ಆಬ್ಸಲ್ಯೂಟ್ ಎರರ್ ಸೊ ಎರರ್ ಬಂತು ನೆಕ್ಸ್ಟ್ ಮಾಡೆಲ್ ಮಾಡಿದೀವಿ ಇಲ್ಲಿ ಆಬ್ಸಲ್ಯೂಟ್ ಎರರ್ ಅಂದ್ರೆ ಏನು ಅಂತ ನೋಡೋಣ ಅದಕ್ಕೊಂದು ಸ್ನಿಪೆಟ್ ಕೊಡಿದ್ದಾರೆ ಫ್ರಮ್ ಸ್ಕೈ ಎಸ್ಕೆ ಲರ್ನ್ ಡಾಟ್ ಮೆಟ್ರಿಕ್ಸ್ ನೋಡಿ ಇಲ್ಲಿ ನಾವು ಎಸ್ಕೆ ಡಾನ್ ಡಾಟ್ ಟ್ರೀ ಮಾಡಿದ್ವಿ ಯಾಕಂದ್ರೆ ಡಿಸಿಷನ್ ಟ್ರೀನ ಯೂಸ್ ಮಾಡ್ತಿದೆ ಮಾಡ್ಲಿಂಗ್ ಅಂದ್ರೆ ಮಾಡೆಲ್ಗೋಸ್ಕರ ಇಲ್ಲಿ ಮೆಟ್ರಿಕ್ಸ್ ಇಂಪೋರ್ಟ್ ಮೀನ್ ಆಬ್ಸಲ್ಯೂಟ್ ಎರರ್ ಇದು ಕೂಡ ನಮ್ಗೆ ಎಕ್ಸ್ಟರ್ನಲ್ ಲೈಬ್ರರಿಲೇ ಸಿಕ್ಬಿಡುತ್ತೆ ಸೊ ಪ್ರೆಡಿಕ್ಟೆಡ್ ಹೋಮ್ ಪ್ರೈಸಸ್ ಈಕ್ವಲ್ ಟು ಮೆಲ್ಬೋರ್ನ್ ಮಾಡೆಲ್ ಡಾಟ್ ಪ್ರೆಡಿಕ್ಟ್ ಆಫ್ ಎಕ್ಸ್ ಇದು ಪ್ರೆಡಿಕ್ಟ್ ಬಂತಲ್ವಾ ಆಲ್ರೆಡಿ ನಾವು ಪ್ರಿಂಟ್ ಮಾಡಿದ್ದು ಆಯ್ತು ವ್ಯಾಲ್ಯೂ ಮೀನ್ ಆಬ್ಸಲ್ಯೂಟ್ ಎರರ್ ಬೇಕು ಅಂದ್ರೆ ಆಕ್ಚುಯಲ್ ಪ್ರೈಸಸ್ ಏನೇನಿತ್ತು ನಮ್ಮ ಟ್ರೈನಿಂಗ್ ಡೇಟಲ್ ಅದು ಪಾಸ್ ಮಾಡಿ ಕಾಮ ಈ ಪ್ರೆಡಿಕ್ಟೆಡ್ ಹೋಮ್ ಪ್ರೈಸಸ್ ಕಳ್ಸ್ರೆ ಒಂದ್ ಆನ್ಸರ್ ಬರುತ್ತಲ್ಲ ಅದು ಮೀನ್ ಆಬ್ಸಲ್ಯೂಟ್ ಎರರ್ ಓಕೆ ಈ ಎಕ್ಸಾಂಪಲ್ ಅಲ್ಲಿ 434.71 ಒಂದಿಷ್ಟು ಡೆಸಿಮಲ್ ಪಾಯಿಂಟ್ ಬಂದಿದೆ ಏನು ಅಂತ ಮುಂದೆ ನೋಡೋಣ ದ ಪ್ರಾಬ್ಲಮ್ ವಿತ್ ಇನ್ ಸ್ಯಾಂಪಲ್ ಸ್ಕೋರ್ಸ್ ದ ಮೆಷರ್ ವಿ ಜಸ್ಟ್ ಕಾಂಪ್ಯೂಟೆಡ್ ಕ್ಯಾನ್ ಬಿ ಕಾಲ್ಡ್ ಎಸ್ ಇನ್ ಸ್ಯಾಂಪಲ್ ಸ್ಕೋರ್ ವಿ ಯೂಸ್ ಎ ಸಿಂಗಲ್ ಸ್ಯಾಂಪಲ್ ಆಫ್ ಹೌಸಸ್ ಫಾರ್ ಬೋತ್ ಬಿಲ್ಡಿಂಗ್ ದ ಮಾಡೆಲ್ ಅಂಡ್ ಎವಾಲ್ಯೂಯೇಟಿಂಗ್ ಇಟ್ ಹಿಯರ್ ವೈ ಇಟ್ ಇಸ್ ದಿಸ್ ಓಕೆ ಇಲ್ಲೇನಂತ ಹೇಳ್ತಾ ಇದಾರೆ ಇವಾಗ ನಾವು ಟ್ರೈನಿಂಗ್ ಅಂದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದಲ್ಲ ಟ್ರೈನ್ ಮಾಡೋದಕ್ಕೂ ಸೇಮ್ ಸೆಟ್ ಆಫ್ ಡೇಟಾನ ಯೂಸ್ ಮಾಡಿದೆ ಮತ್ತೆ ನಾನು ಮಾಡಿರೋದು ಕರೆಕ್ಟ್ ಆಗಿಲ್ವಾ ಅಂತ ನೋಡೋದಕ್ಕೂ ಅದೇ ಡೇಟಾನ ಯೂಸ್ ಮಾಡಿದ್ದೀನಿ ಅದರಿಂದ ತಪ್ಪಾಗ್ತದೆ ಅಲ್ವಾ ಯಾಕಂದ್ರೆ ಆಲ್ರೆಡಿ ಮಾಡಲು ಗೊತ್ತಾಗ್ಬಿಡುತ್ತೆ ಇದಂದ್ರೆ ಇದು ಕರೆಕ್ಟ್ ಇದಂದ್ರೆ ಇದು ತಪ್ಪು ಅಂತ ಸೊ ಅದು ಯಾವಾಗ್ಲೂ ಕರೆಕ್ಟ್ ಆಗಿರಕ್ಕೆ ತೋರಿಸ್ತಾ ಹೋಗುತ್ತೆ ಸೊ ಈ ತರ ಮಾಡೋದು ತಪ್ಪಾಗತ್ತೆ ಇನ್ ಸ್ಯಾಂಪಲ್ ಸ್ಕೋರ್ಸ್ ಮಾಡೋದ್ರಿಂದ ಡೇಟಾ ತಪ್ಪಾಗ್ತಾ ಹೋಗುತ್ತೆ ಇಲ್ಲಿ ಇನ್ನೊಂದು ಕೊಡಿದಾರೆ ಹೌಎವರ್ ಇನ್ ಸ್ಯಾಂಪಲ್ ಆಫ್ ಡೇಟಾ ಯೂಸ್ ಬಿಲ್ಡ್ ಮಾಡಲ್ ಆಲ್ ಹೋಮ್ಸ್ ವಿತ್ ಗ್ರೀನ್ ಡೋರ್ಸ್ ಫಾರ್ ಏರಿ ಎಕ್ಸ್ಪೆನ್ಸಿವ್ ದ ಮಾಡಲ್ ಜಾಬ್ ಇಸ್ ಟು ಫೈಂಡ್ ಪ್ಯಾಟರ್ನ್ಸ್ ದಟ್ ಪ್ರೆಡಿಕ್ಟ್ ಹೋಮ್ ಪ್ರೈಸಸ್ ಸೊ ಇಟ್ ವಿಲ್ ಸಿ ದಿಸ್ ಪ್ಯಾಟರ್ನ್ ವಿತ್ ಗ್ರೀನ್ ಡೋರ್ಸ್ ಸಿನ್ಸ್ ದಿಸ್ ಒನ್ ಡಿಫ್ರೆಂಟ್ ಟ್ರೈನಿಂಗ್ ಮಾಡಲ್ ಇಲ್ಲ ಟ್ರೈನಿಂಗ್ ಡೇಟಾ ಪ್ಯಾಟರ್ನ್ ಡಸಂಟ್ ಹೋಲ್ಡ್ ದ ಮಾಡಲ್ ದಿಸ್ ಮಾಡಲ್ ವಿಲ್ ವೆರಿ ಅನ್ಅಕ್ಯುರೇಟ್ ವೆನ್ ಯೂಸ್ಡ್ ಇನ್ ಪ್ರಾಕ್ಟೀಸ್ ಸೊ ಇಲ್ಲೂ ಅದನ್ನೇ ಇನ್ನೊಂದ್ಸಲಿ ರೀಟ್ ಮಾಡಿದ್ರು ಅಷ್ಟೇ ಅದನ್ನೇ ನಾನು ಓದಿದ್ದು ಸೊ ಟ್ರೈನಿಂಗ್ ಡೇಟಾ ಅಲ್ಲಿ ಇರೋದನ್ನೇ ನಾವು ಎವಾಲ್ಯೂಯೇಷನ್ ಯೂಸ್ ಮಾಡ್ತಾ ಇರೋದ್ರಿಂದ ನಾವೇದಾರ ಬೇರೆ ಹೊಸ ಡೇಟಾ ಕೊಟ್ಬಿಟ್ರೆ ಈ ಮಾಡಲ್ ಕರೆಕ್ಟ್ ಆಗಿ ಮಾಡುತ್ತೋ ಇಲ್ವ ಅಂತ ನಮ್ಗೆ ಗೊತ್ತಾಗಲ್ಲ ಸಿನ್ಸ್ ಮಾಡಲ್ಸ್ ಪ್ರಾಕ್ಟಿಕಲ್ ವ್ಯಾಲ್ಯೂ ಕಮ್ ಫ್ರಮ್ ಮೇಕಿಂಗ್ ಪ್ರೆಡಿಕ್ಷನ್ಸ್ ಆನ್ ನ್ಯೂ ಡೇಟಾ ವಿ ಮೆಷರ್ ಪರ್ಫಾರ್ಮೆನ್ಸ್ ಆನ್ ಡೇಟಾ ದಟ್ ವಾಸಂಟ್ ಬಿಲ್ಟ್ ದಟ್ ವಾಸಂಟ್ ಯೂಸ್ ಟು ಬಿಲ್ಡ್ ದ ಮಾಡಲ್ ದ ಮೋಸ್ಟ್ ಸ್ಟ್ರೈಟ್ ಫಾರ್ವರ್ಡ್ ವೇ ಟು ಡೂ ದಿಸ್ ಇಸ್ ಎಕ್ಸ್ಕ್ಲೂಡ್ ಸಮ್ ಡೇಟಾ ಫ್ರಮ್ ದ ಮಾಡಲ್ ಬಿಲ್ಡಿಂಗ್ ಪ್ರೊಸೆಸ್ ಅಂಡ್ ದೆನ್ ಯೂಸ್ ಟು ಟೆಸ್ಟ್ ದ ಮಾಡಲ್ಸ್ ಅಕ್ಯುರಸಿ ನಾನು ಆಗ್ಲೇ ಹೇಳ್ದೆ ಅಲ್ವಾ ಇದನ್ನ ಬೆಸ್ಟ್ ಪಾರ್ಟ್ ಏನ್ ಮಾಡ್ಬೋದು ಅಂದ್ರೆ ನಿಮ್ಗೆ 100 ರೋಸ್ ಆಫ್ ಡೇಟಾ ಸಿಕ್ಕಿದೆ ಅಂದ್ರೆ 80 ರೋಸ್ ನ ಟ್ರೈನಿಂಗ್ ಯೂಸ್ ಮಾಡಿ 20 ರೋಸ್ ನ ಎವಾಲ್ಯೂಯೇಷನ್ಗೆ ಯೂಸ್ ಮಾಡಿ ಎವಾಲ್ಯೂಯೇಷನ್ ಯೂಸ್ ಮಾಡುವಂತ ರೋಸ್ ನಾವು ವ್ಯಾಲಿಡೇಷನ್ ಡೇಟಾ ಅಂತ ಕರಿತೀವಿ ಸೊ ಟ್ರೈನಿಂಗ್ ಡೇಟಾ ಅಂತ ಬರುತ್ತೆ ವ್ಯಾಲಿಡೇಷನ್ ಡೇಟಾ ಅಂತ ಬರುತ್ತೆ ಆತರ ಸ್ಪ್ಲಿಟ್ ಮಾಡಿಕೊಂಡು ಯೂಸ್ ಮಾಡಿ ಸೊ ಸ್ಪ್ಲಿಟ್ ನ ಹೇಗೆ ಮಾಡ್ಬೋದು ಅಂದ್ರೆ ಅದನ್ನು ಕೋಡ್ ಮಾಡ್ಬೋದು ಅಂತ ನೋಡೋಣ ದ ಸ್ಕೈ ಕಿಟ್ ಲರ್ನ್ ಲೈಬ್ರರಿ ಹ್ಯಾಸ್ ಅ ಫಂಕ್ಷನ್ ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಟು ಬ್ರೇಕ್ ಅಪ್ ದ ಡೇಟಾ ಇನ್ ಟು ಟೂ ಪೀಸಸ್ ವಿ ವಿಲ್ ಯೂಸ್ ಸಮ್ ಆಫ್ ದ ಡೇಟಾ ಟ್ರೈನಿಂಗ್ ಡೇಟಾ ಟು ಫಿಟ್ ದ ಮಾಡಲ್ ವಿ ಯೂಸ್ ದ ಅದರ್ ಡೇಟಾ ಆಸ್ ವ್ಯಾಲಿಡೇಷನ್ ಸೊ ಆಬ್ವಿಯಸ್ಲಿ ನಾ ಹೇಳ್ದಂಗೆ ಇದು ಇನ್ಬಿಲ್ಟ್ ಆಗಿ ಮಾಡೋಕ್ಕೆ ಅವಕಾಶ ಇದೆ ಟು ಕ್ಯಾಲ್ಕುಲೇಟ್ ಮೀನ್ ಆಬ್ಸಲ್ಯೂಟ್ ಎರರ್ ಇವಾಗ ನೋಡೋಣ ಅಂತ ಏನ್ ಮಾಡ್ತೀವಿ ಡಿಫ್ರೆಂಟ್ ಆಗಿ ಅಂತ ಫ್ರಮ್ ಸ್ಕೈ ಲರ್ನ್ ಮಾಡಲ್ ಸೆಲೆಕ್ಷನ್ ಇಂಪೋರ್ಟ್ ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಇದು ಇಂಪಾರ್ಟೆಂಟ್ ನಾವು ಮಾಡಲ್ ನ ಬ್ರೇಕ್ ಮಾಡ್ತೇವೆ ಅಂದ್ರೆ ನಾಟ್ ದ ಮಾಡಲ್ ಸಾರಿ ಡೇಟಾನ ಬ್ರೇಕ್ ಮಾಡಕ್ಕೆ ಎಸ್ಕೆ ಲರ್ನ್ ಅಲ್ಲಿ ಮಾಡಲ್ ಸೆಲೆಕ್ಷನ್ ಅಂತಾನೇ ಇದೆ ಒಂದು ಮೆಥಡ್ ಇದೆಲ್ಲ ನಮ್ಗೆ ಗೊತ್ತಿರ್ಬೇಕಷ್ಟೇ ಯಾವ್ದು ಏನೇನು ಯೂಸ್ ಮಾಡ್ತಾ ಇದೀವಿ ಅಂತ ಇಂಪೋರ್ಟ್ ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಓಕೆನಾ ಇಲ್ಲಿ ಸ್ಪ್ಲಿಟ್ ಡೇಟಾ ಇಂಟು ಟ್ರೈನಿಂಗ್ ಅಂಡ್ ವ್ಯಾಲಿಡೇಷನ್ ಫಾರ್ ಬೋತ್ ಫೀಚರ್ಸ್ ಅಂಡ್ ಟಾರ್ಗೆಟ್ ದ ಸ್ಪ್ಲಿಟ್ ಇಸ್ ಬೇಸ್ಡ್ ಆನ್ ರ್ಯಾಂಡಮ್ ನಂಬರ್ ಜನರೇಟರ್ ಸಪ್ಲೈ ಎ ನ್ಯೂಮರಿಕ್ ವ್ಯಾಲ್ಯೂ ಟು ದ ರ್ಯಾಂಡಮ್ ಸ್ಟೇಟ್ ಗ್ಯಾರಂಟೀಸ್ ವಿ ಗೆಟ್ ದ ಸೇಮ್ ಸ್ಪ್ಲಿಟ್ ಎವ್ರಿ ಟೈಮ್ ವಿ ರನ್ ದಿಸ್ ಸ್ಕ್ರಿಪ್ಟ್ ಓಕೆ ಇವ್ರು ಹೇಳ್ತಾ ಇರೋದು ಇದು ಯಾವ ತರ ವರ್ಕ್ ಆಗುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಂದ್ರೆ ಒಂದ್ ರ್ಯಾಂಡಮ್ ನಂಬರ್ ಜನರೇಟ್ ಆಗುತ್ತೆ ಒಂದ್ಸಲಿ 80-20 ಬರುತ್ತೆ ಒಂದ್ಸಲಿ 70-30 ಬರುತ್ತೆ ಒಂದ್ಸಲಿ 60-40 ಬರುತ್ತೆ ರ್ಯಾಂಡಮ್ ಆಗಿ ತಗೊಂಡು ಒಂದು ಆನ್ಸರ್ ನ ಕೊಡ್ತಾ ಹೋಗುತ್ತೆ ಬಟ್ ನಿಮ್ ಸೇಮ್ ರ್ಯಾಂಡಮ್ ಸ್ಟೇಟ್ ಆರ್ಗ್ಯುಮೆಂಟ್ ವಿ ಗೆಟ್ ದ ಸೇಮ್
ರ್ಯಾಂಡಮ್ ಸ್ಟೇಟ್ ಅಂತ ಒಂದು ವೇರಿಯಬಲ್ ನ ಪಾಸ್ ಮಾಡಿ, ಆರ್ಗ್ಯುಮೆಂಟ್ ನ ಪಾಸ್ ಮಾಡಿ ಅದಕ್ಕೆ ಒಂದು ವ್ಯಾಲ್ಯೂನ ಕೊಡ್ತಾ ಹೋಗಿ ಅಂತ. ಸೊ ಇಲ್ಲಿ ಕೊಟ್ಟಿಯಾ ನೋಡಿ, ಟ್ರೈನ್ ಎಕ್ಸ್ ವ್ಯಾಲ್ ಎಕ್ಸ್ ಟ್ರೈನ್ ವೈ ವೈ ವ್ಯಾಲ್ ವೈ ಇಸ್ ಈಕ್ವಲ್ ಟು ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಅಂತ ಕರೆದು ಎಕ್ಸ್ ಕಮ ವೈ ಕಮ ರ್ಯಾಂಡಮ್ ಸ್ಟೇಟ್ ಇಸ್ ಈಕ್ವಲ್ ಟು ಝೀರೋ ಅಂತ ಕೊಟ್ಟಿಯಾರ. ಅಂದ್ರೆ ಇಲ್ಲಿ ನೋಡಿ, ಟ್ರೈನ್ ಆಫ್ ಡೇಟಾ ಫ್ರೇಮ್ ಬರ್ತದೆ, ವ್ಯಾಲಿಡೇಷನ್ ಆಫ್ ಡೇಟಾ ಫ್ರೇಮ್ ಅಂದ್ರೆ ಇರೋ ಡೇಟಾ ಎಲ್ಲ ಎರಡ್ ತರ ಸ್ಪ್ಲಿಟ್ ಆಯ್ತು. ನೆಕ್ಸ್ಟ್ ಟ್ರೈನ್ ಆಫ್ ವೈ ಅಂದ್ರೆ ಪ್ರೈಸ್ ವ್ಯಾಲ್ಯೂ ಟ್ರೈನಿಂಗ್ ಗೆ ಸ್ವಲ್ಪ ಸಿಗತ್ತೆ, ವ್ಯಾಲ್ಯೂಯೇಷನ್ ಗೆ ಸ್ವಲ್ಪ ಸಿಗತ್ತೆ. ಈ ತರ ನಾವು ಫಂಕ್ಷನ್ ನ ಕಾಲ್ ಮಾಡ್ತಾ, ಇದು ಪಾಸ್ ಮಾಡ್ಬೇಕಾದ್ರೆ ನಾವು ಡೇಟಾ ಫ್ರೇಮ್ ಪಾಸ್ ಮಾಡಲೇಬೇಕು, ಜೊತೆಗೆ ಅದ್ ಯಾವ ಕಾಲಮ್ ನ ಟಾರ್ಗೆಟ್ ಮಾಡ್ತಿದ್ಯಾ ಅದನ್ನ ಪಾಸ್ ಮಾಡ್ಬೇಕು. ಜೊತೆಗೆ ರ್ಯಾಂಡಮ್ ಸ್ಟೇಟ್ ಇಸ್ ಈಕ್ವಲ್ ಟು ಝೀರೋ ಅಂತ ಕಳಿಸಿದಾಗ ಯಾವಾಗ್ಲೂ ಒಂದೇ ಸೆಟ್ ಆಫ್ ಆನ್ಸರ್ಸ್ ನ ನಿಮ್ಗೆ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಡಿಫೈನ್ ದ ಮಾಡೆಲ್. ನೆಕ್ಸ್ಟ್ ಮಾಡೆಲ್ ಡಿಫೈನ್ ಮಾಡಿದೆ, ಸೇಮ್ ಅಡಿಷನ್ ಟ್ರೀ ರೆಗ್ರೆಸರ್ ಯೂಸ್ ಮಾಡಿ. ಫಿಟ್ ಮಾಡೆಲ್ ಅಂದ್ರೆ ಗೊತ್ತಲ್ವಾ ನಿಮ್ಗೆ, ಇದೇ ಮಾಡೆಲ್ ನ ಕರೆದು ಡಾಟ್ ಫಿಟ್ ಮಾಡಿ ಟ್ರೈನ್ ಆಫ್ ಎಕ್ಸ್ ಡಾಟ್ ಕಮ ಟ್ರೈನ್ ಆಫ್ ವೈ ಪಾಸ್ ಮಾಡ್ತೀನಿ. ಮುಂಚೆ ಏನ್ ಮಾಡ್ತೇನೆ ನಾನು, ಎಕ್ಸ್ ಕಮ ವೈ ಅಂದ್ರೆ ಹೋಲ್ ಡೇಟಾ ಹಾಗೆ ಕಳಿಸ್ಬಿಡ್ತದೆ, ಬಟ್ ಇಲ್ಲಿ ಮರಿ ನಾನು ಟ್ರೈನಿಂಗ್ ಡೇಟಾನ ಮಾತ್ರ ಪಾಸ್ ಮಾಡ್ತೀನಿ. ದಿಸ್ ಇಸ್ ದ ಥರ್ಡ್ ಸ್ಟೆಪ್ ಅಲ್ವಾ, ಫಿಟ್ಟಿಂಗ್ ದ ಥಿಂಗ್. ನೆಕ್ಸ್ಟ್ ಪ್ರೆಡಿಕ್ಷನ್ ಮಾಡ್ಬೇಕು. ಪ್ರೆಡಿಕ್ಷನ್ ಹೇಗೆ ಮಾಡ್ತೀಯಾ, ಸೇಮ್ ಅದೇ ಮೆಥಡ್ ತಲೆ ಏನ್ ಮಾಡ್ತೀಯಾ, ಮಾಡ್ಯೂಲ್ ಡಾಟ್ ಪ್ರೆಡಿಕ್ಟ್ ಮಾಡಿ ಇಲ್ಲಿ ವ್ಯಾಲ್ ಆಫ್ ಎಕ್ಸ್ ಅಂದ್ರೆ ವ್ಯಾಲಿಡೇಷನ್ ಕಳಿಸ್ತಾ ಇದೆಯಾ, ವ್ಯಾಲಿಡೇಷನ್ ಡೇಟಾನ, ನಾಟ್ ದ ಟ್ರೈನಿಂಗ್ ಡೇಟಾ. ಅರ್ಲಿಯರ್ ನಾನು ಫುಲ್ ಎಕ್ಸ್ ಕಳಿಸ್ತಾ ಇದೆ, ಇಲ್ಲಿ ಸೆಕೆಂಡ್ ಪಾರ್ಟ್ ಕಳಿಸ್ತೀವಿ. ನೆಕ್ಸ್ಟ್ ಇದೇ ತರ ಮೀನ್ ಅಬ್ಸಲ್ಯೂಟ್ ಇರಬೇಕು ಅಂದ್ರೆ ವ್ಯಾಲ್ಯೂ ಏನ್ ವ್ಯಾಲಿಡೇಟ್ ಮಾಡಿದ್ಯಾ ವೈ ಅಲ್ಲಿ, ಮತ್ತೆ ಆಕ್ಚುಯಲ್ ಪ್ರೆಡಿಕ್ಷನ್ಸ್ ಏನಾಗಿದೆ ಅಂತ ನಮ್ಗೆ ಇಲ್ಲಿ ಬರುತ್ತೆ. ಸೊ ಅವಾಗ ಈ ತರದ ಒಂದು ಡಿವಿಯೇಷನ್ ಬರುತ್ತೆ, 2, 6, 1, 4, 2, 5. ಮುಂಚೆ ಏನ್ ಬಂದಿತ್ತು, ಸಮಥಿಂಗ್ ಲೈಕ್ 4, 3, 4 ಅಂತ ಬಂದಿತ್ತು, ಇವಾಗ 2, 6, 1, 4, 2, 5. ಸೊ ಇದನ್ನ ಯಾವ ತರ ರೀಡ್ ಮಾಡೋದು, ಓಕೆ ವ್ಯಾಲ್ಯೂ ಏನೋ ಬಂತು, ಇದನ್ನ ರೀಡ್ ಮಾಡೋದು ಹೇಗೆ ಅಂತ ನೋಡೋಣ. ಯುವರ್ ಮೀನ್ ಅಬ್ಸಲ್ಯೂಟ್ ಎರರ್ ಫಾರ್ ಇನ್ ಸ್ಯಾಂಪಲ್ ಡೇಟಾ ವಾಸ್ ಅಬೌಟ್ $500. ಅಂದ್ರೆ ಇನ್ ಸ್ಯಾಂಪಲ್ ಮಾಡಿದಾಗ ಜಸ್ಟ್ ಅರೌಂಡ್ $434 ಅಥವಾ $500 ಅಷ್ಟು ಎರರ್ ಬರ್ತಾ ಇತ್ತು ಅಷ್ಟೇ. ಬಟ್ ಇಲ್ಲಿ ಔಟ್ ಆಫ್ ಸ್ಯಾಂಪಲ್ ಇಟ್ ಇಸ್ ಮೋರ್ ದ್ಯಾನ್ 2,50,000. ಬಟ್ ಆಕ್ಚುಲಿ ಈ ತರ ನೀವು ಟ್ರೈನಿಂಗ್ ಸಪರೇಟ್ ಮಾಡಿ ಇದೇ ಕಳಿಸಿದಾಗ ನಮ್ಮ ಮಾಡೆಲ್ $250,000 ಅಷ್ಟು ಡಿಫ್ರೆನ್ಸ್ ನ ಕೊಡ್ತಾ ಇದೆ ಅಂತ. ಇವಾಗ ಒಂದು ಮನೆ $500,000 ವ್ಯಾಲ್ಯೂ ಇದ್ರೆ ನಮ್ಮ ಮಾಡೆಲ್ಲು ಅದು $2,50,000 ಅಷ್ಟೇ ಮನೆ ಅಂತ ಹೇಳ್ತಾರೆ, ಅಥವಾ $7,50,000 ಈ ಮನೆ ಅಂತ $2,50,000 ಅಷ್ಟು ಡಿಫ್ರೆನ್ಸ್ ಹೇಳ್ತಾ ಇದೆ ಅಂತ. ಮುಂಚೆ ಏನಾಗಿತ್ತು, $500,000 ಮನೆ ಅಂದ್ರೆ ನಮ್ದು ಕರೆಕ್ಟ್ ಆಗಿ $499,500 ಈ ತರ ಅಷ್ಟು ಕ್ಲೋಸ್ ಆಗಿ ಆಯ್ತು. ಯಾಕೆ ಅಂದ್ರೆ ಅವಾಗ ಅದೇ ಡೇಟಾನ ಟ್ರೈನ್ ಮಾಡ್ತಾ ಇದ್ವಿ, ಅದೇ ಡೇಟಾನ ವ್ಯಾಲ್ಯೂಯೇಷನ್ ಗೆ ಯೂಸ್ ಮಾಡ್ತಾ ಇದ್ವಿ. ಬಟ್ ಇವಾಗ ಟ್ರೈನಿಂಗ್ ಗೆ ಬೇರೆ ಡೇಟಾ ಯೂಸ್ ಮಾಡಿದೆ, ವ್ಯಾಲಿಡೇಷನ್ ಗೆ ಬೇರೆ ಡೇಟಾ ಯೂಸ್ ಮಾಡಿದೆ. ಸೊ ನೀವು ರಿಯಲ್ ಟೈಮ್ ಮಾಡ್ಲಿಂಗ್ ಮಾಡಿದಾಗ ಇದನ್ನ ಯಾವಾಗಲೂ ತಲೆಯಲ್ಲಿ ಇಟ್ಕೋಬೇಕು. ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಮಾಡೆಲ್ ದಟ್ ಇಸ್ ಎಕ್ಸಾಕ್ಟ್ಲಿ ರೈಟ್. ಸೊ ಆಬ್ವಿಯಸ್ಲಿ ಇದು ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ, ಯಾಕಂದ್ರೆ ನಮ್ಮ ಮಾಡೆಲ್ ಆ ತರ ಇದೆ. ಸೊ ಇವಾಗ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ಮಾಡಿ ನಾವೇನ್ ಮಾಡ್ಬೇಕಂದ್ರೆ ಈ ನಂಬರ್ ನ ಕಡಿಮೆ ಮಾಡ್ತಾ ಹೋಗ್ಬೇಕು, ಅಂದ್ರೆ ಡಿಫ್ರೆನ್ಸ್ ಆದಷ್ಟು ಝೀರೋ ಹತ್ತ ತಗೊಂಬರಕ್ ಆತ ಅಂತ ನೋಡಿದ್ರೆ ಈ ಮೀನ್ ಅಬ್ಸಲ್ಯೂಟ್ ಎರರ್ ನ ನಮ್ಮ ಮಾಡೆಲ್ ಸೂಪರ್ಬ್ ಆಗಿದೆ ಅಂತ. ಸೊ ಆಬ್ವಿಯಸ್ಲಿ ಯಾರು 100% ಮಾಡಕ್ ಆಗಲಿಲ್ಲ, 100% ಮಾಡಿದ್ದಾರೆ ಅಂತ ಯಾರು ನಿಮ್ಮ ಹತ್ರ ಬಂದು ಹೇಳ್ಕೊಂಡ್ರೆ ಪ್ರಾಬ್ಲಿ ಅವರು ಯಾವ್ದೋ ಡೇಟಾ ಜೊತೆ ಏನೋ ಆಟ ಆಡಿರ್ತಾರೆ ಅಥವಾ ಏನೋ ತಪ್ಪಾಗಿದೆ ಅಂತಾನೆ ಅರ್ಥ ಮಾಡ್ಕೋಬಹುದು. ಇವತ್ತಿನ ದಿನದಲ್ಲಿ 100% ಆಗಿರುವಂತ ಯಾವ್ದೇ ಮಾಡೆಲ್ ಇಲ್ಲ ನನಗೆ ಗೊತ್ತಿರತ್ರ. ಸೊ ನೆಕ್ಸ್ಟ್ ಇದ್ರ ಮೇಲೆ ಒಂದು ಎಕ್ಸಸೈಸ್ ಇದೆ, ಅದನ್ನ ಟ್ರೈ ಮಾಡೋಣ. ಸ್ಟಾರ್ಟ್ ದ ಎಕ್ಸಸೈಸ್. ಲೋಡ್ ಆಗ್ತದ. ಇನ್ ದ ಮೀನ್ ಟೈಮ್ ನಿಮ್ಗೇನಾರ ನಮ್ದ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿಲ್ಲ ಅಂದ್ರೆ ಯೂಟ್ಯೂಬ್ ಕಲಿಯೋಣ ಅಂತ ಬಂದ್ರೆ ನೀವು ಬಂದ್ಬಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಅವಾಗ 10 ವಿಷಯದ ಮೇಲೆ ನಾವು ವಿಡಿಯೋಸ್ ಮಾಡ್ತಾ ಇರ್ತೀವಿ ನೋಡಿ. ಇಲ್ಲಿ HTML ಮೇಲೆ ವಿಡಿಯೋಸ್ ಬರ್ತಾ ಇದೆ, ಜೊತೆಗೆ ಜನರಲ್ ಟಾಪಿಕ್ಸ್ ಅದ ERP ಈ ತರದೆಲ್ಲ ವಿಡಿಯೋಸ್ ಮಾಡ್ತಾ ಇರ್ತೀವಿ ನಾವು. ಸೊ ಪ್ರೋಗ್ರಾಮಿಂಗ್ ರಿಲೇಟೆಡ್ ಕೋರ್ಸಸ್ ಎಲ್ಲ ಇಲ್ಲೂ ಆರಾಮಾಗಿ ಫ್ರೀ ಆಗಿ ಸಿಗತ್ತೆ ನಿಮ್ಗೆ. ಆಲ್ರೆಡಿ ಈ ತರ ಆಕ್ಸೆಸ್ ಮಾಡ್ಕೊಂಡು ಇರ್ಬೋದು, ಕೆಲವೊಂದು ಫೀಡ್ಬ್ಯಾಕ್ ಕೂಡ ಕೊಟ್ಟಿದ್ದಾರೆ ಎಷ್ಟೊಂದು ಜನ ನಮ್ಮ ಸ್ಟೂಡೆಂಟ್ಸು. ಸೊ ಬಿಹೈಂಡ್ ದ ಸೀನ್ಸ್ ಎಲ್ಲ ಹಾಕ್ತಾ ಇರ್ತೀವಿ. ಸೊ ಇಟ್ ವಿಲ್ ಬಿ ಫನ್. ಸೊ ಮೇಕ್ ಶ್ಯೂರ್ ಯು ಸಬ್ಸ್ಕ್ರೈಬ್. ನೀವು ಮಾಡಿಲ್ಲ ಅಂದ್ರೆ ಈಗಲೇ ಒಂದು ನಿಮಿಷ ಪಾಸ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು. ಇನ್ ದ ಮೀನ್ ಟೈಮ್ ಇದೇನಾರ ಆಯ್ತಾ ನೋಡೋಣ. ಓಕೆ, ಇಲ್ಲಿ ಬಂದಿದ್ದೀವಿ. ರೀಕ್ಯಾಪ್ ಕೊಟ್ಟಿದ್ದಾರೆ. ಯು ಹ್ಯಾವ್ ಬಿಲ್ಟ್ ಎ ಮಾಡೆಲ್. ಇನ್ ದಿಸ್ ಎಕ್ಸಸೈಸ್ ಯು ವಿಲ್ ಟೆಸ್ಟ್ ಹೌ ಗುಡ್ ಯುವರ್ ಮಾಡೆಲ್ ಇಸ್. ನಾವು ಆಲ್ರೆಡಿ ಈ ಮಾಡೆಲ್ ನ ಬಿಲ್ಡ್ ಮಾಡಿದ್ರು, ಲಾಸ್ಟ್ ಎಕ್ಸಸೈಸ್ ಇದ್ದದೇ ಇದು, ಅದನ್ನ ಮತ್ತೆ ಇನ್ನೊಂದ್ಸಲಿ ಕೊಟ್ಟಿದ್ದಾರೆ, ಯಾಕಂದ್ರೆ ಅದನ್ನ ನಾವು ರೀಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ. ಸೊ ಇದನ್ನ ನಾನು ರನ್ ಮಾಡ್ತೀನಿ. ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ. ಇಟ್ ವಿಲ್ ಟೇಕ್ 20-30 seconds ಅಂತ ಅನ್ಸತ್ತೆ ಅಷ್ಟೇ. ಮೊಬೈಲ್ ಪ್ರೈಸ್ ಅಪ್ಲಿಕೇಶನ್ ಕ್ಲಾಸಿಫಿಕೇಶನ್ ಇಸ್ ರೆಡಿ ಟು ಯೂಸ್. ರನ್ ಆಗ್ತದೆ, ರನ್ ಆಗ್ತದೆ. ಸೊ ಒಂದೊಂದೇ ರೆಡಿ ಟು ಯೂಸ್ ಅಂದ್ರೆ ಇದಾಗ್ತದೆ, ಯು ಕ್ಯಾನ್ ಡೂ ಇಟ್ ಅನ್ನೋ ತರ ಬರ್ತದೆ. ಫುಲ್ ಸೆಟಪ್ ಇನ್ನ ಆಗ್ಬೇಕು. ಸೆಷನ್ ಸ್ಟಾರ್ಟೆಡ್. ಸೊ ಇದೆಲ್ಲ ಆಯ್ತು, ಇದೆಲ್ಲ ಕರೆಕ್ಟ್ ಆಗಿ ಮಾಡಿದೀವಿ. ಸೊ ಇಲ್ಲೇನಾಗ್ತಾಯ್ತು, ನಾವು ಪ್ರೆಡಿಕ್ಟ್ ಮಾಡಿದ ವ್ಯಾಲ್ಯೂನು ಅದೇ, ಆಕ್ಚುಯಲ್ ವ್ಯಾಲ್ಯೂಸು ಅದೇ ಇತ್ತು. ಸೊ ಡಿವಿಯೇಷನ್ ಇರ್ತಾ ಇಲ್ಲ, ಕರೆಕ್ಟ್ 100% ಮಾಡ್ಬಿಡ್ತೀವಿ ಅಂತ ಖುಷಿ ಪಡೋದೇನ್ ಬೇಕಾಗಿಲ್ಲ, ಯಾಕಂದ್ರೆ ನಾವು ಟ್ರೈನಿಂಗ್ ಡೇಟಾನು ಅದೇ ಯೂಸ್ ಮಾಡಿದ್ವಿ, ಪ್ರೆಡಿಕ್ಷನ್ಗೂ ಅದೇ ಯೂಸ್ ಮಾಡಿದ್ವಿ, ಅದರಿಂದ ತಪ್ಪಾಗ್ತಾ ಇತ್ತು ಅಲ್ವಾ. ಇವಾಗ ನಾವು ಮಾಡ್ಬೇಕಾಗಿರೋದು ಬೇಸಿಕಲಿ
ನಮ್ಮ ಮಾಡೆಲ್ನ ವ್ಯಾಲಿಡೇಟ್ ಮಾಡಬೇಕು. ಸ್ಪ್ಲಿಟ್ ಯುವರ್ ಡೇಟಾ, ಯೂಸ್ ದ ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಫಂಕ್ಷನ್ ಟು ಸ್ಪ್ಲಿಟ್ ಅಪ್ ಯುವರ್ ಡೇಟಾ. ಗಿವ್ ಇಟ್ ದ ಆರ್ಗ್ಯುಮೆಂಟ್ ರ್ಯಾಂಡಮ್ ಸ್ಟೇಟ್ ಈಸ್ ಕ್ವಲ್ ಟು 1. ಸೊ ದ ಚೆಕ್ ಫಂಕ್ಷನ್ ನೋಸ್ ವಾಟ್ ಟು ಎಕ್ಸ್ಪೆಕ್ಟ್ ವೆನ್ ವೆರಿಫೈ ಯುವರ್ ಕೋಡ್. ರೀಕಾಲ್ ಯುವರ್ ಫೀಚರ್ಸ್ ಆರ್ ಲೋಡೆಡ್ ಇನ್ ಟು ಡೇಟಾ ಫ್ರಮ್ ಎಕ್ಸ್ ಅಂಡ್ ಯುವರ್ ಟಾರ್ಗೆಟ್ ಇಸ್ ಲೋಡೆಡ್ ಇನ್ ಟು ವೈ. ಅವ್ರು ಹೇಳ್ತಾರೆ ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಅಂತ ಆಲ್ರೆಡಿ ಒಂದು ಮೆಥಡ್ ಅಥವಾ ಲೈಬ್ರರಿ ನೋಡಿದ್ರಲ್ಲ ಅದನ್ನ ಯೂಸ್ ಮಾಡಿ ನಮ್ಮ ಹತ್ರ ಇರೋ ಟ್ರೈನಿಂಗ್ ಡೇಟಾನ ಸ್ಪ್ಲಿಟ್ ಮಾಡು. ಆಗ್ಲೇ ಮಾಡಿದಾಗ ಎಷ್ಟು ಪರ್ಸೆಂಟೇಜು ಅದು ಇಂಟರ್ನಲಿ ಅದೇ ಸ್ಗೆ ಮಾಡ್ಕೊಳತ್ತೆ. ರ್ಯಾಂಡಮ್ ಸ್ಟೇಟ್ ಇಸ್ಗಲ್ ಟು 1 ಅಂತ ಕೊಡು. ಲಾಸ್ಟ್ ಟೈಮ್ ಅಲ್ಲಿ ಟೆಸ್ಟ್ ಮಾಡ್ಬೇಕಾದ್ರೆ 0 ಅಂತ ಕೊಟ್ಟಿದ್ವಿ ಅಂದ್ರೆ ಮೆಲ್ಬೋರ್ನ್ ಡೇಟಾ, ಇಲ್ಲಿ 1 ಅಂತ ಕೊಡು. ಸೊ ಅವ್ರು ಚೆಕ್ ಫಂಕ್ಷನ್ಸ್ ಇಂಟರ್ನಲಿ ಏನಿರುತ್ತೆ ಅದಕ್ಕೆ ಗೊತ್ತಾಗತ್ತೆ ಓಕೆ ಯಾವ ಥರ ಮಾಡ್ಕೋಬೇಕು ಅಂತ. ಆಮೇಲೆ ನಮ್ಮ ಹತ್ರ ಆಲ್ರೆಡಿ ಡೇಟಾ ಫ್ರೇಮ್ ಎಕ್ಸ್ ಅಂಡ್ ವೈ ಇದೆ, ಸೊ ಮತ್ತೆ ಮತ್ತೆ ಅದನ್ನ ಮಾಡ್ತಾ ಕೂತ್ಕೋಬೇಡ ಅಂತ. ಯಾಕಂದ್ರೆ ಇಲ್ಲಿ ಅದಕ್ಕೋಸ್ಕರ ನಾವು ಇದನ್ನ ರನ್ ಮಾಡಿದ್ದು ಎಕ್ಸ್ ಮತ್ತೆ ವೈ ನಮ್ಮ ಹತ್ರ ಇದೆ, ಅದನ್ನ ರೀಯೂಸ್ ಮಾಡ್ಬೋದ. ಸೊ ಈ ಲೈನ್ಸ್ ಆಫ್ ಕೋಡ್ ಬರೀಬೇಕು ಅಂದ್ರೆ ಹಿಂಟ್ ನೋಡೋಣ ಫಸ್ಟ್, ಯಾಕಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡ್ಬೋದು ನಾವು. ದ ಫಂಕ್ಷನ್ ಯು ನೀಡ್ ಟು ಇಂಪೋರ್ಟ್ ಇಸ್ ಪಾರ್ಟ್ ಆಫ್ ಎಸ್ಕೇಲನ್. ಎಸ್, ವೆನ್ ಕಾಲಿಂಗ್ ದ ಫಂಕ್ಷನ್ಸ್ ದ ಆರ್ಗ್ಯುಮೆಂಟ್ಸ್ ಆರ್ ಎಕ್ಸ್ ಅಂಡ್ ವೈ. ಎನ್ಶೋರ್ ಯು ಸೆಟ್ ದ ರ್ಯಾಂಡಮ್ ಸ್ಟೇಟ್ ಟು 1, ಅಂದ್ರೆ ರ್ಯಾಂಡಮ್ ಸ್ಟೇಟ್ ನ 1 ಮಾಡಿ ಅಂತ ಹೇಳಿದ್ದಾರೆ, ಮತ್ತೆ ಇಟ್ಸ್ ಪಾರ್ಟ್ ಆಫ್ ಎಸ್ಕೇಲನ್ ಅಂತ ಹೇಳಿದ್ದಾರೆ. ಸೊ ಇದೇನಂದ್ರೆ ಫ್ರಮ್ ಎಸ್ಕೇಲರ್ ಏನೋ ಪಕ್ಕ ಡಾಟ್, ಇಲ್ಲಿ ಮಾಡೋ ಹೆಸರು ಗೊತ್ತೋಯ್ತು ನನಗೆ. ಸೊ ಇಲ್ಲಿ ಬಂದು ನೋಡೋಣ ಅದು ಏನ್ ಮಾಡೋದು ನಾವು ಮಾಡಿದ್ದು ಅಂತ. ಸೊ ಇದೆಲ್ಲ 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 ಓ, ಸೊ ನಾವು ಅದೇ ಪೇಜ್ ಅಲ್ಲೇ ಬಂದ್ಬಿಟ್ಟಿದ್ದೀವಿ ಅನ್ಸತ್ತೆ. ಸೊ ದಿಸ್ ವಾಸ್ ಮೋರ್ ಆಫ್ ಲೈಕ್ ಟ್ರೈನ್ ಟೆಸ್ಟ್ ಡೇಟಾ, ಆ ಥರದ ಏನೋ ಒಂದು ಮಾಡಲ್ ಇತ್ತು. ಇಲ್ಲಿ ಟ್ರೈನ್ ಟೆಸ್ಟ್ ಸ್ಪ್ಲಿಟ್. ಸೊ ಇದು ಗೊತ್ತಾಗಿಲ್ಲ ಅಂದ್ರೆ ನೀವು ಗೂಗಲ್ ಮಾಡಿದ್ರು ಗೊತ್ತಾಗುತ್ತೆ, ಅಥವಾ ಬೇರೆ ಕೋಡಲ್ಲಿ ಬರ್ಬಿಟ್ಟು ಸ್ಪೇಸ್ ಕೊಟ್ರೆ ಅದಷ್ಟಗದೆ ಅದು ತೋರಿಸುತ್ತೆ. ಸೊ ಲೆಟ್ಸ್ ಟ್ರೈ ಇಟ್ ಹಿಯರ್ ಫ್ರಮ್ ಎಸ್ಕೇಲರ್ನ್ ಡಾಟ್. ಇಲ್ಲಿ ವರ್ಕ್ ಆಗ್ತಾ ಇಲ್ಲ ಅದು. ಸೊ ನಮ್ಗೆ ಇಲ್ಲೊಂದು ಕೋಡ್ ಬೇಕಂದ್ರೆ ನಿಮ್ಗೆ ಇದು ಗೊತ್ತಲ್ವಾ, ಇಲ್ಲಿ ಬಂದು ಕೋಡ್ನ ಒಂದು ಪ್ಲಸ್ ಕೋಡ್ ಮಾಡ್ಕೊತೀನಿ ಇಲ್ಲೇ ನನಗೆ ಗೊತ್ತಾಗತ್ತೆ ಅಂತ ನೋಡೋದು ಅಷ್ಟೇ. ಎಸ್ಕೇಲರ್ನ್ ಡಾಟ್ ಫಂಕ್ಷನ್ ಕಂಟ್ರೋಲ್ ಸ್ಪೇಸ್ ಅಲ್ಲಿ ಬರುತ್ತೆ ಅಂತ ಅನ್ಕೊಂಡೆ, ಬರ್ತಾ ಇಲ್ಲ, ನೋಡ ಪ್ರಾಬ್ಲಮ್. ಸೊ ಸೊಲ್ಯೂಷನ್ ಇಲ್ಲಿ ನನಗೆ ಫಂಕ್ಷನ್ ಇದನ್ನ ಯೂಸ್ ಮಾಡಿ ಎಕ್ಸ್ ಕಾಮ ವೈ ಕಳಿಸ್ಬೇಕು ಅಂತ ಗೊತ್ತು, ಬಟ್ ವಾಟ್ ಇಸ್ ದಿಸ್ ಟ್ರೀ ಅಂತ ಗೊತ್ತಾಗ್ತಲ್ಲ. ಸೊ ಲೆಟ್ಸ್ ರನ್ ದ ಸ್ಟೆಪ್ ಸೊಲ್ಯೂಷನ್ ಡೈರೆಕ್ಟ್ಲಿ. ಸೊ ಸ್ಟೆಪ್ ಸೊಲ್ಯೂಷನ್ ಹೇಳ್ತದೆ ದಟ್ ಈಸ್ ಕಾಲ್ಡ್ ಮಾಡೆಲ್ ಸೆಲೆಕ್ಷನ್. ಸೊ ಇಲ್ಲಿ ಬಂದು ಮಾಡೆಲ್ ಸೆಲೆಕ್ಷನ್ ಅಂತ ಮಾಡ್ಬೇಕು ನೀವು. ಸೊ ಮಾಡೆಲ್ ಅಂಡರ್ಸ್ಕೋರ್ ಸೆಲೆಕ್ಷನ್ ಅಂತ ಒಂದು ಇದನ್ನ ಎಸ್ಕೇಲರ್ ನಲ್ಲಿ ಕರೆದಾಗ ಅಲ್ಲಿ ನೀವು ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ನ ಇಂಪೋರ್ಟ್ ಮಾಡ್ಕೊತಾ ಇದ್ರೆ. ಇಲ್ಲಿ ನಾನು ಮಾಡ್ತಾ ಇರೋದು ಏನಂದ್ರೆ ಎಕ್ಸ್ ವೈ ನಮ್ಮ ಹತ್ರ ಆಲ್ರೆಡಿ ಇದೆ, ಅದನ್ನ ಸ್ಪ್ಲಿಟ್ ಮಾಡೋದು ಅಂದ್ರೆ ಟ್ರೈನ್ ಎಕ್ಸ್ ವ್ಯಾಲ್ ಎಕ್ಸ್ ಅಂದ್ರೆ ವ್ಯಾಲಿಡೇಷನ್, ಸಿಮಿಲರ್ ಆಗಿ ಟ್ರೈನ್ ವೈ ವ್ಯಾಲಿಡೇಷನ್ ವೈ ಅಂತ ಬಂತು. ಅಲ್ಲಿ ನಾನು ಮಾಡ್ಬೇಕಾದ್ರೆ ಈ ಫಂಕ್ಷನ್ ನ ಇನ್ವೋಕ್ ಮಾಡ್ಬೇಕಷ್ಟೆ, ಟ್ರೈನ್ ಅಂಡರ್ಸ್ಕೋರ್ ಟೆಸ್ಟ್ ಅಂಡರ್ಸ್ಕೋರ್ ಸ್ಪ್ಲಿಟ್ ಅಂತ ಮಾಡಿ ಆ ಡೇಟಾ ಸೆಟ್ ನ ಅಂದ್ರೆ ಎಕ್ಸ್ ಅನ್ನೋ ಡೇಟಾ ಫ್ರೇಮ್, ವೈ ಅನ್ನೋದು ಕಾಲಮ್, ಆಕ್ಚುಲ್ ಕಾಲಮ್ ಯಾವ್ದ್ ನೋಡ್ತಾ ಇದೀವಿ ಅದು. ನೆಕ್ಸ್ಟ್ ರ್ಯಾಂಡಮ್ ಸ್ಟೇಟ್ ನ ಡಿಫೈನ್ ಮಾಡಬೇಕು, ಯಾಕಂದ್ರೆ ಚೆಕ್ ಫಂಕ್ಷನ್ಸ್ ಗೊತ್ತಾಗುತ್ತೆ ಇವ್ರು 1 ಅಂತ ಕೊಡಿ ಅಂತ ಕೊಟ್ಟಿರೋದ್ರೆ ನಾವು ಈಕ್ವಲ್ ಟು 1 ಅಂತ ಕೊಡ್ಬೋದು. ಎಸ್ ಪರ್ಫೆಕ್ಟ್, ಒಂದ್ಸಲಿ ರನ್ ಮಾಡ್ಕೋಣ ವ್ಯಾಲಿಡೇಷನ್ ಪರ್ಪಸ್ ಇಂದ ಕರೆಕ್ಟ್ ಆಗಿ ಇದೆ. ನೆಕ್ಸ್ಟ್ ಸ್ಪೆಸಿಫೈ ಅಂಡ್ ಫಿಟ್ ದ ಮಾಡೆಲ್, ಕ್ರಿಯೇಟ್ ಎಡಿಷನ್ ಟ್ರೀ ರಿಗ್ರೆಸರ್ ಮಾಡೆಲ್ ಅಂಡ್ ಫಿಟ್ ಇಟ್ ವಿತ್ ರಿಲೆವೆಂಟ್ ಡೇಟಾ, ಸೆಟ್ ರ್ಯಾಂಡಮ್ ಸ್ಟೇಟಿಸ್ ಕೂಡ 1 ಅಗೇನ್ ವೆನ್ ಕ್ರಿಯೇಟಿಂಗ್ ದ ಮಾಡೆಲ್. ಸೊ ಯು ಇಂಪೋರ್ಟ್ ಎಡಿಷನ್ ಟ್ರೀ ಇನ್ ಲಾಸ್ಟ್ ಎಕ್ಸಸೈಸ್ ಅಂಡ್ ಕೋಡ್ ಹಸ್ ಬಿನ್ ಕಾಪಿಡ್, ಸೊ ನೋ ನೀಡ್ ಟು ಇಂಪೋರ್ಟ್ ಇಟ್ ಅಗೇನ್, ಸ್ಪೆಸಿಫೈ ದ ಮಾಡೆಲ್, ಸ್ಪೆಸಿಫೈ ದ ಮಾಡೆಲ್ ಹೇಳಿದ್ದಾರೆ. ಸೊ ಇಲ್ಲಿ ನಾನು ಮತ್ತೆ ಡಿಸಿಷನ್ ಟ್ರೀ ರಿಗ್ರೆಸರ್ ಅಂತಾನೆ ಕರಿಬೋದು, ರಿಗ್ರೆಸರ್ ಅಂತ ಕರೆದು ಇಲ್ಲಿ ಎಕ್ಸ್ ಕಾಮ ವೈ ಅಂತ ಅನ್ನೋ ಬದಲು ವ್ಯಾಲ್ ಎಕ್ಸ್ ಅಂತ ಮಾಡ್ಬೇಕು. ಯಾಕೇಳಿ ಇಲ್ಲಿ ಸಾರಿ ಟ್ರೈನ್ ಎಕ್ಸ್ ಅಂತ ಮಾಡ್ಬೇಕು, ಫುಲ್ ಡೇಟಾನ ಮತ್ತೆ ಕಳ್ಸಬೇಕಾಗಿಲ್ಲ ನಾವು ಇಲ್ಲಿ. ಸ್ಪೆಸಿಫೈ ಅಂಡ್ ಫಿಟ್ ಇಂದ ಮಾಡೋದು ಟ್ರೈನ್ ಎಕ್ಸ್ ಕಾಮ ಟ್ರೈನ್ ವೈ ಇವೆರಡನ್ನ ಕಳಿಸ್ಬೇಕು ನಾನು ಮಾಡ್ಲಿಂಗ್ ಮಾಡೋದಕ್ಕೆ. ವೈ ಬೇಕಾಗಿತ್ತಾ ಇಲ್ಲಿ ಮೇಲ್ಗಡೆ ನೋಡೋಣ, ಡಿಸಿಷನ್ ಟ್ರೀ ಅಂತ ಮಾಡಿ ಡಿಸಿಷನ್ ಟ್ರೀ ರೆಗ್ರೆಸರ್ ಜಸ್ಟ್ ಡಿಸಿಷನ್ ಟ್ರೀ ರೆಗ್ರೆಸರ್ ಫಂಕ್ಷನ್ ಕಾಲ್ ಮಾಡೋಣ. ಇಲ್ಲಿ ಮಾಡೆಲ್ ಮಾಡ್ಬೇಕಾದ್ರೆ ಮಾತ್ರ ಫಿಟ್ ಮಾಡಿದಾಗ ಅಷ್ಟೇ. ಸೊ ಇಲ್ಲಿ ಬರುತ್ತೆ ಫಿಟ್ ಐ ಒ ಆ ಮಾಡೆಲ್ ವಿತ್ ಟ್ರೈನಿಂಗ್ ಡೇಟಾ. ಓಕೆ, ಮಾಡೆಲ್ ಈಕ್ವಲ್ ಟು, ಸೊ ಇಲ್ಲಿ ನಾನು ಯಾವ ಥರ ಮಾಡಿದ್ದೀನಿ ಅದೇ ಥರನೇ ಮಾಡಬೇಕು, ಬಟ್ ಇನ್ಸ್ಟೆಡ್ ಆಫ್ ಸೆಂಡಿಂಗ್ ಎಕ್ಸ್ ಅಂಡ್ ವೈ ವಿ ನೀಡ್ ಟು ಸೆಂಡ್ ದ ಟ್ರಯಲ್ ಒನ್ ಅಷ್ಟೇ. ಐ ಮೀನ್ ಇದು ಡೇಟಾ ಸ್ಪೆಸಿಫೈ ದ ಮಾಡೆಲ್ ಆಯಿತು, ಇಲ್ಲಿ ಮಾಡೆಲ್ ಡಾಟ್ ಫಿಟ್. ಸೊ ಇದನ್ನ ಡೈರೆಕ್ಟಾಗಿ ಕಾಪಿ ಮಾಡ್ಕೊಳ್ಳಿ, ಇಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿ ಆಕ್ಚುಲಿ ಹಿಂಟ್ ಇತ್ತು, ಹಿಂಟ್ ಯೂಸ್ ಮಾಡ್ಕೋಬೋದಾಯ್ತು ನಾವು. ಇಲ್ಲಿ ಬಂದು ಎಕ್ಸ್ ಅಂಡ್ ವೈ ಬದಲು ಟ್ರೈನ್ ಅಂಡರ್ ಸ್ಕೋರ್ ಎಕ್ಸ್ ಟ್ರೈನ್ ಅಂಡರ್ ಸ್ಕೋರ್ ವೈ ಇರುತ್ತೆ. ರನ್ ಮಾಡಕ್ ಮುಂಚೆ ಒಂದ್ಸಲ ಹಿಂಟ್ ನೋಡೋಣ ನಾವು ಮಿಸ್ಟೇಕ್ ಮಾಡಿದೀವ ಅಂತ.
ರಿಮೆಂಬರ್ ಯು ಟು ಫಿಟ್ ಯುವರ್ ಟ್ರೈನಿಂಗ್ ಡೇಟಾ ಟೆಸ್ಟ್ ವಿತ್ ವ್ಯಾಲಿಡೇಷನ್ ಡೇಟಾ ಸಮ್, ಅದನ್ನ ಕೊಟ್ಟಿದ್ದಾರೆ. ನೀನು ಇಲ್ಲಿ ಡೈರೆಕ್ಟ್ ಆಗಿ ಎಕ್ಸ್ಕಮ್ ಅವೈ ಯಾಕೆ ಬೇಡಪ್ಪ ಇಷ್ಟು ತನಕ ಮಾಡ್ತಾರ, ಈ ತರ ಟ್ರೈನ್ ಡೇಟಾ ಮಾತ್ರ ಕಳಿಸು ಅಂತ. ಸೊ ಇದನ್ನ ರನ್ ಮಾಡ. ಎನ್ಶೂರ್ ಯು ಹ್ಯಾವ್, ಓಕೆ ಇಲ್ಲೊಂದು ಅಡಿಷನಲ್ ಸ್ಟೆಪ್ ಕೊಟ್ಟಿದ್ದಾರೆ. ಸೊ ರ್ಯಾಂಡಮ್ ಸ್ಟೇಟ್ನ ಒನ್ ಮಾಡಲೇಬೇಕು ಅಂತ. ಸೊ ಈಸ್ ಈಕ್ವಲ್ ಟು ಒನ್ ಅಂತ ಮಾಡಿದ್ದೀನಿ. ಓಕೆ ರ್ಯಾಂಡಮ್ ಸ್ಟೇಟ್ ಇಲ್ಲಿ ಕೊಡ್ಬೇಕಲ್ವ ನಾನು, ಕರೆಕ್ಟ್. ರ್ಯಾಂಡಮ್ ಸ್ಟೇಟ್ ಈಕ್ವಲ್ ಟು ಒನ್ ಇಲ್ಲಿ ಕೊಡ್ತೀನಿ. ಡೇಟಾನ ಡಿಫೈನ್ ಮಾಡ್ಬೇಕಾರೆ, ಇಲ್ಲಿ ಟ್ರೈನಿಂಗ್ ಫಿಟ್ ಮಾಡ್ಬೇಕಾದ್ರೆ ಅದು ಬೇಕಾಗಿಲ್ಲ ಅನ್ಸುತ್ತೆ. ಸೊ ಕರೆಕ್ಟ್ ಆಗಿ ಬಂದಿದೆ. ಸೊ ಸೊಲ್ಯೂಷನ್ ನೋಡೋಣ. ಓಕೆ ಮಾಡಲ್ ತಗೋಬೇಕಾದ್ರೆ ರ್ಯಾಂಡಮ್ ಸ್ಟೇಟ್ ಪಾಸ್ ಮಾಡ್ತೀಯಾ, ಆಮೇಲೆ ಫಿಟ್ ಮಾಡ್ತೀವಿ. ಓಕೆ ಮೇಕ್ ಪ್ರಿಡಿಕ್ಷನ್ಸ್ ವಿತ್ ವ್ಯಾಲಿಡೇಷನ್ ಡೇಟಾ. ವ್ಯಾಲಿಡೇಷನ್ ಡೇಟಾಗೆ ಸೇಮ್ ಎಲ್ಲ ಅದೇ ಇರುತ್ತೆ. ಐ ಒ ಡಾಟ್ ಫಿಟ್ ಬದಲು ಪ್ರೆಡಿಕ್ಟ್ ಅಂತ ಹಾಕ್ಬೇಕು. ಬೇಕಾದ್ರೆ ಹಿಂಟು ನೋಡೋಣ, ಬಟ್ ಒಂದ್ಸಲ ಈ ತರ ಮಾಡ್ಬೋಣ. ಪ್ರೆಡಿಕ್ಟ್ ಅಂತ ಪಾಸ್ ಮಾಡಿ, ಇಲ್ಲಿ ವ್ಯಾಲ್ ವ್ಯಾಲಿಡೇಷನ್ ಡೇಟಾ ಮತ್ತೆ ಎರಡಕ್ಕೂ ಡೇಟಾ ಫ್ರೇಮ್ಗೆ ಮತ್ತೆ ವೈಗೆ ಕಳಿಸ್ಬೇಕಾಗತ್ತೆ. ಒಂದ್ಸಲ ಹಿಂಟ್ ನೋಡೋಣ ಕರೆಕ್ಟ್ ಆಗಿದೆಯಾ ಅಂತ. ರನ್ ದ ಪ್ರೆಡಿಕ್ಟ್ ಅಂತ ರೈಟ್ ವ್ಯಾಲಿಡೇಷನ್ ಡೇಟಾ ಆಬ್ಜೆಕ್ಟ್ ಅಷ್ಟೇ ಪ್ರೆಡಿಕ್ಟ್ ಮಾಡಿ ಯಾವ ಡೇಟಾ ರೈಟ್ ಆಗಿದೆಯೋ ಅದನ್ನ ರೈಟ್ ಆಗಂದ್ರೆ ಇಲ್ಲಿ ವ್ಯಾಲ್ಯೂಯೇಷನ್ ಯೂಸ್ ಮಾಡು, ಟ್ರೈನಿಂಗ್ ಅಲ್ಲ ಅಂತ ಅವ್ರ ಅರ್ಥ. ಸೊ ಇದು ರನ್ ಮಾಡಿದ್ರೆ, ಓ ಮ್ಯಾನ್ ಏನೋ ತಪ್ಪಾಗಿದೆ. ಏನದು ಸೆಲ್ಫ್ ಎಕ್ಸ್ ಸೆಲ್ಫ್ ಐ ಟ್ರೂತ್ ಆಲ್ ಇಸ್ ಆಂಬಿಗಸ್ ಯೂಸ್ ಎಂಪ್ಟಿ ಬೂಲಿಯನ್. ಸೊ ಏನೋ ಸಿಂಟ್ಯಾಕ್ಸ್ ಎರರ್ ಮಾಡ್ಬಿಡ್ತೀವಿ ಅನ್ಸುತ್ತೆ. ಐ ಒ ವಾ ಮಾಡೆಲ್ ಡಾಟ್ ಪ್ರೆಡಿಕ್ಟ್, ಮಾಡೆಲ್ ಡಾಟ್ ಪ್ರೆಡಿಕ್ಟ್ ಇಂಟೆಲ್ ಕೊಡಿದ ರನ್ ಪ್ರೆಡಿಕ್ಟ್ ಅಂತ ರೈಟ್ ವ್ಯಾಲಿಡೇಷನ್ ಡೇಟಾ ಆಬ್ಜೆಕ್ಟ್ ರೈಟ್ ವ್ಯಾಲಿಡೇಷನ್ ಡೇಟಾ ಆಬ್ಜೆಕ್ಟ್ ಪ್ರೆಡಿಕ್ಟ್ ಪ್ರಿಡಿಕ್ಟ್ ಆಗಿ ಇದೆಯಲ್ಲ. ವ್ಯಾಲ್ ಎಕ್ಸ್ ವ್ಯಾಲ್ ವೈ ಕರೆಕ್ಟ್ ಆಗಿ ಡಿಫೈನ್ ಮಾಡಿದೀನ. ವ್ಯಾಲ್ ಎಕ್ಸ್ ವ್ಯಾಲ್ ವೈ ಎಲ್ಲಿದೆ? ವ್ಯಾಲ್ ಅಂಡರ್ಸ್ಕೋರ್ ಎಕ್ಸ್ ವ್ಯಾಲ್ ಅಂಡರ್ಸ್ಕೋರ್ ವೈ ಪ್ರೆಡಿಕ್ಟ್ ಇದೆ. ಸೊ ಇದೊಂದ್ಸಲಿ ರನ್ ಮಾಡಿ ನೋಡೋಣ, ಸಮ್ ಟೈಪೋಸ್ ಅಥವಾ ಸಿಂಟ್ಯಾಕ್ಸ್ ಎರರ್ ಆಗಿರುತ್ತೆ ಅದೇನು ಅಂತ ಚೆಕ್ ಮಾಡೋಣ. ಮ್ಯಾನ್ ಪ್ರೆಡಿಕ್ಟ್ ಮಾಡ್ಬೇಕಾದ್ರೆ ಜಸ್ಟ್ ವ್ಯಾಲ್ಯೂಯೇಷನ್ ಆಫ್ ಎಕ್ಸ್ ಅಂದ್ರೆ ಡೇಟಾ ಫ್ರೇಮ್ ಮಾತ್ರ ಕಳಿಸ್ಬೇಕಾಯ್ತು ಅಷ್ಟೇ, ನಾವು ವೈ ಇಲ್ವೇ ಇಲ್ಲ ಮೆಥಡ್ ಅಲ್ಲಿ. ಸೊ ಅದರಿಂದ ಅದು ತಪ್ಪಾಗ್ತಾ ಇತ್ತು ಅಷ್ಟೇ. ಸೊ ಪ್ರೆಡಿಕ್ಷನ್ ಮಾಡ್ಬೇಕಾದ್ರೆ ಫಿಟ್ಟಿಂಗ್ ಮಾಡ್ಬೇಕಾದ್ರೆ ಎರಡು ಕಳಿಸ್ಬೇಕು. ನೀವು ಪ್ರೆಡಿಕ್ಷನ್ ಮಾಡ್ಬೇಕಾದ್ರೆ ಜಸ್ಟ್ ಏನು ಅಂತ ಕಳಿಸ್ಬೇಕು, ನಾವು ಆಕ್ಚುಯಲ್ ವ್ಯಾಲ್ಯೂಸ್ ಯಾಕೆ ಪಾಸ್ ಮಾಡ್ಬೇಕಾಯ್ತಲ್ವಾ. ಸೊ ಸಿ ಈ ತರದ ಒಂದು ಸಿಲಿ ಸಿಲಿ ಮಿಸ್ಟೇಕ್ಸ್ ಆಗ್ತಾ ಇರತ್ತೆ. ಸೊ ಗಮನ ಇಟ್ಟು ಮಾಡ್ಬೇಕಾಗತ್ತೆ. ಸೊ ಪ್ರಿಂಟ್, ಓಕೆ ಇವಾಗ ಇನ್ಸ್ಪೆಕ್ಟ್ ಯುವರ್ ಪ್ರೆಡಿಕ್ಷನ್ಸ್ ಅಂಡ್ ಆಕ್ಚುಯಲ್ ವ್ಯಾಲ್ಯೂಸ್ ಅಂತ ಕೊಟ್ಟಿದ್ದಾರೆ. ಸೊ ಪ್ರಿಡಿಕ್ಷನ್ಸ್ ಏನೇನು ಬಂದಿತ್ತು ನನಗೆ, ಇಲ್ಲಿ ಬಂದಿರೋದೆಲ್ಲ ಪ್ರಿಡಿಕ್ಷನ್ಸ್. ವ್ಯಾಲ್ ಟಾಪ್ ಟಾಪ್ ಪ್ರಿಡಿಕ್ಷನ್ಸ್ ಅದು ವ್ಯಾಲ್ ಸ್ಕೋ ಪ್ರಿಡಿಕ್ಷನ್ಸ್ ಪ್ರಿಡಿಕ್ಷನ್ಸ್ ಡಾಟ್ ಹೆಡ್ ಅಂತ ಕೊಡ್ಬೋದಾ ನೋಡೋಣ, ಕೊಡ್ಬೋದಾ ಅಂತ. ಪ್ರಿಂಟ್ ದ ಆಕ್ಚುಯಲ್ ಟಾಪ್ ಫ್ಯೂ ಲೈನ್ಸ್ ಫ್ರಮ್ ದ ವ್ಯಾಲಿಡೇಷನ್ ಡೇಟಾ ಅಂತ ಕೊಟ್ಟಿದ್ದಾರೆ. ವ್ಯಾಲ್ ಅಂಡರ್ ಸ್ಕೋರ್ ವೈ ಡಾಟ್ ಹೆಡ್ ಅಂತ ಕೊಡ್ತೀನಿ ನೋಡೋಣ. ಇದು ರನ್ ಔಟ್ ಆಮೇಲೆ ಕರೆಕ್ಟ್ ಆಗಿರೋ ಎಕ್ಸ್ಪ್ಲನೇಷನ್ ಅಂತ ಇಲ್ಲ. ವಾಟ್ ಯು ನೋಟಿಸ್ ಇಸ್ ದಟ್ ಪ್ರಿಂಟೆಡ್ ಅಬೌ ದ ಸೆಲ್ ಡ್ಯೂ ರಿಮೂವ್ ವ್ಯಾಲಿಡೇಷನ್ ಪ್ರೊಸೆಸ್ ಡಿಫರ್ ಫ್ರಮ್ ದಿಸ್ ಇಸ್ ಇಂಪಾರ್ಟೆಂಟ್ ಐಡಿಯಾ ಫ್ರಮ್ ಓಕೆ ವ್ಯಾಲಿಡೇಷನ್ ಇನ್ ದ ಟಾಪ್ ಫ್ಯೂ ಲೈನ್ಸ್ ಆಫ್ ದ ಮಾಡೆಲ್. ಓಕೆ ಇದು ವ್ಯಾಲ್ಯೂಯೇಷನ್ ತಪ್ಪಾಗ್ತದೆ. ಸೊ ಐ ಒ ವಾ ಅಂಡರ್ ಸ್ಕೋರ್ ಮಾಡೆಲ್ ಡಾಟ್ ಹೆಡ್ ಇಲ್ಲ ಡೇಟಾ ರಿಗ್ರೆಷನ್ ತಪ್ಪಾಗ್ತದೆ, ಇಲ್ಲಿ ಏನೋ ಮಿಸ್ಟೇಕ್ ಆಗ್ತದೆ ಏನು ಅಂತ ನೋಡೋಣ. ಈ ಎರರ್ ನಾವು ಡೀಬಗ್ ಮಾಡ್ಬೇಕಾಗ್ತ ಇವಾಗ. ಸೊ ಎರರ್ ಕೇಳ್ತಿರೋದು ವ್ಯಾಲ್ಯೂಯೇಷನ್ ವ್ಯಾಲ್ ಪ್ರಿಡಿಕ್ಷನ್ಸ್ ಅಂತ, ಅದ್ ತಗೊಂಡು ಇಲ್ಲಿ ಪ್ರಿಂಟ್ ಮಾಡ್ತೀನಿ. ಇದು ವ್ಯಾಲ್ ವೈ ಬರ್ತಾ ಇದೆ. ಓಕೆ ರನ್ ಮಾಡಿದ್ರೆ ಓಕೆ ಫುಲ್ ವ್ಯಾಲ್ಯೂಸ್ ಬರ್ತಾ ಇದೆ. ನಮ್ಗೆ ಬರೀ ಟಾಪ್ ಮಾತ್ರ ಬೇಕಂತ ಡಾಟ್ ಹೆಡ್ ಮಾಡ್ಬೋದು, ಬಟ್ ಇದು ಲಿಸ್ಟ್ ಇರೋದ್ರಿಂದ ಸ್ಲೈಸಿಂಗ್ ಮೆಥಡ್ ಮಾಡಿ 0 to 5 ಮಾಡ್ಬೋದು. ಸೇಮ್ ಇದೇ ಆರ್ಡ್ರಲ್ಲಿ 0 to 5 ಅಂತ ಮಾಡ. ಇದು ರನ್ ಮಾಡಿದ್ರೆ ನೋಡಿ ಇಲ್ಲಿ ಬಂತು ಟಾಪ್ 5 ಪ್ರಿಡಿಕ್ಷನ್ಸ್ ಬಂದಿರೋದು 1865000, 1844040 ಈ ತರ ಬಂದಿದೆ. ಬಟ್ ನಾವು ಮಾಡಿರೋದು 2315500. ಸೊ ಇಲ್ಲಿ ನೋಡಿ ಡಿವಿಯೇಷನ್ ಆಗ್ತಾ ಇದೆ. 1840 ಇರೋ ಜಾಗದಲ್ಲಿ ನಾವು 179500 ಅಂತ ಮಾಡಿದೀವಿ. ಸೊ ಆಬ್ವಿಯಸ್ಲಿ ದೇರ್ ಇಸ್ ಸಮ್ ಡಿವಿಯೇಷನ್ ಆಗ್ತಾ ಇದೆ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ವೆನ್ ಯು ಹ್ಯಾವ್ ಸಪ್ರೇಟ್ ಟ್ರೈನಿಂಗ್ ಅಂಡ್ ವ್ಯಾಲಿಡೇಷನ್ ಡೇಟಾ. ಸೊ ಕೆಳಗಡೆ ಬಂದ್ವಿ, ಕ್ಯಾಲ್ಕುಲೇಟ್ ದ ಮೀನ್ ಅಬ್ಸಲ್ಯೂಟ್ ಎರರ್ ಇನ್ ವ್ಯಾಲಿಡೇಷನ್ ಡೇಟಾ. ಸೊ ಇವಾಗ ನಾವು ಮಾಡಿರೋದ್ರಲ್ಲಿ ಮೀನ್ ವ್ಯಾಲಿಡ್ ಅಬ್ಸಲ್ಯೂಟ್ ಎರರ್ ಎಷ್ಟಿದೆ ಅಂತ ನೋಡ್ಬೇಕು. ಎಂ ಎ ಇ ಅಂತ ಕರಿತೀವಿ.
ಆ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ ಆ ತರ ಸೊ ಫ್ರಮ್ ಸ್ಕೈ ಸ್ಕೇಲ್ ಲರ್ನ್ ಡಾಟ್ ಮೆಟ್ರಿಕ್ಸ್ ಅಲ್ಲಿ ಮೀನ್ ಆಬ್ಸಲ್ಯೂಟ್ ಎರರ್ ಅಂತ ತಗೊಂಡ್ಬಿಟ್ಟಿದ್ದಾರೆ. ಸೊ ನಮಗೆ ಗೊತ್ತಿರೋ ಪ್ರಕಾರ ಇಲ್ಲೊಂದು ಮೆಥಡ್ ನ ಕಾಲ್ ಮಾಡ್ಬೇಕಲ್ವ ನಾವು, ಇಸ್ ಈಕ್ವಲ್ ಟು ಮೀನ್ ಅಂಡರ್ ಸ್ಕೋರ್ ಅಬ್ಸಲ್ಯೂಟ್ ಅಂಡರ್ ಸ್ಕೋರ್ ಎರರ್ ನ ಕಾಲ್ ಮಾಡಿ ಏನೇನು ವ್ಯಾಲ್ಯೂಸ್ನ ಪಾಸ್ ಮಾಡಬೇಕು, ಎರಡು ಡೇಟಾ ಸೆಟ್ಸ್ನ ಅಂದರೆ ಟ್ರೈನಿಂಗ್ ಡೇಟಾ ಸೆಟ್ಸ್ನ ಪಾಸ್ ಮಾಡಬೇಕಾಯ್ತು. ಸೊ ಇಲ್ಲಿ ಒಂದ್ಸಲಿ ನೋಡ್ಕೊಂಡು ಏನು ಪಾಸ್ ಮಾಡಬೇಕು ಅಂತ ಎಲ್ಲ ಮಾಡಿದ್ವಲ್ಲ. ಓಕೆ ಮೀನ್ ಆಬ್ಸಲ್ಯೂಟ್ ವೈ ಕಮ ಇದು ಅಂದರೆ ಆ್ಯಕ್ಚುಯಲ್ ಪ್ರೈಸ್ ಏನಿತ್ತು ಮತ್ತು ನಾವು ಪ್ರೆಡಿಕ್ಟ್ ಮಾಡಿರೋ ಪ್ರೈಸಸ್ ಯಾವ ಥರ ಇತ್ತು ಅಂತ ಅಲ್ವಾ. ಸೊ ನಾನು ಇಲ್ಲಿ ಬಂದು ಆ್ಯಕ್ಚುಯಲ್ ಪ್ರೈಸ್ ಏನಿತ್ತು, ಸೊ ಇಲ್ಲಿ ಇದನ್ನ ಪ್ರಕಾರ ನನ್ನ ಆ್ಯಕ್ಚುಯಲ್ ಪ್ರೈಸ್ ವೈ. ಸೊ ನಾವು ಪ್ರೆಡಿಕ್ಟ್ ಮಾಡಿರೋದು ಇಲ್ಲಿ ಅದೇ ಥರ ನಾವು ಮಾಡಿರೋದು ಪ್ರೆಡಿಕ್ಟೆಡ್ ಹೋಮ್ ಪ್ರೈಸಸ್ ಅಂತ ಮಾಡಿದ್ದೀವಿ. ಸೊ ಪ್ರೆಡಿಕ್ಟ್ ಮೆಥಡಲ್ಲಿ ನಾವು ಅಸೈನ್ ಮಾಡಿರೋದು ವ್ಯಾಲ್ಯೂಯೇಷನ್ ಪ್ರೆಡಿಕ್ಷನ್ಸ್. ಸೊ ಇದನ್ನ ನಾವು ಪಾಸ್ ಮಾಡ್ಬೋದು. ಸೊ ಹೋಪ್ಫುಲಿ ಇದು ವರ್ಕ್ ಆಗಬೇಕು ನೋಡ. ಓಕೆ ಹಿಂಟ್ ಕೂಡ ಇತ್ತು ತಗೋಬೋದಾಯ್ತು. ಸೊ ಹಿಂಟಲ್ಲಿ ಏನು ಕೊಡಿಯಾರ ನೋಡೋಣ ಫಸ್ಟು. ಆರ್ಡರ್ ಆಫ್ ಮೀನ್ಸ್ ಟು ಮೀನ್ ಆಬ್ಸಲ್ಯೂಟ್ ಡಸಂಟ್ ಮ್ಯಾಟರ್. ಸೊ ಇದು ಮ್ಯಾಟರ್ ಆಗಲ್ಲ ಅಂತ, ಎರಡೂ ಪಾಸ್ ಮಾಡಿದ್ರೆ ಅದು ಆಬ್ವಿಯಸ್ಲಿ ವರ್ಕ್ಔಟ್ ಆಗಿ ಬರುತ್ತೆ ಅಂತ. ಸೊ ಮೇಕ್ ಶ್ಯೂರ್ ಟು ಫಿಟ್ ಒನ್ ಇದ ಟ್ರೈನಿಂಗ್ ಜಸ್ಟ್ ಬಿಟ್ಟು ಎಮ್ ಐ ಕುಡ್ ಇಂಪ್ರೂವ್ ಅಂತ ಕೊಡಿದ್ದಾರೆ. ಫಸ್ಟ್ ರನ್ ಮಾಡೋಣ ಎಮ್ ಐ ಎಷ್ಟಿದೆ ಅಂತ. ಓ ಮ್ಯಾನ್ ತಪ್ಪು ಬರ್ತದೆ, ಸಮ್ ಸಿಂಟ್ಯಾಕ್ಸ್ ಎರರ್. ಇನ್ಕನ್ಸಿಸ್ಟೆಂಟ್ ನಂಬರ್ಸ್ ಆಫ್ ಸ್ಯಾಂಪಲ್ 1460 365. ಇನ್ಕನ್ಸಿಸ್ಟೆಂಟ್ ನಂಬರ್ ಆಫ್ ವ್ಯಾಲ್ಯೂಸ್ ಅಂತ ಬರ್ತಿದೆಯಲ್ಲ ಯಾಕೆ, ಸೊಲ್ಯೂಷನ್ ಅಲ್ಲಿ ನೋಡೋಣ ಇವ್ರೇನ್ ಕೊಟ್ಟಿದ್ದಾರೆ ಅಂತ. ವ್ಯಾಲ್ ಪ್ರಿಡಿಕ್ಷನ್ಸ್ ಅನ್ಸ್ಕೋ ವ್ಯಾಲ್ ಅಂಡ್ ಸ್ಕೋರ್ ವೈ. ಆಹಾ ಸೊ ವ್ಯಾಲ್ ಅಂಡ್ ಸ್ಕೋರ್ ವೈ ಅಂತ ಕೊಡ್ಬೇಕಾಯ್ತು ನಾನು. ಪ್ರಿಡಿಕ್ಷನ್ ಡೇಟಾ ಮತ್ತೆ ಇದ್ರ ಡೇಟಾ. ಸೊ ನಾನು ವೈ ಅಂತ ಕೊಟ್ಟಾಗ ಫುಲ್ ಕಂಪ್ಲೀಟ್ ಡೇಟಾ ಕೊಟ್ಬಿಡಿದೆ. ಸೊ ಅದರಿಂದ ಅದು ತಪ್ಪಾಗಿತ್ತು. ಸೊ ಇದನ್ನ ಕಟ್ಕೊಳ್ಳಿ, ಎರಡು ಕಡೆಯೂ ನಾವು ವ್ಯಾಲಿಡೇಷನ್ನೇ ಕಳಿಸ್ಬೇಕಂದ್ರೆ ಪ್ರಿಡಿಕ್ಟ್ ಮಾಡಿರೋದು ವ್ಯಾಲ್ಯೂ ಎಷ್ಟು, ಆಮೇಲೆ ನಮ್ಗಿದ್ದಿದ್ದಂತ ಆಕ್ಚುಯಲ್ ವ್ಯಾಲಿಡೇಷನ್ ಮಾಡ್ಬೇಕಾದಂತ ಅದೆಷ್ಟು ಅಂತ. ಸೊ ಇಲ್ಲಿ ನೋಡಿದ್ರೆ ನಂಗೆ ಆಲ್ಮೋಸ್ಟ್ 30,000 ಡಿಫ್ರೆನ್ಸ್ ಬರ್ತಾರೆ. ಸೊ ದಿಸ್ ಇಸ್ ಅನ್ ಅ ವೆರಿ ಹೈಯರ್ ನಂಬರ್. ಸೊ ಇದನ್ನ ಯಾವ ತರ ಕಡಿಮೆ ಮಾಡೋದು ಅಂತ ನಾವು ಮುಂದಿನ ದಿನಗಳಲ್ಲಿ ನೋಡ್ತೀವಿ. ಆ ಟಾಪಿಕ್ಗೆ ಅಂಡರ್ ಫಿಟ್ಟಿಂಗ್ ಅಂಡ್ ಓವರ್ ಫಿಟ್ಟಿಂಗ್ ಅಂತ. ಸೊ ಹೋಪ್ ಇವತ್ತಿನ ಲೆಸನ್ ಅಲ್ಲಿ ಸ್ವಲ್ಪ ಕಲಿಯೋಕೆ ನಮ್ಗೆ ಸಿಕ್ತು ಅಂತ. ಇದನ್ನ ನೀವು ಕೂಡ ಟ್ರೈ ಮಾಡಿ, ನಿಮ್ಗೆ ಏನಾರ ಡೌಟ್ಸ್ ಬಂತು ಅಂದ್ರೆ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಇದೇ ತರ ಮುಂದಿನ ವಿಡಿಯೋಸ್ ನೋಟಿಫೈ ಆಗೋದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡೋದು ನಿಲ್ಲಿಸ್ಬೇಡಿ. ಓಕೆ ಥ್ಯಾಂಕ್ ಯು ಸೋ ಮಚ್, ನಾಳೆ ಸಿಗೋಣ.